ಒಬ್ಬರ ಸಂಗಡ ನಾ ಕಾಣೆ ಆಗ ನೀ ಕಾಯಬೇಕು ಅಂದು ಜನಗ ಆಗ ನೀ ಕಾಯಬೇಕು ಒಂದು ಕ್ಷಣದಲ್ಲಿ ವಾದಪಿತ್ತ ಕಫ ಮೊದಲಾಗಿ ಸಂಧಿ ವ್ಯಾಧಿ ಗಳಿಷ್ಟು ಬಾಕಿ ಸುತ್ತೀರೆ ಇಂದಿರೇಶ ನಿನ್ನ ನಾಮ ಒಂದೇ ಸಲಗುವುದಕ್ಕೆ ಬಂದೆನ್ನ ಸಲಹೆಯ ಪುರಂದರ ವಿಠಲ ಆಗ ನೀ ಕಾಯಬೇಕು ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು ಆಗ ನೀ ಕಾಯಬೇಕು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಭಿವಾಸಂ ಶಮದಂ ಪರಿಣಿತಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಅಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದಕಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋಬಿಂಬ ಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಂದಾವನದಲ್ಲಿರತಕ್ಕಂಥ ಲಕ್ಷ್ಮೀದೇವಿಯ ರೂಪಗಳನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಮುಂಭಾಗದಲ್ಲಿ ತಾವಿರುವ ಅಂದರೆ ವೃಂದಾವನದ ಮುಂಭಾಗದ ಫಲಕದಲ್ಲಿ ತಮ್ಮ ಮೂರ್ತಿ ಇರುವಂತಹ ಜಾಗದ ಮೇಲೆ ಹಯಗ್ರೀವನ ಜೊತೆಗೆ ಲಕ್ಷ್ಮೀದೇವಿ. ಆಕೆಯ ಹೆಸರೇನು ಅಂದ್ರು? ಅಶ್ವಿನಿ ಅಂತ ಹೆಸರು. ಈತ ಅಶ್ವಗ್ರೀವನಾದರೆ ಆಕೆಯ ಹೆಸರು ಅಶ್ವಿನಿ ಅಂತ. ಆಕೆ ಹೇಗಿದ್ದಾಳೆ ಅಂದ್ರು? ಆಕೆಯು ಅದೇ ಮುಖ ಇಟ್ಟುಕೊಂಡಿದ್ದಾಳೆ, ಕುದುರೆ ಮುಖವೇ ಇಟ್ಟುಕೊಂಡಿದ್ದಾಳೆ. ಹಾಗೆ ಒಂದು ಚಿತ್ರ ನನಗೆ ಯಾರೋ ಕಳಿಸಿದ್ರು, ನರಸಿಂಹದೇವರ ಚಿತ್ರಪಟ. ನರಸಿಂಹದೇವರಿದ್ದಾರೋ ಅದೇ ತರ ಲಕ್ಷ್ಮೀದೇವಿಯೂ ಕೂಡ ಸಿಂಹದ ಮುಖ ಇಟ್ಟುಕೊಂಡೇ ಇದ್ದಾಳೆ. ಆ ತರ ವಿಚಿತ್ರವಾದಂತಹ ಬಹಳ ಆಶ್ಚರ್ಯ ಆಯಿತು ನನಗೆ. ಹೌದು ಅನಿಸಿತ್ತು, ಯಾಕಂದ್ರೆ ದೇವರು ಯಾವ ಮುಖ ಇಟ್ಟುಕೊಂಡಿರ್ತಾರೆ ಅದೇ ತರ ಮಿಕ್ಕವರು ಧಾರಣೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಅಶ್ವಿನಿ ದೇವಿಯ ಸ್ತೋತ್ರ ಒಂದೇ ಅರವಿಂದ ಸದನಾಮ್ ಅಂತ ಮಾಡಿ ನಂತರ ಹನುಮಂತನ ಒಳಗಿರತಕ್ಕ ರಾಮಚಂದ್ರನ ಪತ್ನಿಯಾದ ಸೀತೆಯನ್ನ ಲಕ್ಷ್ಮೀಂ ಲಕ್ಷಣ ಸಂಪನ್ನ ಲಕ್ಷ್ಮಣಾಗ್ರಜ ಕಾಂಕ್ಷಿಣೀಂ ಅಂತ ಸ್ತೋತ್ರ ಮಾಡಿ ನಂತರ ಹಿಂಭಾಗದಲ್ಲಿರತಕ್ಕಂಥ ಭೀಮಸೇನ ದೇವರ ಉಪಾಸ್ಯನಾದ ಕೃಷ್ಣನ ಪತ್ನಿಯಾಗಿರತಕ್ಕಂಥ
ರುಕ್ಮಿಣಿಯನ್ನು ಸ್ತೋತ್ರ ಮಾಡಿದರು. ಲಕ್ಷಯಾಮಿ ಕ್ಷಣಂ ಲಕ್ಷ ವಿತ್ತದಾತ್ರೀಂ ಕಟಾಕ್ಷತಃ, ಅಂದರೆ ಒಂದು ಕ್ಷಣ ಆಕೆಯನ್ನು ಚಿಂತನೆ ಮಾಡಿ ಶರಣಾಗತರಾದರೆ ನಾವು ಲಕ್ಷ ಕೊಟ್ಟರೆ ಆಕೆ ಲಕ್ಷ ಕೊಡುತ್ತಾಳೆ. ಲಕ್ಷ ಅಂದರೆ ಗುರಿ, ನಾವು ಆಕೆ ಕಡೆಗೆ ಲಕ್ಷ ಕೊಟ್ಟರೆ ಆಕೆ ನಮಗೆ ಲಕ್ಷ ಕೊಟ್ಟು ಬಿಡುತ್ತಾರೆ. ಅಂದ್ರೆ ಲಕ್ಷವಿತ್ತ ಬರೀ ಲಕ್ಷ ಅಂದ್ರಲ್ಲ, ನಮಗೆಷ್ಟು ಯೋಗ್ಯವೋ ಅಷ್ಟು ಸಂಪೂರ್ಣವಾಗಿ ಕೊಡತಾ ಇದ್ದಾಳೆ, ಅದನ್ನ ಹೇಳ್ತಾರೆ. ಕಟಾಕ್ಷ ಮಾತ್ರೇಣ ಕುಚೇಲಾದಿಭ್ಯ ಲಕ್ಷ ಉಪಲಕ್ಷಿತ ವಿತ್ತದಾತ್ರೀಂ, ಅಂದರೆ ಕುಚೇರನಿಗೆ ಪೂರ್ಣವಾಗಿ ಅನುಗ್ರಹ ಮಾಡಿರತಕ್ಕಂಥ ರುಕ್ಮಿಣೀ ದೇವಿಯನ್ನ ಸ್ತೋತ್ರ ಮಾಡಿದರು. ನಂತರ ಉತ್ತರ ಭಾಗದಲ್ಲಿ ಅಂದರೆ ವಾದಿರಾಜರಿಗೆ ಎಡಭಾಗದಲ್ಲಿ ಬರತಕ್ಕಂಥ ಫಲಕ ವೃಂದಾವನದ್ದು, ಅಲ್ಲಿರುವಂಥವರು ಮಧ್ವರಾಯರು. ಮಧ್ವರಾಯರ ಉಪಾಸ್ಯಮೂರ್ತಿಯಾದ ವೇದವ್ಯಾಸರ ಪತ್ನಿ ಯಾರು, ಅಂಭ್ರಣಿ, ಅಂಭ್ರಣಿಯನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಭಕ್ತಾಭಯಕರೀಂ ನಿತ್ಯಂ ಶುತ್ವಾ ಗಚ್ಚಂತಿ ಸಾತ್ವಿಕಾಃ. ನಾರಾಯಣ ಭಕ್ತಾಭಯಕರೀಂ ನಿತ್ಯಂ ಶುತ್ವಾ ಗಚ್ಚಂತಿ ಸಾತ್ವಿಕಾಃ ಶರಣಂ ಕರುಣಾಂ ಪಾಂಗೀ ಮರಣಂ ಹರ ಪ್ರಾಣಿನಾಂ. ಅಂಭ್ರಣಿ ಅಂತ ಆಕೆಗೆ ಹೆಸರು. ಆಕೆಗೆ ಅಂಭ್ರಣಿ ಅಂತ ಯಾಕೆ ಹೆಸರು ಅಂದರೆ ಅಪಾಂ ಭರತೀತಿ ಅಂಭ್ರಣಿ ಅಂದರು, ನೀರನ್ನು ತುಂಬುವವಳು ಅಂದರು. ಆಕೆ ಯಾವ ನೀರನ್ನು ತುಂಬುತ್ತಾಳೆ ಅಂದರೆ ಅಪ್ ಅಂತ ಯಾವುದಕ್ಕೆ ಹೆಸರು ಅಂದರೆ ಹೇಳ್ತಾ ಇದ್ದಾರೆ ಅಮೃತಕ್ಕೆ ಅಪ್ ಅಂತ ಹೆಸರು. ಯಾರಾದರೇ ತನ್ನನ್ನು ಚಿಂತನೆ ಮಾಡುತ್ತಾರೋ ಅವರ ಜೀವನದಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಡೆ ಅಮೃತವನ್ನ ತುಂಬುವವಳಾದ್ದರಿಂದ ಲಕ್ಷ್ಮೀದೇವಿಗೆ ಅಂಭ್ರಣಿ ಅಂತ ಹೇಳ್ತಾ ಇದ್ದಾರೆ. ಆಕೆ ಎಂಥವಳು? ನಿತ್ಯಂ ಭಕ್ತಾಭಯಕರೀಂ, ಭಕ್ತರಿಗೆ ನಿತ್ಯವೂ ಅಭಯ ಕೊಡುತ್ತಾಳಂತೆ. ಅಲ್ಲಿ ಭಕ್ತಾಭಯಕರೀಂ ನಿತ್ಯಂ ಅಂದಾಗ ನಿತ್ಯ ಶಬ್ದ ಮೊದಲು ಹಾಕ್ತಾ ಇದ್ದಾರೆ. ಅಲ್ಲ, ಅಭಯ ಕೊಡ್ತಾಳೆ ಅಂತ ಹೇಳಿದ್ರೆ ಸಾಕಾಗಿತ್ತು, ನಿತ್ಯ ಅಭಯ ಕೊಡ್ತಾಳೆ ಅಂದ್ರೆ ಇವತ್ತು ಕೊಟ್ಟು ನಾಳೆ ಕೊಡದಿರೋರು ಇದ್ದಾರ? ಅದರಲ್ಲಿ ಏನಾದ್ರೂ ಇದೆಯಾ ವಿಷಯ? ಇದೆ ಅಂದ್ರು. ಏನಿದೆ ಅಂದರೆ ನಾವು ನಿತ್ಯ ಅಭಯ ಕೊಡುವವರಲ್ಲ, ನಿತ್ಯ ಅಭಯ ಕೊಡುವವರಲ್ಲ. ಅಂದರೆ ಯಾರಾದರೆ ನಮ್ಮನ್ನು ನಕ್ಕು ಮಾತಾಡಿಸ್ತಾರೋ, ನಕ್ಕು ಮಾತಾಡಿಸ್ತಾರೋ, ತುಂಬಾ ಪ್ರೀತಿ ಮಾಡುತ್ತಾರೋ ಅವರಿಗೆ ನಾವು ಅಭಯ ಕೊಡುತ್ತೇವೆ. ಯಾರು ನಮ್ಮನ್ನು ಬೈತಾರೋ, ಯಾರು ನಮಗೆ ವಿರುದ್ಧ ಮುಖ ಮಾಡಿಕೊಂಡಿರ್ತಾರೋ ಅಥವಾ ನಮ್ಮನ್ನ ಮರೆತಿರ್ತಾರೋ ಅವರಿಗೆ ಸಾಮಾನ್ಯ ಮದುವೆ ಆಗ್ತಾ ಇರುತ್ತೆ. ಯಾರಂತೂ ಮದುವೆ ಕಾಲಕ್ಕೆ ವೆಡ್ಡಿಂಗ್ ಕಾರ್ಡ್ ಕೊಡಬೇಕಪ್ಪ, ಕೊಡೋ ಕಾಲಕ್ಕೆ ತುಂಬಾ ಜನ ಇರ್ತಾರೆ ಪಟ್ಟಿಯಲ್ಲಿ, ಕೊಡೋ ಭರದಲ್ಲಿ ಕೆಲವರನ್ನ ಮರೆತು ಹೋಗ್ತಾರೆ. ಹೌದಾ? ನೀವೆಲ್ಲ ಮದುವೆ ಮಾಡಿದವರೇ, ಕೆಲವರನ್ನ ಮರೆತು ಹೋಗ್ತಾರೆ. ಬೇಕು ಅಂತಲ್ಲ, ಸ್ಕಿಪ್ ಆಗುತ್ತೆ, ತಲೆಯಿಂದ ಬರಕೊಂಡೇ ಇರ್ತೀರಾ, ಸ್ಕಿಪ್ ಆಗಿರುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನಪಾಗುತ್ತೆ. ಯಾವಾಗ ಹೊರಡೋ ಕಾಲಕ್ಕೆ ಅವಾಗ ಅವ್ರ ಹತ್ರ ಹೋಗ್ಲಿಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಇದೊಂದು ಸಾಧನ, ಯಾವುದು ಸೆಲ್ಫೋನ್ ಮೂಲಕ ಹೇಳ್ಬಿಡ್ತೀರಾ, ನಿಮಗೆ ಬರ್ಲಿಕ್ಕಾಗಿಲ್ಲ ಬಂದು ಬಿಡಿ ಅಂದ ಕೂಡಲೇ ಅಲ್ಲಿ ರಿಯಾಕ್ಷನ್ ಶುರು ಆಗುತ್ತೆ. ನೋಡಪ್ಪ, ಎಲ್ಲರಿಗೂ ಕೊಡ್ಲಿಕ್ಕಾಗುತ್ತೆ, ನಮಗೆ ಮಾತ್ರ ಹೀಗೆ ಅಂತ ಒಗ್ಗರಣೆ ಶುರು ಆಗುತ್ತೆ. ಹೌದಾ? ನಾವು ಬರಲ್ಲ ಇದೆಲ್ಲ ಅಂದರೆ ಚೂರು ಆಚೆಯವರು ನಮ್ಮನ್ನ ಮರೆತರು ಅಂದರೆ ನಾವು ಪೂರಾ ಮರೆಯಲಿಕ್ಕೆ ನೋಡುತ್ತೀವಿ. ಲಕ್ಷ್ಮೀದೇವಿ ಹಾಗಲ್ಲಂತೆ. ನಾವು ಲಕ್ಷ್ಮೀದೇವಿಯನ್ನ ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಸಲ ನೆನೆಯುತ್ತೀವಿ? ದಿನಾಗ ನೆನೀತಾ ಇದ್ದೀವ? ಇಲ್ಲ. ಯಾವಾಗ ನೆನಪು ಬಂದ್ರೆ ನೆನೀತೀವಿ, ಇಲ್ಲದಿದ್ರೆ ಗೋವಿಂದ.
ದೇವರು ಇಲ್ಲ ಏನೂ ಇಲ್ಲ, ಅವತ್ತೆಲ್ಲ ಕೃಷ್ಣಾರ್ಪಣ. ಯಾವುದು 104 ಟೆಂಪರೇಚರ್, ಕೃಷ್ಣಾರ್ಪಣ, ದೇವರಿಲ್ಲ ಏನೂ ಇಲ್ಲ. ಯಾರಾದರೂ ಅರ್ಜೆಂಟ್ ಫೋನ್ ಕಾಲ್ ಮಾಡಿದ್ರು, ಈ ಬಟ್ಲಾಗಿ ನೀರು ಆ ಬಟ್ಲಲ್ಲಿ ಹಾಕಿ ಹೊರಟು ಹೋಗೋದು. ಹೌದಾ? ಇಂಥ ಭರದಲ್ಲಿ ದೇವರುಗಳು ಯಾರು ನೆನಪಿರಲ್ಲ. ಅದಕ್ಕೆ ಅವರ ಕರುಣೆ ಒಂದೇ ತರ ಇರುತ್ತಂತೆ. ಹೇಗೆ? ತಾಯಿಯ ಒಂದು ಕೃಪೆಗಿದ್ದಂತೆ. ತಾಯಿ ಮಕ್ಕಳು ಬಂದು ನಮಸ್ಕಾರ ಮಾಡಿದ್ದು ಹೊಟ್ಟೆ ತುಂಬ ಊಟ ಹಾಕ್ತಾಳೆ, ಅವರು ಮರ್ತೋಗಿ ಎಲ್ಲೋ ಹೋದರೂ ಕೂಡ ಊಟಕ್ಕೆ ಹಾಕ್ತಾಳೆ, ಏನು ಮಾಡಿದರೂ ಊಟಕ್ಕೆ ಹಾಕ್ತಾಳೆ. ಅದೇ ತರ ಆ ತಾಯಿ ನಿತ್ಯಂ ಭಕ್ತಾಭಯಕರಿ ಅಂತ ಆಕೆಯ ವಿಶೇಷವಾಗಿರತಕ್ಕಂಥ ಅಭಯವನ್ನ ಕೊಡತಾಳೆ ಅಂತ ಕೇಳಿ ಗಚ್ಚಂತಿ ಸಾತ್ವಿಕಾಹ ಶರಣಂ, ಆಕೆಯ ಶರಣನ್ನು ಹೊಂದುತ್ತಾರಂತೆ. ಅಮ್ಮ ನೀನೇ ಗತಿ ನಮಗೆ ಅಂತ ಆ ಅಂಬರಣೀ ದೇವಿಯನ್ನ ಶರಣಾಗತರಾಗ್ತಾರೆ. ಆ ಅಂಬರಣೀ ದೇವಿ ಏನು ಮಾಡತಾಳೆ ಅಂದ್ರೆ ಹೇಳ್ತಾ ಇದ್ದಾರೆ, ಮರಣಂ ಹರ ಪ್ರಾಣಿನಾಂ, ಅದಕ್ಕೆ ಹೇಳ್ತಾ ಇದ್ದಾರೆ ಆಕೆ ನಮ್ಮ ಮರಣವನ್ನ ಪರಿಹಾರ ಮಾಡತಾಳೆ. ನೋಡಿ, ಒಂದೇ ಲಕ್ಷ್ಮಿಯ ರೂಪಗಳೇ, ಒಂದೊಂದು ರೂಪ ಒಂದೊಂದು ಕೊಡತಾ ಇದೆ. ಹಿಂದೆ ರುಕ್ಮಿಣಿ ದೇವಿಯನ್ನ ದುಡ್ಡು ಕೊಡ್ತಾಳೆ ಅಂದ್ರು, ಹೌದಾ? ಇಲ್ಲಿ ಅಂಬರಣೀ ದೇವಿ ಏನು ಮಾಡುತ್ತಾಳಯ್ಯ ಅಂದ್ರೆ ಮೃತ್ಯು ಪರಿಹಾರ ಮಾಡುತ್ತಾಳೆ ಅಂದ್ರು. ಅಲ್ಲ, ಮರಣ ಅಂಬೋದು ಕಂಪಲ್ಸರಿ ಬರುತ್ತೆ ನಮಗೆ, ಯಾರಾದ್ರೂ ಬಿಡಿಸ್ಲಿಕ್ಕಾಗುತ್ತಾ? ಇನ್ನೊಂದು ಆಕೆಯೇ ಕೊಡ್ತಾಳೆ ನಮಗೆ ಸಾವು ಅಂತ ಬರುವುದಾದರೆ ಮೃತ್ಯು ಯಾರ ಕಂಟ್ರೋಲ್ ಅಲ್ಲಿರುತ್ತೆ? ಲಕ್ಷ್ಮೀದೇವಿಯ ಕಂಟ್ರೋಲ್ ಅಲ್ಲೇ ಇರುತ್ತೆ. ಈಗ ಜನದಲ್ಲಿ ಯಾರ್ಯಾರಿಗೆ ಸಾವು ಬರ್ತಾ ಇದೆ ಅದು ಲಕ್ಷ್ಮೀದೇವಿ ಕೊಟ್ಟರೇನೆ ಬರೋದು, ಇಲ್ಲದ್ರೆ ಬರಲ್ಲ. ಅಂತ ಕಾಲಕ್ಕೆ ಈಕೆ ಮರಣವನ್ನ ಪರಿಹಾರ ಮಾಡುತ್ತಾಳೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಮರಣ ಕೊಡ್ತಾಳು ಪರಿಹಾರ ಮಾಡುತ್ತಾಳು ಅಂದ್ರೆ, ಹೌದು ಮರಣ ಕೊಡ್ತಾಳೆ ಮರಣ ಪರಿಹಾರ ಮಾಡುತ್ತಾಳೆ. ಯಾವುದು ಅಂದರೆ ಅಪಮೃತ್ಯುವನ್ನ ಪರಿಹಾರ ಮಾಡುತ್ತಾಳೆ. ಎರಡನೇ ಮೃತ್ಯು ಇದೆ. ಯಾವುದು ಅಂದ್ರೆ ಶರೀರದಿಂದ ಬಿಡುಗಡೆ ಮಾಡುವುದು ಅಲ್ಲ, ಅದೊಂದು ಮೃತ್ಯು. ಅದಲ್ಲದೆ ಇನ್ನೊಂದು ಮೃತ್ಯು ಯಾವುದು ಅಂದ್ರೆ ದೇವರನ್ನ ಮರೆತಿರೋದೇ ಸಾವು. ಅದನ್ನ ಸನಸ್ಸುಜಾತರು ಹೇಳುತ್ತಾರೆ ಧೃತರಾಷ್ಟ್ರನಿಗೆ, ಸನಸ್ಸುಜಾತೀಯದಲ್ಲಿ ದೇವರನ್ನ ಮರೆಯೋದೇ ದೊಡ್ಡ ಸಾವು ಅಂದ್ರು. ಹಾಗಾದರೆ ದೇವರನ್ನ ಮರೆತು ನಾವು ಬದುಕಿದರೂ ಸತ್ತಂತೆ. ಆದ ಕಾರಣ ಅಂಥ ಸಾವನ್ನು ನಮಗೆ ಬಿಡಿಸುವವಳು ಅಂದ್ರೆ ದೇವರ ನೆನಪನ್ನು ಕೊಡತಾಳೆ ಅಂಬರಣಿ. ಅದರಿಂದ ಆಕೆಯ ಶರಣನ್ನು ಹೊಂದುತ್ತಾರೆ. ಅಂಥ ತಾಯಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಅಂತ ಚಿಂತನೆ ಮಾಡುತ್ತಾ ಇದ್ದಾರೆ. ಅಂದರೆ ಮರಣವನ್ನ ಪರಿಹಾರ ಮಾಡುವಂತ ಲಕ್ಷ್ಮೀ ದೇವಿಯನ್ನ, ವೇದವ್ಯಾಸ ದೇವರ ಪತ್ನಿಯಾದ ಅಂಬರಣೀ ದೇವಿಯನ್ನ ಸ್ತೋತ್ರ ಮಾಡುವುದರ ಮೂಲಕ ಯಾರ್ಯಾರು ನನ್ನ ವೃಂದಾವನಕ್ಕೆ ಶರಣಾಗತರಾಗಿ ಬರ್ತಾ ಇದ್ದಾರೆ ಅವರ ಅಪಮೃತ್ಯುವನ್ನ ಪರಿಹಾರ ಮಾಡು. ಎರಡನೆಯದು ಭಗವಂತನ ವಿಸ್ಮೃತಿಯನ್ನ ಪರಿಹಾರ ಮಾಡುವಂತ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇಷ್ಟು ಹೇಳಿ ಲಕ್ಷ್ಮೀ ಸ್ತುತಿ ಮಿಮಾಂ ನಿತ್ಯಂ ಪಠೇತ್ ಯಚರ್ಭ ಸುವಿಚಕ್ಷಣ ಲಕ್ಷಾಪರಾಧಿನಮಿ ಕ್ಷಮತೆ ನತ್ರ ಸಂಶಯ. ವಾದಿರಾಜರು ಮಾಡಿರತಕ್ಕಂಥ ಈ ಲಕ್ಷ್ಮೀ ಸ್ತೋತ್ರವನ್ನ ಯಾರಾದರೆ ಸುವಿಚಕ್ಷಣ ವಿಚಕ್ಷಣನಾಗಿ, ವಿಚಕ್ಷಣ ಅಂದ್ರೆ ಜ್ಞಾನದಿಂದ ಕೂಡಿಕೊಂಡು, ವಾದಿರಾಜರು ಯಾಕೆ ಈ ಸ್ತೋತ್ರ ಮಾಡಿದ್ದಾರೆ, ಅದರಲ್ಲಿ ಏನು ರಹಸ್ಯ, ನನಗೇನು ಫಲ ಬರುತ್ತೆ, ಆಕೆ ಎಂಥ ರೂಪ, ಆಕೆ ಗುಣಚಿಂತನೆ ಹೇಗ್ ಮಾಡಬೇಕು ತಿಳ್ಕೊಂಡು ಯಾರಾದರೆ ಮಾಡತಾರೋ ಅಂಥವರಿಗೆ ಹೇಳ್ತಾ ಇದ್ದಾರೆ ಲಕ್ಷಾಪರಾಧಿನಮಿ ಕ್ಷಮತೆ. ಅವನು ಲಕ್ಷ ಅಪರಾಧಗಳು ಮಾಡಿದ್ರೂ ಕೂಡ ಆ ತಾಯಿ ನಮ್ಮನ್ನು ಕ್ಷಮಾ ಮಾಡತಾಳೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅಂದರೆ ಲಕ್ಷ ಅವಧಿ ಅಪರಾಧ ಅಂದ್ರೆ ನಮ್ದು ಬರೇ ಲಕ್ಷಣ, ಅನಂತ ಅನಂತ ಅಪರಾಧಗಳಿವೆ, ಅನಂತ ಅಪರಾಧಗಳನ್ನ ಆಕೆ ಕ್ಷಮಾ ಮಾಡತಾಳೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ನಂತರ ಯಸ್ಮಿನ್ ರೂಪೆ ಅನುಗ್ರಾಹಕತ್ವೇನ ಅಭಿಮತೋ ರಾಮಚಂದ್ರ ತದ್ದೃಷ್ಟಾಂತತ್ವೇನ ಉಪಸ್ಥಿತ
నృపాంతరానుగ్రహ ఉపయుక్త గుణవత్తయ పరమాత్మానం స్తౌతి ಅದ ಹೇಳ್ತಾ ಇದ್ದಾರೆ. ಅಲ್ಲಿ ಇಬ್ಬರು ರಾಜರು ಬಂದ್ರಂತೆ, ಇಬ್ಬರು ರಾಜರು ಬಂದರು ಕೊಚ್ಚಿ ದೇಶದ್ದು. ನೀವು ಹಾಕಿದ ಪ್ರಿಂಟ್ ಮಾಡಿಸಿದಿರಲ್ಲ, ಯಾವುದು ವೃಂದಾವನಾಚಾರ್ಯ ಅಂತ ಅದರೊಳಗೆ ಕೊಟ್ಟಿದ್ದಾರೆ ಇಬ್ಬರು ರಾಜರು. ಅವರ ಚಿತ್ರಪಟ ಕೂಡ ಇದೆ, ಬಿ ಎನ್ ಕೆ ಶರ್ಮಾ ಅವರು ಹಾಕಿದ್ದಾರೆ. ಸದ್ಯಕ್ಕಂತೂ ಈ ಪುಸ್ತಕದಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ. ಆ ಇಬ್ಬರು ರಾಜರಿಗೆ ಒಬ್ಬರ ರಾಜನಿಗಾಗಿ ಪ್ರಾರ್ಥನೆ ಮಾಡಿದರು ರಾಮಚಂದ್ರನನ್ನ, ರಾಮಚಂದ್ರ ನನ್ನ ಶಿಷ್ಯನಿಗೆ ಶರಣಾಗತನಾಗಿ ಬರುವ ಈ ರಾಜನಿದ್ದಾನಲ್ಲ ಅವನಿಗೆ ಅನುಗ್ರಹ ಮಾಡು ಅಂತ ಹೇಳಿ ಇನ್ನೊಬ್ಬ ರಾಜನಿಗೂ ಅನುಗ್ರಹ ಮಾಡಬೇಕು ಅಂತ ಮತ್ತು ಸ್ತೋತ್ರ ಮಾಡುತ್ತಾರೆ. ಇಲ್ಲೆಲ್ಲ ಕಡೆ ಕೂಡ ನಾನು ಕೇವಲ ಆಯಾ ವ್ಯಕ್ತಿಗಳಿಗೆ ಮಾತ್ರ ಅನುಗ್ರಹ ಮಾಡಲಿಕ್ಕೆ ವಾಜರಾದರೂ ಈ ಶ್ಲೋಕಗಳ ಗುಂಪನ್ನ ಮಾಡಿಲ್ಲ ಅನ್ನೋದು ತಲೆಯಲ್ಲಿ ಸದಾ ಇರಬೇಕು. ಅಂದರೆ ಅವರು ನೆಪ ಮಾತ್ರ, ಅವರ ನೆಪದಿಂದ ಎಲ್ಲಾ ಸಜ್ಜನರು ಉದ್ಧಾರ ಆಗಲಿಕ್ಕೆ ಈ ಶ್ಲೋಕಗಳು ಮಾಡುತ್ತಾ ಇದ್ದಾರೆ ಎಂಬುದು ಚೆನ್ನಾಗಿಡಬೇಕು. ನಮಾಮಿ ನರಕೋತ್ತಾರಂ, ನಮಾಮಿ ನರಕೇಸರಿಂ, ನಮಾಮಿ ನಾಗಶಯನಂ, ನಮಾಮಿ ನಗವಾಸಿನಂ. ಇಲ್ಲಿ ಹೇಳ್ತಾ ಇದ್ದಾರೆ ನಮಾಮಿ ನರಕೋತ್ತಾರಂ. ಅದಕ್ಕೆ ಹೇಳ್ತಾ ಇದ್ದಾರೆ ನರಕದಿಂದ ಉದ್ಧಾರ ಮಾಡುವವನಾದ್ದರಿಂದ ದೇವರನ್ನ ನರಕೇಸರಿ ಅಂದ್ರು. ನರಕೇಸರಿ ಅಂದ್ರೆ ನರ ಪ್ಲಸ್ ಕೇಸರಿ ಅಂದ್ರೆ ನರಸಿಂಹ. ಅವನೆಂಥವ ಅಂದ್ರು ಸ್ವಲ್ಪ ಬಿಡಿಸಿದರು, ನರಕ್ಕೆ ಸರಿ ಅಂತ ಬಿಡಿಸಿದರು. ನರ ಪ್ಲಸ್ ಕೇಸರಿ ಅಂತ ಬಿಡಿಸಿಲ್ಲ, ನರಕ್ಕೆ ಪ್ಲಸ್ ಸರಿ ಅಂದ್ರು. ನಾವು ಸರಿ ಅಂತೀವಲ್ಲ, ಸರಿ ಅಂದ್ರು. ಅಂದ್ರೆ ಹೇಳ್ತಾರೆ ಸರತೀತಿ ಸರಿ, ಜೊತೆಗೆ ಓಡಾಡತಾನಾದ್ದರಿಂದ ಸರಿ. ಎಲ್ಲಿ ನರಕದಲ್ಲೂ ನಾವು ನರಕದಲ್ಲಿ ಬಿದ್ದಿದ್ರೂ ನಮ್ಮ ಜೊತೆಗೇ ಇರ್ತಾನಾದ್ದರಿಂದ ದೇವರಿಗೆ ನರಕೇ ಸರಿ ಅಂತ ಹೆಸರು. ಅಲ್ಲಿ ಹೇಳ್ತಾ ಇದ್ದಾರೆ ನಮಾಮಿ ನರಕೋತ್ತಾರಂ, ನರಕದಿಂದ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಒಂದು ಸಲ ಗಂಧರ್ವರೆಲ್ಲರೂ ಕೂಡ, ಗಂಧರ್ವರು ದೇವತೆಗಳನ್ನ ಕೂಡಿಕೊಂಡು ನಮಗೊಬ್ಬ ಸದ್ಗುರು ಬೇಕು, ಒಳ್ಳೆ ಗುರು ಬೇಕಯ್ಯ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿದರಂತೆ. ಆವಾಗ ಭಗವಂತ ಏನು ಮಾಡಿದ ಅಂದರೆ ಎಲ್ಲರೂ ಬಂದು ಭಗವಂತನ ಸ್ತೋತ್ರ ಮಾಡಿದಾಗ ಎಲ್ಲಿದ್ದ ಭಗವಂತನ ಸ್ತೋತ್ರ ಅಂದರೆ ಸ್ವರ್ಗದಲ್ಲೇ ಭಗವಂತ ಇದ್ದಾನೆ, ರೂಪ ಇದೆ, ಆ ಭಗವಂತನ ಹತ್ರ ಬಂದು ಸ್ತೋತ್ರ ಮಾಡಿದರು. ಮಾಡಿದಾಗ ಭಗವಂತ ಅಲ್ಲೇ ಪಕ್ಕದಲ್ಲೇ ಲಾತವ್ಯರು ಕೂತಿದ್ದಾರೆ. ಅಲ್ಲ ವಾದಿರಾಜರು ಸ್ವರ್ಗದಲ್ಲಿ, ಎಂಟು ಅಷ್ಟದಿಕ್ಪಾಲಕರ ಮನೆಗಳಲ್ಲಿ ಸದಾ ಒಂದೊಂದು ರೂಪ ವಾಸ ಮಾಡಿ ಒಂದೊಂದು ರೂಪದಿಂದ ಅವರವರು ಕೇಳಿಕೊಂಡದ್ದಕ್ಕೆ ಲಾತವ್ಯರು ನೀವು, ವಾಯುದೇವರಿಗೆ ಸಮಾನವಾಗಿರತಕ್ಕಂಥ ಒಂದು ಸ್ಥಿತಿ ನಿಮ್ಮದು, ನೀವು ಬರಬೇಕು ಅಂತ ಹೇಳಿದಾಗ ಯಾವುದಕ್ಕೆ, ಆಯಾ ಕಾಲದಲ್ಲಿ ನಮಗೆ ಒದಗುವ ಪ್ರಾರಬ್ಧ ಕರ್ಮದಿಂದ ಬರುವ ಅಜ್ಞಾನಾದಿಗಳನ್ನು ಪರಿಹಾರ ಮಾಡಲಿಕ್ಕೆ ನೀವು ಬರಬೇಕು. ಮತ್ತು ಹಿಂದಕ್ಕೆ ಹೋಗಿ ಮೊದಲನೇ ದಿವಸ ಹೇಳಿದ ಪ್ರಮಾಣಗಳು, ಅದರಲ್ಲಿ ವಾಯುದೇವರು ಬ್ರಹ್ಮದೇವರು ತಮ್ಮ ಪಟ್ಟವನ್ನ ವಾದಿರಾಜರಿಗೆ ಒಪ್ಪಿಸಿದರು. ನಿಮ್ಮ ಮೂಲಕ ನಾವು ಬರ್ತೇವೆ, ನೀವು ಪ್ರಧಾನವಾಗಿ ಅನ್ನಾಭಿಮಾನಿ ಬ್ರಹ್ಮದೇವರು, ಪ್ರಾಣಾಭಿಮಾನಿ ವಾಯುದೇವರು, ಸಾಧನಾಭಿಮಾನಿಗಳಾಗಿ ನೀವು ಹೊರಡಿ ಅಂತ ಹಯಗ್ರೀವ ದೇವರಿಂದ ಆ ಪೋರ್ಟ್ಫೋಲಿಯೋ ತಗೊಂಡು ಬಂದಿದ್ದಾರೆ. ಅದಕ್ಕೆ ಸಾಧನೆ ಯಾರ್ಯಾರಿಗೆ ಬೇಕು, ಎಲ್ಲರಿಗೂ ಬೇಕು. ಅದಕ್ಕೆ ದೇವತೆಗಳು ಮೊದಲು ಬಂದರು, ಸ್ವಾಮಿ ನೋಡಿ ಉದ್ಧರಣೆ
ತುಂಬಬೇಕಾದರೆ ಎಷ್ಟೊತ್ತು ಬೇಕು? ಸ್ವಲ್ಪ. ತಂಬಿಗೆ ಸ್ವಲ್ಪ ಜಾಸ್ತಿ. ದೊಡ್ಡ ಕೊಡ ಟ್ಯಾಂಕ್ ಹಾಗೆ ದೊಡ್ಡ ದೊಡ್ಡ. ನಮಗೆ ಪ್ರಾರಬ್ಧ ಎಷ್ಟಿರುತ್ತೆ? ಉದ್ಧರಣೆ ಅಷ್ಟಿರುತ್ತೆ. ಅದಕ್ಕೆ ಒದ್ದಾಡ್ತಾ ಇರ್ತೀವಿ. ದೇವತೆಗಳು ದೊಡ್ಡ ದೊಡ್ಡವರ ಆತಾಗಿದ್ರೆ ಅವರವರ ತಕ್ಕಂತೆ ಪಾರಬ್ಧ ಕರ್ಮ ಇರುತ್ತೆ. ಪಾರಬ್ಧ ಕರ್ಮ ಅವರಿಗೆ ಜಾಸ್ತಿ ಇರುತ್ತೆ. ಆ ಕರ್ಮ ಕಳ್ಕೊಳ್ಳಿಕ್ಕೆ ನಾನಾ ರೂಪಗಳ ಧಾರಣೆ ಮಾಡಿಕೊಂಡು ಭೂಮಿಯಲ್ಲಿ ಹುಟ್ಟಿ ಬರ್ತಾ ಇರುತ್ತಾರೆ ದೇವತೆಗಳು. ವೃತ್ತಾಂತಕ್ಕೆ ಅಶ್ವತ್ಥಾಮಾಚಾರ್ಯರು ಈಗಲೂ ಭೂಮಿಯಲ್ಲಿ ಸಂಚಾರ ಮಾಡತಾ ಇದ್ದಾರೆ. ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡುತ್ತಾ? ಅದಕ್ಕೆ ದೇವತೆಗಳು ನೋಡಿದರು, ಅಯ್ಯ ನಮಗೆ ಪ್ರಾರಬ್ಧ ಕರ್ಮ ತುಂಬಾ ಜಾಸ್ತಿ, ಅದಕ್ಕೆ ಅದು ಕಳ್ಕೊಳ್ಳಿಕ್ಕೆ ಆ ಪ್ರಾರಬ್ಧ ಕರ್ಮದಿಂದ ಏನಾಗುತ್ತೆ ಅಂದರೆ ಅಜ್ಞಾನ ಬರುತ್ತೆ, ದೊಡ್ಡವ್ರನ್ನ ಬೈಯೋದು ಆಗುತ್ತೆ, ನಾನಾ ಕರ್ಮಗಳು ನಡೀತಾ ಇರುತ್ತೆ. ಅಂಥ ಕಾಲಕ್ಕೆ ನಮ್ಮ ಪಕ್ಕದಲ್ಲೇ ಇದ್ದು ಅನುಗ್ರಹ ಮಾಡುವ ಸದ್ಗುರು ಬೇಕು ಅಂದಾಗ ಭಗವಂತ ಏನು ಮಾಡಿದ? ಪಕ್ಕದಲ್ಲೇ ಇದ್ದ ಲಾತವ್ಯರನ್ನ ಅವರ ಕಡೆ ದೃಷ್ಟಿ ವಿಶೇಷವಾಗಿ ಹರಿಸಿದ. ಅಂದ್ರೆ ನೀವು ಇವರಿಗೆ ಗುರು ಅಂತ. ಅವಾಗೇನಾಯಿತು ಅಂದ್ರೆ ಹೇಳ್ತಾ ಇದ್ದಾರೆ, ಗಂಧರ್ವರಿಗೆ ಇವರು ಲಾತವ್ಯರು ಅಂತ ಗೊತ್ತಾಗಿಲ್ಲಂತೆ. ನಮಗಲ್ಲ, ಅವರಿಗೆ, ಗಂಧರ್ವರಿಗೆ ಗೊತ್ತಾಗಿಲ್ಲಂತೆ. ಅದಕ್ಕೆ ಅವರ ಬಗ್ಗೆ ಅಯ್ಯೋ ಇವರ ಯಾರೋ ಇವರನ್ನು ತೋರಿಸ್ತಾರಲ್ಲ ಅಂತ ಅನಾದರ ಬಂತವರಿಗೆ. ಅವರಲ್ಲಿ ಸ್ವಲ್ಪ ಕಾಲ ವಾದಿರಾಜರ ಬಗ್ಗೆ ಬಂದ ಅನಾದರದಿಂದ ಎಂಥ ಅನಿಷ್ಟ ಬಂತು ಅಂದರೆ ನರಕ ಪ್ರಾಪ್ತಿ ಬಂತವರಿಗೆ. ಒಂದು ಕ್ಷಣ ಕೂಡಲೇ ಅವರು ಭಗವಂತನ ಶರಣಾಗತರಾಗ್ತಾರೆ. ಸ್ವಾಮಿ ಇಂಥ ಅನರ್ಥ ಆಯಿತು ಅಂತ. ಅಂದರೆ ದೊಡ್ಡವರನ್ನ ನಾವು ಅವಮಾನ ಮಾಡಿದರೆ, ಅವಮಾನ ಅಂದ್ರೆ ಬೈದು ಹೊಡೆದು ಏನು ಬೇಕಾಗಿಲ್ಲ, ಅವರ ಕುರಿತು ಅನಾದರದಿಂದ ಮನಸ್ಸಲ್ಲಿ ಆಲೋಚನೆ ಮಾಡಿದರೂ ಅದರ ಭೀಕರ ಪರಿಣಾಮ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ಪಾಪದಿಂದ ನರಜನ್ಮ ಪ್ರಾಪ್ತಿ, ನರಕ ಪ್ರಾಪ್ತಿ ಎಲ್ಲವೂ ಬರ್ತಾ ಇದೆ. ಅಷ್ಟೇ ಅಲ್ಲ, ಅಸದ್ಗುರು ಪ್ರಾಪ್ತಿ. ತಪ್ಪಾದ ಹಾದಿಯನ್ನು ತೋರುವ ಗುರುಗಳು, ಗುರು ಅಲ್ಲ ಅಂಥವರು, ಆಭಾಸಕರು ಸಿಗ್ತಾರೆ. ಎಲ್ಲವೂ ಭೀಕರವಾಗಿ ಬರುತ್ತೆ. ಅಷ್ಟೇ ಅಲ್ಲ, ಹೇಳ್ತಾರೆ ನೀಚರ ಸಹವಾಸ ಬಂದು ಬಿಡುತ್ತೆ. ದೊಡ್ಡವರನ್ನು ನಾವು ಅವಜ್ಞಾ ಮಾಡಿದರೆ ಮನಸ್ಸಲ್ಲಂದುಕೊಂಡ್ರು ಸಾಕು, ಇಷ್ಟು ಪಟ್ಟಿ ಬರ್ತಾ ಇದೆ. ನರಕ ಪ್ರಾಪ್ತಿ ಗಂಧರ್ವರಿಗೂ ದೇವತೆಗಳಿಗೂ, ಆದರೂ ಕೂಡ ಅವರಿಗೆ ನರಜನ್ಮ ಪ್ರಾಪ್ತಿ. ಏನ್ ನರಜನ್ಮ ಪ್ರಾಪ್ತಿ, ನಾವು ಚೆನ್ನಾಗಿದ್ದೀವಲ್ಲ, ನರಜನ್ಮ ಬಂದ್ರೆ ಏನಂತೆ? ಅದಕ್ಕಂದ್ರು ಗಂಧರ್ವರು ಅಂದ್ರೆ ಅವರ ಶರೀರ ಹೇಗಿರುತ್ತೆ ಗೊತ್ತಾ ಅಂದ್ರು. ನಮ್ಮ ಶರೀರ ಯಾವಾಗೂ ಹೊಲಸು, ಹೌದಾ? ಅದು ಯಾವ ಬ್ರ್ಯಾಂಡ್ ಸೋಪ್ ಹಾಕಿ ತಿಕ್ಕಿದ್ರು ಕೂಡ ಮಾರ ಅರ್ಧ ಗಂಟೆ ಒಳಗೆ ಮತ್ತ ಹೊಲಸೆ, ಹೌದಾ? ಎಷ್ಟು ಸೆಂಟ್ ಸ್ಪ್ರೇ ಮಾಡಿದ್ರು, ಏನು ಮಾಡಿದ್ರು, ಆಹಾ, ಒಂಬತ್ತು ದ್ವಾರಗಳಿಂದ ಮಲಸ್ರಾವಿ ಈ ಶರೀರ. ಅವರ ಶರೀರ ಸದಾ ಸುಗಂಧಮಯ, ಮಲದ ಸ್ಪರ್ಶವೇ ಇರಲ್ಲ. ಇನ್ನೊಂದು, ನಾವು ಭೂಮಿಗೆ ಹತ್ತಿಕೊಂಡೇ ಇರ್ತೀವಿ, ಹೌದಾ? ಮೇಲಕ್ಕೇಳಲಿಕ್ಕೆ ಕಷ್ಟಪಡುತ್ತೀವಿ. ಅವರು ಹಾಗಲ್ಲ, ಗಾಳಿಯಲ್ಲೇ ಓಡಾಡುತ್ತಾ ಇರ್ತಾರೆ. ತೇಜಸ್ಸು ಅವರೆಲ್ಲ ಶರೀರದಲ್ಲಿ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಅವರದ್ದಾದರೂ ನಮ್ಮ ಶರೀರದಲ್ಲಿ ಮಣ್ಣಿನ ಪಾಲು ಜಾಸ್ತಿ, ಅವರದ್ದು ಬೆಂಕಿಯ ಪಾಲು, ತೇಜಸ್ಸಿನ ಪಾಲು ಜಾಸ್ತಿ. ಅದಕ್ಕೆ ತೇಜೋಮಯ ಶರೀರ ಗಾಳಿಯಲ್ಲೇ ಓಡಾಡ್ತಾರೆ. ಎಷ್ಟು ಟಿಕೆಟ್ ಇಲ್ಲ, ಏನೂ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗು. ನಾವು ಹಾಗಲ್ಲ, ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದರೆ ತುಂಬಾ ಅನರ್ಥ. ಅದಕ್ಕೆ ಈ ಶರೀರ ಬಂದರೆ, ನರಜನ್ಮ ಬಂದರೆ ಪ್ರಧಾನ ದೋಷ ಏನು ಅಂದರೆ ದೇವರನ್ನ ಮರೆತು ಬಿಡುತ್ತಾರೆ, ಗುರುಗಳನ್ನ ಮಡಿಯುತ್ತಾರೆ.
ಮಾಡಬಾರದ್ದೆಲ್ಲ ಮಾಡ್ತಾ ಹೋಗ್ತಾರೆ. ದೇವತೆಗಳಾದರೂ ನರಜನ್ಮ ಬಂದರೆ ಪ್ರಾರಬ್ಧ ಕರ್ಮದಿಂದ ಯಾವಾಗ ದೊಡ್ಡವರಿಗೆ ದ್ರೋಹವನ್ನು, ಎಂಥ ದ್ರೋಹ, ಅನಾದರಾದಿ ದ್ರೋಹ, ಎಂಥ ಅನಾದರ, ಹೊರಗಲ್ಲ ಒಳಗೆ ಮನಸ್ಸಲ್ಲಿ ಒಂದು ಕ್ಷಣ ಬಂದರೂ ಅದಕ್ಕೆ ನರಕ ಪ್ರಾಪ್ತಿ, ನರಜನ್ಮ ಪ್ರಾಪ್ತಿ, ಅಸದ್ಗುರು ಪ್ರಾಪ್ತಿ, ನೀಚರ ಸಹವಾಸ, ಇನ್ನ ದುಷ್ಟಶಾಸ್ತ್ರ ಸಂಪರ್ಕ, ನಾನೇ ದೇವರು ಹಾಗೆ ಹೀಗೆ ಅಂತ ಹೇಳುವ ದುಷ್ಟಶಾಸ್ತ್ರ ಸಂಪರ್ಕ, ಇನ್ನ ಆ ಜನ್ಮದಲ್ಲೂ ವಿಷ್ಣು ವೈಷ್ಣವರ ದ್ರೋಹ ಘಟನೆ ಆಗ್ತಾ ಬರುತ್ತೆ. ಇಷ್ಟು ಪರಂಪರಾ ಪರಂಪರಾ ಪೆಟ್ಟು ಬೀಳುತ್ತೆ. ಅದಕ್ಕೆ ಅವರಿಗೆ ಅರ್ಥ ಆಯಿತು, ಒಂದು ಕ್ಷಣ ಅಂದುಕೊಂಡ್ರು, ನಂತರ ಭಗವಂತನ ಅನುಗ್ರಹದಿಂದ ರುಜುಗಳಿವರು ಅಂತ ಗೊತ್ತಾಯಿತು. ಶರಣಾಗತರಾಗ್ತಾ ಇದ್ದಾರೆ, ಸ್ವಾಮಿ ತಪ್ಪಾಯಿತು ಅಂತ ಶರಣಾಗತರಾದರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ನರಜನ್ಮಗಳು ತಪ್ಪಿಲ್ಲ ಬಂತಂತೆ, ಉಳಿದ ಅನಿಷ್ಟಗಳು ಆಗದಂತೆ ರಾಜರು ಮಾಡಿಬಿಟ್ರು, ಅದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಯಾರಾದರೆ ಅವರವರ ಕರ್ಮಾನುಸಾರವಾಗಿ ನನ್ನನ್ನ, ಅಂದರೆ ನಮಗೆ ಗೊತ್ತು ಇವರಿಗೇನು ಗೊತ್ತು, ಈ ಪಂಡಿತ ಮಾನಿತ್ವ ಅಂದರೆ ಅರ್ಥ ಏನು, ಎದುರಿಯವರು ನೋಡಿದಾಗ ಯಾರಾದರೂ ಉಪದೇಶ ಕೊಡುತ್ತಾರೋ ಅವರಿಗೆ ನಮಕ್ಕಿಂತ ಬಹಳ ಕಡಿಮೆ ಗೊತ್ತಿದ್ದಂತಿದೆ ಅಂತ ಆಲೋಚನೆ ಬಂದರೂ ಸಾಕಂತೆ, ಕೃಷ್ಣಾರ್ಪಣ. ಅದಕ್ಕೆ ಜಾಸ್ತಿ ಗೊತ್ತಾದರೂ ಕಷ್ಟ, ಜಾಸ್ತಿ ಗೊತ್ತಾಗಿ ಜಾಸ್ತಿ ಏನಿರಲ್ಲ, ನನಗೆ ಜಾಸ್ತಿ ಗೊತ್ತಾಗಿದೆ ಅಂತ ನಮಗೆ ಗೊತ್ತಾದರೆ ಕಷ್ಟ. ನಮ್ಮ ತಲೆಗೆ ನನಗೆ ಜಾಸ್ತಿ ಗೊತ್ತಾಗಿದೆ ಅಂತ ಗೊತ್ತಾಗಿಬಿಟ್ರೆ ಅದು ಅನರ್ಥಕಾರಿ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪಂಡಿತ ಮಾನತ್ವೇನ, ಹೇಳ್ತಾರೆ ಗಂಧರ್ವಾಣ ಸದ್ಗುರು ಪ್ರಾಪ್ತಿ ಸಮಯೇ ಪ್ರಸಕ್ತೇನ ಪಂಡಿತ ಮಾನಿತ್ವೇನ ಪ್ರಸಕ್ತಸ್ಯ ನರಕಸ್ಯ ಪಶ್ಚಾತ್ತಾಪಂ ನಿಮಿತ್ತೀಕೃತ್ಯ ಪರಿಹಾರಕಂ. ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಹೇ ಸ್ವಾಮಿ ಯಾರು ಆ ಗಂಧರ್ವರು ಹಾಗೆ ಒಂದು ಕ್ಷಣ ಅವರನ್ನು ಅನಾದರ ಮಾಡಿದರು, ನಾವು ಎಷ್ಟು ಸಲ ಮಾಡುತ್ತೀವಿ. ವಾದಿರಾಜರು ಅಂದ್ರೆ ಅವರೊಬ್ಬ ನಮ್ಮಂತೆ ಒಬ್ಬ ಅಂದ್ರೆ ಮನುಷ್ಯರು, ಅವರು ಒಬ್ಬ ಸ್ವಾಮಿಗಳು, ರುಜುಗಳು ಅಂತಲ್ಲದೆ ಏನು ಬೇರಿ ಬಾರಿಸಿ ಹೇಳತಾ ಇದ್ರು ಅದನ್ನು ನಂಬದೇ ಹೋಗುವುದು, ಇವೆಲ್ಲ ಅವರಿಗೆ ನಾವು ಮಾಡುವ ದ್ರೋಹ. ಹೌದೋ ಅಲ್ವೋ? ಸರಿ, ನಾನು ರಿವರ್ಸ್ ಆಗಿ ಬರ್ತೇನೆ. ವಾದಿರಾಜರು ಅಂದ್ರೆ ಅಷ್ಟು ತಲೆ ಬರಲ್ಲ, ಮಧ್ವರಾಜರಿದ್ದಾರೆ, ಅವರು ರುಜುಗಳ ಹೋದ? ಹೌದಲ್ವಾ? ವಾಯುದೇವರು ಯಾರು ಅಂದ್ರು, ನಾನು ಮಧ್ವಾಚಾರ್ಯರಿಗೆ ದೊಡ್ಡ ಸ್ವಾಮಿಗಳು ಅಂತ ನಮಸ್ಕಾರ ಮಾಡ್ತೀನಿ, ಮಹಾಮಹಿಮಾ ಪುರುಷರು ಅಂತ ನಮಸ್ಕಾರ ಮಾಡ್ತೇನೆ, ರುಜುಗಳು ಅಂತ ಮಾಡಲ್ಲ ಅಂದ್ರು, ವಾಯುದೇವರು ಅಂತ ಮಾಡಲ್ಲ ನಂಬಲ್ಲ ಅಂದ್ರು. ಅವರಿಗೇನು ಗತಿ, ಏನು ಗತಿ ಅವರಿಗೆ? ನೀವಂತೀರಾ, ಇರ್ಲಿ ಬಿಡಪ್ಪ, ನೀನು ವಾಯುದೇವರು ಅಂತ ನಂಬದಿದ್ರು ಮಧ್ವಾಚಾರ್ಯನ ಯಾರೋ ಒಬ್ಬ ಸ್ವಾಮಿಗಳು ಬಹಳ ದೊಡ್ಡವರು ಅಂತ ನಂಬಿದೆಯಲ್ಲ, ಅದು ಸಾಕು ಅಂತ ಹೇಳ್ತೀರಾ? ಇಲ್ಲಲ್ಲ, ಏನ್ ಹೇಳ್ತೀರಾ, ನರಕದಲ್ಲಿ ಹುತಾಕ್ತಾರೆ ಅಂತ ಹೇಳ್ತೀರಲ್ಲ, ಸೇಮ್ ಎಫೆಕ್ಟ್ ಇಲ್ಲಿ ಬರ್ತಾ ಇದೆ. ವಾದಿರಾಜರನ್ನು ಯಾಕೆ ಮಧ್ವರಾಯರು ತಾವೇ ಹೇಳಿದ್ರು ನಾನು ರುಜು ಅಂತ, ಇವರೂ ಹೇಳಿದ್ರು. ಅದಕ್ಕಂದ್ರು ಇಲ್ಲ, ಬದುಕಿದ್ದಾಗ ಅವರು ಹೇಳಿಲ್ಲ, ಸತ್ತಾಗ ಆದ್ರೆ ಅವರು ವೃಂದಾವನ ಆದ ಮೇಲೆ ಅವ್ರು ಹೇಳಿದ್ರು ಅಂದ್ರೆ ಅದು ನಾವು ನಂಬಲ್ಲ. ಅಂದ್ರೆ ಬದುಕಿದ್ದಾಗ ಹೇಳಿದ್ದು ನೋಡಿದ್ದೀರಾ ಕಣ್ಣು ತೆಗೆದು? ಬದುಕಿದ್ದಾಗ ಹೇಳಿದ್ರು ಕ್ಷಿತಿಯೋಳು ಉತ್ತಮ ವಾದಿರಾಜರ ಅಂದ್ರು. ಇಡೀ ಭೂಮಂಡಲದಲ್ಲಿ ಉತ್ತಮ ಅಂತ ಯಾರು ಹೇಳ್ಕೊಳ್ತಾರೆ ರುಜುಗಳು ಬಿಟ್ಟರೆ? ಆ ರೀತಿಯಲ್ಲಿ ವಾದಿರಾಜರನ್ನ ಅನಾದರ ಮಾಡತಕ್ಕ ಸಕಲ ಸಜ್ಜನರಿಗೆ ಏನಾಗುತ್ತೆ? ಈ ದೋಷಗಳು ಕಟ್ಟಿಟ್ಟ ಬುತ್ತಿ. ಅದು ನಾವಾದರೂ ಆಗ್ಬೋದು, ಯಾರಾದರೂ ಆಗ್ಬೋದು, ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಅದರ ಪರಿಹಾರಕ್ಕಾಗಿ ವಾದಿರಾಜರೇ ಪ್ರಾರ್ಥನೆ ಮಾಡುತ್ತಾರೆ, ಸ್ವಾಮಿ ಇವರು ನನ್ನ ಅನಾದರ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ? ಅವರದ್ದೇ ಪ್ರಾರಬ್ಧ ಕರ್ಮ, ಅವರದ್ದೇ ಪ್ರಾರಬ್ಧ ಕರ್ಮ, ಆದ್ದರಿಂದ ಅನಾದರ ಮಾಡುತ್ತಿದ್ದಾರೆ. ಅದಕ್ಕೆ ವಿಜಯದಾಸರು ಒಂದು
ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ದೇವರ ಕರುಣೆ. ಹುಚ್ಚನಾದ ಮಗನು, ಹುಚ್ಚನಾದ ಮಗ ಕಚ್ಚಿ ಬೈದು ಒದ್ದರು. ಮೂರು, ಹುಚ್ಚನಾದ ಮಗ ಅವನು ಕಚ್ತಾನೆ ಬೈತಾನೆ ಒದಿತಾನೆ, ಯಾರನ್ನ? ತಾಯಿನೇ. ಹುಚ್ಚನಾದ ಮಗ ಕಚ್ಚಿ ಬೈದೊದ್ದರು ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ. ದೇವರ ಕರುಣ. ಅಂಥವರೇ ಗುರುಗಳು. ಅದಕ್ಕೆ ಸಜ್ಜನರಾದವರು ಆ ಪ್ರಾರಬ್ಧ ಕರ್ಮದಿಂದ ಅವರಿಗೆ ಹುಚ್ಚು, ಏನು ದೊಡ್ಡವರನ್ನ ನಂಬಲಾರದ ಹುಚ್ಚು ಬಂದಿದೆ. ಅಂತಹ ಕಾಲಕ್ಕೆ ಇವರವರನ್ನ ಬಡಿಯ ತಗೊಂಡು ಬಡಿಯಲ್ಲಂತೆ, ಏನನ್ನ ನಂಬಿಲ್ಲಲ್ಲ ಹಾಗೆ ಹಾಳಾಗೋಗು ಅಂತ ಹೇಳಲ್ಲಂತೆ. ಅವರು ಮಾಡಿದ್ದರಿಂದಲೇ ಅವರು ಹಾಳಾಗಿ ಹೋಗ್ತಾ ಇದ್ದಾರೆ, ಮತ್ತು ಶಾಪ ಎಕ್ಸ್ಟ್ರಾ ಕೊಟ್ಟು ಹಾಳಾಗಿ ಹೋಗು ಅಂತ ಹೇಳಬೇಕಾಗಿಲ್ಲ. ಅವರ ಪ್ರಾರಬ್ಧ ಕರ್ಮದಿಂದಲೇ ಗುರುಗಳನ್ನ ಅನಾದರ ಮಾಡಿ ಹಾಳಾಗಿ ಹೋಗ್ತಾ ಇದ್ದಾರೆ. ಅಂತ ಕಾಲಕ್ಕೆ ಹಾಳಾಗದೇ ಇರಲಿ ಅಂತ ಕೇಳಿಕೊಳ್ಳೋರೇ ಗುರುಗಳು. ಹೌದು, ಅದು ವಾದಿರಾಜರ ಮಾಡುತ್ತಾ ಇದ್ದಾರೆ. ನಮಾಮಿ ನರಕೋತ್ತಾರಂ. ನಮ್ಮನ್ನ ವಾದಿರಾಜರನ್ನ ಮಾತ್ರ ಅಲ್ಲ, ಯಾರು ಯಾರು ಸದ್ಗುರುಗಳಿರ್ತಾರೆ ನಮಗೆ ಗುರುಗಳು ಅಂತಿರ್ತಾರೆ, ಅವರನ್ನು ಅನಾದರ ಮಾಡಿದ ದೋಷದಿಂದ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನಮಾಮಿ ನರಕೋತ್ತಾರಂ ಅವರು ಹೇಳ್ತಾರೆ. ನಮಾಮಿ ನರಕೇಸರಿಂ, ನರಕೇ ಸರತೀತಿ ನರಕೇಸರಿ ಸ್ಪಷ್ಟ ಹೇಳ್ತಾರೆ. ನರಕದಲ್ಲಿ ನಮ್ಮ ಜೊತೆಗೇ ಓಡಾಡ್ತಾನೆ. ಅಲ್ಲ, ನರಕದಲ್ಲಿ ನೀನ್ಯಾಕೆ ಓಡಾಡಬೇಕು ನಮ್ಮ ಜೊತೆಗೆ ಅಂದ್ರೆ, ಈ ನರಕಕ್ಕೆ ಕರ್ಕೊಂಡು ಬಂದವನು ನೀನೆ. ಯಾರು ಈ ದೇವರೆಲ್ಲ ಕರ್ಕೊಂಡು ಬರೋದು? ಇನ್ಯಾರು ಬರ್ತಾರೆ? ಸ್ವತಂತ್ರವನೊಬ್ಬನೇ, ನಮ್ಮ ಪಾಪದ ಪ್ರಕಾರ ಶಿಕ್ಷಾ ಕೊಟ್ಟದ್ದವನೇ. ನರಕಕ್ಕೆ ಕರ್ಕೊಂಡು ಬಂದು ಶಿಕ್ಷಾ ಕೊಟ್ಟು ನಮ್ಮ ಜೊತೆಗೆ ಯಾಕ್ರಿ ಓಡಾಡ್ತೀಯ ಅಂದ್ರೆ, ಹೇಳ್ತಾರೆ ನಿನ್ನ ಪಾಪಕ್ಕೆ ತಕ್ಕಂತೆ ಶಿಕ್ಷಾ ಕೊಟ್ಟಿದ್ದೇನೆ, ಆದರೆ ತಡೀಲಿಕ್ಕಾಗಲ್ಲೇನೋ ಅಂತ ಆ ಉಪದ್ರವ ಚೂರು ವಾಲ್ಯೂಮ್ ಕಡಿಮೆ ಮಾಡುತ್ತಾನಂತೆ ದೇವ. ಅದಕ್ಕಾಗಿ ಪಕ್ಕದಲ್ಲೇ ಇರ್ತಾನಂತೆ. ಎಷ್ಟು ಕರುಣೆ. ಅದನ್ನ ಹೇಳ್ತಾರೆ, ನರಕೆ ಶರಣಂ ಕಿಮರ್ಥಂ. ನರಕದಲ್ಲಿ ನಮ್ ಜೊತೆಗೆ ಯಾಕೆ ಓಡಾಡ್ತಾನಂತ ಅಂದ್ರೆ, ಭಕ್ತಾನಾಂ ಉಪದ್ರವ ಪರಿಹಾರಾರ್ಥಂ ಅಂದ್ರು. ಆದಷ್ಟು ಬೇಗ ನರಕದಿಂದ ಇವ್ರನ್ನ ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಪಕ್ಕದಲ್ಲೇ ಇರ್ತಾನಂತೆ. ಆದ್ದರಿಂದ ನರಕೋದ್ಧಾರಕಂ ಅಂತ ಹೇಳ್ತಾ ಇದ್ದಾರೆ. ಅಂತ ಸ್ವಾಮಿಯನ್ನ ನರಸಿಂಹನನ್ನ ಸ್ತೋತ್ರ ಮಾಡಿ ಮುಂದೆ ಹೇಳ್ತಾರೆ, ನಮಾಮಿ ನಾಗಶಯನಂ. ನಾಗಶಯನಂ ಅಂತಂದ್ರು ಯಾರನ್ನ ಸ್ತೋತ್ರ ಮಾಡುತ್ತಾ? ಒಂದು ಸಲ ನರಸಿಂಹನ ಸ್ತೋತ್ರ ಮಾಡಿದ್ರು, ನರಸಿಂಹನ ಹಿಂದೆ ಒಂದ್ಸಲ ಸ್ತೋತ್ರ ಮಾಡಿದ್ದಾರೆ. ಅತ್ಯದ್ಭುತಾಕಾರ ಮೂರ್ತಿ ಅಂತ ಒಂದು ಸ್ತೋತ್ರ ಮಾಡಿದ್ರು. ಇಲ್ಲಿ ನರಕದಲ್ಲಿ ನಮ್ಮ ಜೊತೆಗೆ ಓಡಾಡಿ ನರಕವನ್ನ ಪರಿಹಾರ ಮಾಡತಕ್ಕಂಥವ ಅಂತ ಸ್ತೋತ್ರ ಮಾಡಿದ್ರು. ಇವಾಗ ನಾಗಶಯನಂ ಅಂದ್ರೆ ನಾಗನ ಮೇಲೆ ಮಲಗಿರತಕ್ಕ ದೇವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾನೆ. ಯಾರಾತ ಅಂದ್ರೆ ಅನಂತಶಯನಂ, ಅನಂತ ಶಯನನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ವಾಮಿ ನಿನಗೆ ನಮಸ್ಕಾರ ಮಾಡುತ್ತಾ ಇದ್ದಾನೆ. ಎಲ್ಲಿದ್ದಾನಾತ? ವೃಂದಾವನದಲ್ಲೇ. ಅನಂತ ಶಯನ ತ್ರಿವೇಂದ್ರಮಲ್ಲಿದ್ದಾನೆ ಅಲ್ವಾ? ಇಲ್ಲ, ಇಲ್ಲೇ ಇದ್ದಾನೆ. ಆ ನೆನಪು ನಮಗೆ ಬರಬೇಕು, ನಮ್ಮ ಕೈಯಲ್ಲಿ ಹೋಗ್ಬಿಡುತ್ತೆ ಅಲ್ವೇ. ಈ ವೃಂದಾವನದಲ್ಲೇ ಎಲ್ಲಾ ಇದೆ ಎಂಬ ಎಚ್ಚರವೇ ನಮಗಿರಲ್ಲ. ಅದೊಂದು ಬಂದ್ರೆ ನಾವು ಇದ್ದ ಕಡೆ ನೀವು ಅಗ್ರಹಾರ ಬಿಟ್ಟು ಎಲ್ಲಿ ಹೋಗ್ಬೇಕಾಗಿಲ್ಲ. ಅಗ್ರಹಾರ ವಾದಿರಾಜರ ವೃಂದಾವನ ಬಿಟ್ಟು ಇವು ಯಾವ ಕ್ಷೇತ್ರಕ್ಕೂ ಹೋಗ್ಬೇಕಾಗಿಲ್ಲ. ಇಲ್ಲೇ ಎಲ್ಲವೂ ಬಂದಿದೆ. ಒಂದು ಸಲ ಬೆಳಿಗ್ಗೆ ಬಂದು ವಾದಿರಾಜರ ದರ್ಶನ ಮಾಡಿ ಅಯ್ಯ ಇಲ್ಲಿ ಎಲ್ಲಾ ಕ್ಷೇತ್ರಗಳು ಕೂತಿವೆ, ಎಲ್ಲಾ ತೀರ್ಥಗಳು ಇವೆ ಅಂತ ತಲೆ ಬಾಗಿದರೆ ಸಾಕು, ಎಲ್ಲಾ ಚೆಕ್ ನಿತ್ಯ ಬರುತ್ತೆ. ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಬಂದ ಚೆಕ್ ಬಂದು ಬಿಡುತ್ತೆ. ಮತ್ತೆ ಅಗ್ರಹಾರದಲ್ಲಿ ಇಲ್ಲದವರ ಪರಿಸ್ಥಿತಿ ಏನು? ಬೆಂಗಳೂರಿನಾಗಿರುವವರ ಪರಿಸ್ಥಿತಿ ಏನು? ಅದಕ್ಕಂದ್ರೂ ಇನ್ನಾ ಸೂಕ್ಷ್ಮ ವಿಚಾರ, ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಅಗ್ರಹಾರದಲ್ಲೇ ಇದ್ದೀರಪ್ಪ. 104 ಟೆಂಪರೇಚರ್, ಏನ್ ಮಾಡ್ತೀರಾ? ಇಲ್ಲಿಗೂ ಬರ್ಲಿಕ್ಕಾಗ್ತಾ ಇಲ್ಲ. ಅವಾಗಂದ್ರು ನಿಮ್ಮೊಳಗೆ ಕೂತಿದ್ದಾರೆ ವಾದಿರಾಜರು, ಎಲ್ಲಿಗೋ ಇಲ್ಲ, ನಮ್ಮೊಳಗೆ ಕೂತಿದ್ದಾರೆ. ನಮ್ಮೊಳಗಿರುವ ವಾದಿರಾಜರು ನಮಸ್ಕಾರ ಮಾಡಿದ್ರು ಅದೇ ಫಲ ಬರುತ್ತೆ.
ನಮ್ಮೊಳಗೆ ವಾದಿರಾಜರಿರುವಾಗ ನಮ್ಮೊಳಗೆ ಎಲ್ಲಾ ಕ್ಷೇತ್ರಾಭಿಮಾನಿಗಳು ಬರಬೇಕಲ್ಲ, ಬಂದೇ ಇದ್ದಾರೆ, ಅವರು ನೋಡೋ ಪುರುಸತ್ತು ನಮಗಿಲ್ಲ ಅಷ್ಟೇ, ಅದಕ್ಕೆ ಹೇಳ್ತಾ ಇದ್ದಾರೆ. ನಮ್ಮೊಳಗೆ ವಾದಿರಾಜರನ್ನು ಚಿಂತನೆ ಮಾಡಿದರೆ ಅವರ ಸನ್ನಿಧಾನ ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ, ನಾವೇ ಒಂದು ವೃಂದಾವನ ಆಗ್ತೇವೆ. ಯಾವಾಗ ವಾದಿರಾಜರನ್ನ ನಮ್ಮೊಳಗೆ ನಾವು ಚಿಂತನೆ ಮಾಡುತ್ತಾ ಬಂದರೆ, ಇದು ರಹಸ್ಯ, ಅದನ್ನು ಹೇಳ್ತಾ ಇದ್ದಾರೆ. ನಗವಾಸಿನಂ ಅಂತ ಹೇಳ್ತಾ ಇದ್ದಾರೆ, ಮಂದರಾದಿಶು ಅಂದರೆ ನಗ ಅಂದ್ರೆ ಹೇಳ್ತಾ ಇದ್ದಾರೆ, ನಗ ಅಂದ್ರೆ ಪರ್ವತ, ನಗ ಅಂದ್ರೆ ವೃಕ್ಷ ಗಿಡ, ಅಲ್ಲಿ ಹೇಳ್ತಾ ಇದ್ದಾರೆ ಮಂದಾರಾದಿಶು ಅಂತ ಹೇಳ್ತಾ ಇದ್ದಾರೆ. ವಸಂತಂ ನಾಗಶಯನಂ ನಮಾಮಿ ನಗವಾಸಿನಂ, ಎಲ್ಲಾ ವೃಕ್ಷಗಳಲ್ಲೂ ಭಗವಂತ ಇರ್ತಾನೆ, ಮಂದಾರಾದಿ ವೃಕ್ಷಗಳು ಕಲ್ಪವೃಕ್ಷದಲ್ಲಿ ಇದ್ದುಕೊಂಡು ಎಲ್ಲರಿಗೂ ಅನುಗ್ರಹ ಮಾಡತಕ್ಕ ಭಗವದ್ ರೂಪವನ್ನ ಇಲ್ಲಿ ಸ್ಮರಣೆ ಮಾಡುತ್ತಾ ಇದ್ದಾರೆ. ಎಲ್ಲಾ ಪರ್ವತಗಳಲ್ಲಿರುವ ಭಗವದ್ ರೂಪವನ್ನು ಸ್ಮರಣೆ ಮಾಡುತ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಭಕ್ತರು ಎಲ್ಲೆಲ್ಲಿರ್ತಾರೋ, ಎಲ್ಲೆಲ್ಲಿ ಹೋಗಿರ್ತಾರೋ, ಎಲ್ಲಾ ಕಡೆಯಿಂದ ಅವರಿಗೆ ರಕ್ಷಣೆ ಸಿಗಲಿ ಅಂತ ವಾದಿರಾಜರು ಅಪರೂಪದ ಚಿಂತನೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಮನಸ್ಸಿಗೆ ಮುಟ್ಟಬೇಕಾದ ವಿಷಯ ಏನು ಅಂದರೆ, ನಾವು ಎಲ್ಲಿದ್ದರೂ ನಮಗಾಗಿ ಪ್ರಾರ್ಥನೆ ಮಾಡುವ ಅಪರೂಪದ ವ್ಯಕ್ತಿ ವಾದಿರಾಜರು, ಅವರಲ್ಲಿ ನಮಗೆ ಸ್ನೇಹ ಭಕ್ತಿ ಗೌರವ ಬೆಳೆಯಿತ ಬದುಕದುವು ಅಂತ ಅರ್ಥ. ಅವರಲ್ಲಿ ಬರಲಿಲ್ಲ, ಬಹಳ ದೂರ ಇದೆ ನಮಗೆ, ಸೇರಬೇಕಾದ ಪಾಯಿಂಟ್ ದೂರದಲ್ಲಿದ್ದೇವೆ ಅಂತ ಅರ್ಥ. ಆ ರೀತಿಯಲ್ಲಿ ವಾದಿರಾಜರು ಭಗವಂತನ ಸ್ತೋತ್ರ ಮಾಡುತ್ತಾ ಮುಂದೆ ಹೇಳ್ತಾ ಇದ್ದಾರೆ, ನರಕೇಸರಿ ಪದಸ್ಯ ಅರ್ಥಂ ಸ್ಪಷ್ಟೀಕರೋತಿ. ಮುಂದಿನ ಶ್ಲೋಕದಲ್ಲಿ ನರಕೇಸರಿ ಎಂದರಲ್ಲ ಅದರ ಅರ್ಥವನ್ನು ಹೇಳ್ತಾರೆ. ನರಕೇಜ ಗತಿರ್ಯಸ್ಯ ಸಕಾಶಾತ್ ಪಾಪಿನೋ ಭವೇತ್ ಹಿರಣ್ಯ ಕಶಿಪೋಸ್ಸೋಯಂ ನರಕೇಸರಿ ರುಚ್ಯತೆ ಎಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಹಿರಣ್ಯ ಕಶಿಪೋಹೋ, ಹಿರಣ್ಯ ಕಶಿಪು ಇದ್ದ, ಹಿರಣ್ಯ ಕಶಿಪು ಏನು ಮಾಡಿದ, ದೇವರನ್ನು ಬೈತಾ ಇದ್ದ, ಅದೇ ಕೆಲಸ, ಒಂದೇ ಕೆಲಸ, ದೇವರನ್ನು ಬೈಯೋದೇ ಕೆಲಸ. ಅದಕ್ಕೆ ಹೇಳ್ತಾರೆ ಭಗವನ್ನಿಂದಯ ನರಕೇ ಪ್ರಸಕ್ತೆ ಅಪಿ, ಅವರಿಗೆ ಯಾರಿಗೆ ಭೀಕರ ನರಕ ಬಂತು. ಅಲ್ಲಿ ಹಿರಣ್ಯ ಕಶಿಪು ಅಂದ್ರೆ ಯಾರು, ಒಳಗಿರೋ ದೈತ್ಯ ಇದ್ದಾನಲ್ವಾ, ದೈತ್ಯ ಇದ್ದಾನೆ, ಸಜ್ಜೀವಿಯೂ ಇದ್ದಾನೆ, ಜಯ ಹೌದು, ಆ ಜಯನ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ದುಷ್ಟನ ಸಂಪರ್ಕದಿಂದಾಗಿ ಸದಾ ಭಗವಂತನ ಬೈತಾ ಇದ್ದರು, ಅದರಿಂದಾಗಿ ನರಕ ಪ್ರಸಕ್ತಿ ಬಂದರು, ಆ ಒಳಗಿರುವ ದೈತ್ಯನಿಗೆ ತಮಸ್ಯೆ ಆಯಿತು ದೇವರನ್ನ ಬೈದದ್ದಕ್ಕೆ. ಇನ್ನು ಈ ಸಜ್ಜೀವಿ ಆ ದುಷ್ಟನ ಸಂಪರ್ಕದಿಂದಾಗಿ ದೇವರನ್ನ ಬೈಯುವ ಪ್ರಸಕ್ತಿ ಬಂತಲ್ವಾ, ಅದಕ್ಕೇನು ಪರಿಹಾರ ಅಂದ್ರೆ ಹೇಳ್ತಾ ಇದ್ದಾರೆ, ಹಿರಣ್ಯ ಕಶಿಪೋಹೋ ನರಕೇ ಪ್ರಸಕ್ತೆ ಅಪಿ ಯಸ್ಮಾತ್ ಸಕಾಶಾತ್ ಗತಿ ಭವೇತ್ ಸಹ ಅಯಂ ನರಕೇ ಸರಿಹಿ ಇತಿ ಉಚ್ಚತೆ. ಅದಕ್ಕಂದ್ರು ಒಳಗಿರತಕ್ಕಂತಹ ಜಯನಿಗೆ ನರಕ ಪ್ರಾಪ್ತಿ ಆಗಬೇಕಾಗಿತ್ತು, ಭೀಕರವಾದಂತಹದ್ದು, ಅದನ್ನ ತಪ್ಪಿಸಿ ಬಿಟ್ಟ, ಆದ್ದರಿಂದ ಈತನನ್ನ ನರಕೇಸರಿ ನರಕೇಸರಿ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಸಜ್ಜೀವ ರಾಶಿಗಳಾದವರು ಒಂದು ವೇಳೆ ಪಾಪವನ್ನು ಮಾಡಿದರೂ ಕೂಡ ಭಗವಂತ ಅವರಿಗೆ ಆಗತಕ್ಕಂತಹ ನರಕ ಪ್ರಾಪ್ತಿಯನ್ನ ಉಪಮರ್ದನ ಮಾಡಿ ಸ್ವಲ್ಪವೇ ಇಟ್ಟು ಅಥವಾ ಅದನ್ನು ತೆಗೆದುಬಿಟ್ಟು ಅನುಗ್ರಹ ಮಾಡುತ್ತಾನಾದ್ದರಿಂದ ದೇವರಿಗೆ ನರಕೇಸರಿ ನರಕೇಸರಿ ಎಂದರು. ಹಾಗಾದರೆ ನರಸಿಂಹನನ್ನ ಯಾರು ಸ್ಮರಣೆ ಮಾಡಬೇಕು, ನಾವೇ. ಯಾಕಂದ್ರೆ ನರಕಕ್ಕೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಮೊದಲೇ ಬಂದ್ಬಿಟ್ಟಿದೆ ನಮಗೆ, ನಾವು ಮಾಡಿದ ಪಾಪಗಳಿಗೆ ಯಾವಾಗೋ ಬಂದ್ಬಿಟ್ಟಿದೆ, ಫಿಕ್ಸ್ ಆಗಿದೆ, ಡೇಟ್ ಒಂದು ಫಿಕ್ಸ್ ಆಗಿಲ್ಲ ಅಷ್ಟೇ, ಯಾಕೆ ಅದು ಫಿಕ್ಸ್ ಆಗಿದೆ ನಮಗ್ ಗೊತ್ತಿಲ್ಲ, ಅದೇನು ಟಿಕೆಟ್ ಬಂದ್ಬಿಟ್ಟಿದೆ, ಟಿಕೆಟ್ ಮೇಲೆ ಎಲ್ಲ ಪ್ರಿಂಟು ಆಗಿದೆ,
ನಾವು ಹೋಗ್ಲಿಕ್ಕೆ ಎಲ್ಲವೂ ರೆಡಿ ಇದೆ, ಟಿಕೆಟ್ ನಮಗೆ ಪರಿಚಯ ಇಲ್ಲ ಅಂತ ನಮ್ಮ ಕೈ ಕೊಟ್ಟಿಲ್ಲ, ವೈಟ್ ಮಾಡ್ತಾ ಇದ್ದೇವೆ. ಯಾವ ಟೈಮಲ್ಲಾದರೂ ಕೊಡಬಹುದು, ಯಾವ ಡೇ ನಮಗೆ ಮಾಮೂಲು ಟಿಕೆಟ್ ಫಿಕ್ಸ್ ಆದ ಕೂಡಲೇ ಟಿಕೆಟ್ ಕೈಗೆ ಬರದಾಗಿದ್ರು ಡೇಟ್ ಫಿಕ್ಸ್ ಆಗ್ರೆ ಡೇಟ್ ಗೊತ್ತಿರುತ್ತೆ. ಇಲ್ಲಿ ಹಾಗೂ ಇಲ್ಲ, ಯಾವ ಟೈಮಲ್ಲಿ ಟಿಕೆಟ್ ಬರುತ್ತೋ ಬಂದ್ರೆ ಖಚಿತ ನಾನಂತ ಹೋಗ್ತೇನಪ್ಪ, ನೀವು ಹೋಗ್ತಿರಲ್ಲ ನೋಡ್ಕೊಳ್ಳಿ, ನರಕಕ್ಕೆ ನರಕಕ್ಕೆ ಹೋಗ್ಲೇಬೇಕು. ಭೀಕರವಾದ ನರಕಗಳು ನಾವು ಮಾಡಿದ ಸಾಧನೆಗೆ ತಪ್ಪದೆ ಬರುತ್ತೆ. ಅದು ಬರಬಾರದ, ಆ ನರಕಕ್ಕೆ ಹೋಗೋದು ತಪ್ಪಬೇಕಾ? ನರಸಿಂಹನನ್ನ ಸ್ಮರಣೆ ಮಾಡಿ. ಏನಂತ ಸ್ಮರಣೆ ಮಾಡಬೇಕು? ನರಕೇಸರಿ ನರಕೇಸರಿ ಅಂತ ಚಿಂತನೆ ಮಾಡಿ ಅಂತ ಹೇಳತಾ ಇದ್ದಾರೆ. ಹೌದಾ? ಹಾಗಾದ್ರೆ ಎಲ್ಲರ ತಪ್ಪಿಸ್ಬಿಡುತ್ತಾನ? ಇಲ್ಲ, ಸಜ್ಜನರನ್ನು ಮಾತ್ರ ತಪ್ಪಿಸ್ತಾನೆ. ಪಾಪಿಗಳಿಗೆ, ಯಾರು ಸ್ವರೂಪತಃ ಪಾಪಿಗಳಾರಿರ್ತಾರೆ ಅವರಿಗೆ ಹತ್ತಿರ ಇದ್ದುಕೊಂಡು ನರಕದಲ್ಲಿ ಬೀಳುವಂತೆ ಮಾಡುತ್ತಾನೆ. ಈ ಪಾಪಿಗಳು ಅಂತಿದ್ದಾರಲ್ಲ, ಎರಡು ರೀತಿ. ಸ್ವರೂಪದಲ್ಲಿ ಸಜ್ಜನರಾಗಿದ್ದು ಪ್ರಾರಬ್ಧ ಕರ್ಮ ಅನುಸಾರ ಪಾಪ ಮಾಡಿದವರು ಅಂತ ಒಂದು ಗುಂಪು. ಸ್ವರೂಪದಲ್ಲೇ ದುಷ್ಟರು, ಅವರು ಪಾಪ ಮಾಡಿರುತ್ತಾರೆ. ಈ ಎರಡೂ ವರ್ಗ ಇದ್ದಾಗ ಸ್ವರೂಪದಲ್ಲಿ ಸಜ್ಜನರಾಗಿ ಪಾಪವನ್ನ ಮಾಡಿದವರಿಗೆ ಆ ಪಾಪವನ್ನ ಕಡಿಮೆ ಮಾಡಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ನೋಡುತ್ತಾರೆ. ಆದರೆ ಸ್ವರೂಪದಲ್ಲೇ ಯಾರು ದುಷ್ಟರಿರ್ತಾರೆ ಅಂಥವರಿಗೆ ಹತ್ತಿರ ಇದ್ದುಕೊಂಡು ಅಲ್ಲಿ ಕಳಿಸ್ತಾನೆ, ಅದಕ್ಕೆ ನರಕೇಸರಿ ಎಂದು. ಇನ್ನೂ ಅರ್ಥ ಆಗಿಲ್ಲ, ಸ್ವಲ್ಪ ಒಳಕ್ಕೆ ಹೋಗ್ತದೆ. ಯಾಕಂದ್ರೆ ಈ ದುಷ್ಟರು ಯಾರು? ನಾವು ಪಾಪ ಮಾಡುತ್ತೇವಲ್ಲ, ನಾವು ಅಂದ್ರೆ ನಮ್ಮಿಂದ ಪಾಪ ಮಾಡಿಸಿದ ದೈತ್ಯರು ನಮ್ಮೊಳಗೆ ಕೂತಿದ್ದಾರೆ. ಪುಣ್ಯ ಮಾಡೋ ಕಾಲಕ್ಕೆ ನಮ್ಮಿಂದ ಪುಣ್ಯ ಮಾಡಿಸಿದ ದೇವತೆಗಳು ಎರಡೂ ಸೆಟ್ ನಮ್ಮಲ್ಲೇ ಕೂತಿರ್ತಾರೆ. ಅವಾಗ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮಿಂದ ಪಾಪ ನಡೆಯಲಿಕ್ಕೆ ಕಾರಣರಾದ ದುಷ್ಟರಾರಿದ್ದಾರೆ ಒಳಗೆ, ಅವರಿಗೆ ದುರ್ಗತಿ. ನಮ್ಮ ಪಾಪದ ಮ್ಯಾಕ್ಸಿಮಮ್ ಶೇರ್ ಅವರಿಗೆ ಕಳಿಸಿಬಿಟ್ಟು ನಮ್ಮನ್ನು ಅನುಗ್ರಹ ಮಾಡುತ್ತಾನೆ ಭಗವಂತ. ಇಲ್ಲೊಂದು ರಹಸ್ಯ ಕೂತಿದೆ. ಏನದು ಅಂದರೆ, ನಾವು ಯಾವ ಯಾವ ಕರ್ಮಗಳನ್ನು ಮಾಡುತ್ತೇವೆ, ಒಳ್ಳೆದೋ ಕೆಟ್ಟದೋ? ಏನು ಬರೇ ಒಳ್ಳೇದು ಮಾತ್ರ ಮಾಡ್ತೀವ? ಇಲ್ಲಲ್ಲ, ಕೆಟ್ಟದ್ದು ಮಾಡ್ತೀವಿ. ಯಥಾಶಕ್ತಿ ಯಥಾಮತಿ. ಹೌದಲ್ವೋ? ಯಥಾಶಕ್ತಿ ಯಥಾಮತಿ ಮಾಡ್ತೀವಿ, ಆದಷ್ಟು ಪ್ರಯತ್ನ ಮಾಡ್ತೀವಿ ಏನು ಪಾಪ ಮಾಡಲಿಕ್ಕೆ. ಅದಕ್ಕೆ ಹೇಳ್ತಾರೆ, ಆ ಪಾಪವನ್ನ ಮಾಡಿಸಿದಾಗ ನಾವೇನು ಮಾಡ್ತೀವಿ? ನೀವು ಪುಣ್ಯ ದೇವರಿಗೆ ಅರ್ಪಣೆ ಮಾಡ್ತೀರಿ, ಪಾಪ ಅರ್ಪಣೆ ಮಾಡ್ತೀರಾ? ಮಾಡಲ್ವಾ? ಕೆಲವರು ಮಾಡಲ್ಲ, ಕೆಲವರು ಪಾಪ ಮಾಡಲ್ಲ. ಯಾಕೆ ಅಂದರೆ ಅವರ ಕಲ್ಪನೆ ಹೀಗಿದೆ, ಏನು ದೇವರಿಗೆ ಏನು ಕೊಟ್ಟರು ಡಬಲ್ ಆಗಿ ಬರುತ್ತೆ, ಅನಂತವಾಗಿ ಬರುತ್ತೆ. ಪುಣ್ಯ ಕೊಟ್ರೆ ಅದು ಅಕ್ಷಯ. ಆಚಾರ್ಯ ಹೇಳಿದ್ದಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ. ಹೌದಲ್ವೋ? ಹೇಳಿ, ದೇವರಿಗೆ ಏನು ಕೊಟ್ಟರು ಅಕ್ಷಯ, ಪುಣ್ಯ ಕೊಟ್ಟರು ಅಕ್ಷಯ, ಪಾಪ ಕೊಟ್ಟರು ಅಕ್ಷಯ. ಪಾಪ ಕೊಟ್ಟು ಅಕ್ಷಯ ಯಾಕೆ ಮಾಡಿಸ್ಕೋಬೇಕು? ಅದಕ್ಕೆ ನಾವು ಪಾಪ ಕೊಡಲ್ಲ ಅಂತ ಅವರ ಲಾಜಿಕ್. ಅದಕ್ಕಂದ್ರು ದೇವರಿಗೆ ಸಮರ್ಪಣ ಅಂದ್ರೆ ಅರ್ಥ ಏನು? ಕರ್ಮ ಸಮರ್ಪಣ ಅಂದರೆ ಇದು ತಿಳ್ಕೋಬೇಕು, ಇಲ್ಲಾಂಗಿದ್ರೆ ದೊಡ್ಡ ಗಂಟಿದು ನಮಗೆ ಇನ್ಯಾರೂ ಅಲ್ಲ. ನಾವು ಸಮಾಜದಲ್ಲಿ ತಿರುಗಾಡೋ ಕಾಲಕ್ಕೆ ಅಲ್ಲಿಂದ ಚೂರು ಇಲ್ಲಿಂದ ಚೂರು ಕೇಳಿಕೊಂಡು ಬಂದಿರ್ತಾರಲ್ಲ, ಅವರೇ ನಮ್ಮ ತಲೆ ಕೆಡಿಸೋದು. ಹಾಗಂತೆ ಹೀಗಂತೆ, ಹಾಗಂತೆ ಹೀಗಂತೆ ಅಂತ ಇವರೇ ತಲೆ ಕೆಡಿಸ್ತಾರೆ. ಅರ್ಧ ತಿಳ್ಕೊಂಡಿರ್ತಾರೆ, ಅರ್ಧ ಗೊತ್ತಿರಲ್ಲ, ಗೊತ್ತಿದ್ದಂತೆ ಹೇಳಿಬಿಡ್ತಾರೆ. ಅಲ್ಲ, ನಮಗೆ ಗೊತ್ತಿದ್ ಏನೋ ತಿಳ್ಕೊಂಡು ಬಂದವರಿಗೆ ಸಂಶಯ ಬರುತ್ತೆ, ಹೇಗೋ 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 ಅಂತ. ಅದಕ್ಕೆ ಸರಿಯಾಗಿ ಬ್ರಷ್ ಹಾಕಿ ತಿಕ್ಬಿಟ್ರೆ ಅಂಥವ್ರು ಬಂದರೂ ಕೂಡ ಮತ್ತೂ ನಮ್ಮ ತಲೆ ಕೆಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಮ ಸಮರ್ಪಣ ಅಂದ್ರೆ ಏನು ಅಂದರೆ, ಭಗವಂತನಿಗೆ ನೈವೇದ್ಯ ಇಟ್ಟು ತಿನ್ನಯ್ಯ ಅಂತ ಕೊಟ್ಟಂತೆ ಸಮರ್ಪಣೆ ಅಲ್ಲ. ಹೇಗೆ? ಕ
ಕರ್ಮ ಅಂದ್ರೆ ಈ ಶರೀರ ಎಂಬುದು ಒಂದು ವೃಕ್ಷ. ಈ ವೃಕ್ಷದಲ್ಲಿ ಎರಡು ಹಕ್ಕಿಗಳಿವೆ. ವೇದ ಮಂತ್ರವೇ ಹೇಳ್ತಾ ಇದೆ, ದ್ವಾಸಪರ್ಣ ಸ್ತುತಿ ಹೇಳ್ತಾ ಇದೆ. ಏನು ಎರಡು ಹಕ್ಕಿಗಳಿವೆ, ಒಂದು ಉಣ್ಣುವ ಹಕ್ಕಿ, ಇನ್ನೊಂದು ಉಣ್ಣದ ಹಕ್ಕಿ. ಉಣ್ಣುವ ಹಕ್ಕಿ, ಉಣ್ಣದ ಹಕ್ಕಿ. ಆ ಉಣ್ಣುವ ಹಕ್ಕಿ ಯಾವುದು ಅಂದ್ರೆ ಏನು ಉಣ್ಣುತ್ತೆ ಅಂದ್ರೆ ಕರ್ಮಫಲ. ಯಾರು ಜೀವ, ಭಗವಂತ ಕರ್ಮಫಲವನ್ನು ಉಣ್ಣೋದೇ ಇಲ್ಲ. ಕರ್ಮಫಲ ಉಣ್ಣುವ ಕರ್ಮ ದೇವರಿಗಿಲ್ಲೇ ಇಲ್ಲ. ಅದು ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು, ಎಲ್ಲ ನಮ್ದೇ ಪ್ರಾಪರ್ಟಿ, ನಾವೇ ಉಣಬೇಕು. ಆದರೆ ನಾವಾಗಿ ಅದನ್ನ ಉಂಡು ಫಲವನ್ನ ಜೀರ್ಣ ಮಾಡಿಕೊಳ್ಳುವ ತಾಕತ್ತು ನಮಗಿಲ್ಲ. ಅದಕ್ಕೆ ದೇವರ ಮುಂದೆ ಎಲ್ಲವನ್ನಿಟ್ಟು ಇದು ನಂದೇನಯ್ಯ, ನಾನು ಉಣಬೇಕಾಗಿದ್ದೆ, ಉಣ್ಲಿಕ್ಕೆ ನನ್ ತಾಕತ್ತಿಲ್ಲ, ನೀನೇ ಉಣಿಸು ಅಂತ ಕೊಡೋದೇ ಸಮರ್ಪಣ. ದೇವರಿಗೆ ಸಮರ್ಪಣ ಅಂದ್ರೆ ಆತನ ಕೈಯಲ್ಲಿಟ್ಟು. ಚಿಕ್ಕ ದೃಷ್ಟಾಂತ ಯಾವಾಗೂ ಕೊಡೋದಿದೆ ಅಂದ್ರೆ, ಚಿಕ್ಕ ಮಕ್ಕಳಿರ್ತಾರೆ, ಅವರ ಕೈಗೆ ಯಾರೋ ಮೂಸಂಬಿ ಹಣ್ಣು ಕೊಡ್ ಅಂದ್ರೆ, ಯಾವ ಹಣ್ಣು ಕರೆಕ್ಟ್ ಏನ ಮೂಸಂಬಿ ಏನ ಎಂಬುದು ಚೀನಾ. ಆರೆಂಜ್ ಬೇರೆ, ಮೂಸಂಬಿ. ಹೌದು, ಅರ್ಥ ಆಯ್ತಲ್ವಾ ಸಾಕು. ಯಾಕಂದ್ರೆ ನಾನೇನೋ ಹೇಳಿ ಮತ್ತೆ ನೀವೇನೋ ಅರ್ಥ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳಿದೆ. ಸರಿ, ಅದು ಚಿಕ್ಕ ಹುಡುಗರಿಗೆ ಕೊಟ್ರೆ ತೆಗೆಯೋದು ಕಷ್ಟ ಹೌದಲ್ವೇ. ಅದು ತೆಗಿಬೇಕು, ಸಿಪ್ಪೆ ತೆಗಿಬೇಕು, ಒಳಗೆ ಬೀಜ ತೆಗಿಬೇಕು, ಇವೆಲ್ಲ ಅವರಿಗೆ ತೆಗೀಲಿಕ್ಕೆ ಕಷ್ಟ. ಪೇಷನ್ಸ್ ಇರಲ್ಲ ಹುಡುಗರಿಗೆ, ಮೇನ್ ಇರೋದೇನು ಪೇಷನ್ಸ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ತಂದು ಕೂಡ ತಾಯಿ ಕೊಡ್ತಾರೆ. ಮಗು ಬಂದು ತಾಯಿ ಕೊಡುತ್ತೆ, ಆ ಕೊಡೋ ಕಾಲಕ್ಕೆ ಅದರ ಇಂಟೆನ್ಷನ್ ನೀ ತಿನ್ನುವಂತಲ್ಲ, ನನಗೆ ಕೊಡುವಂತ. ಹೌದು, ಆ ಸುಲೀತ ಇದ್ದರೆ ಅವಾಗೇ ಕೈ ಹೀಗೆ ಬರ್ತಾ ಇರುತ್ತೆ, ಆದಷ್ಟು ಬೇಗ ತಿನ್ಬಿಡಬೇಕು ಅಂತ. ಹೌದಾ, ಹಾಗೆ ಭಗವಂತನಿಗೆ ನಮ್ಮ ಕರ್ಮ ಫಲ ನಾವು ಉಣ್ಣಲಾರದೇ ಇದ್ದಾಗ ಆ ದೇವರಿಗೆ ಕೈಯಲ್ಲಿ ಕೊಟ್ಟು ಸ್ವಾಮಿ ನೀನೇ ನಮಗೆ ಉಣಿಸು ಅಂತ ಹೇಳೋದು ಕರ್ಮಫಲ ಸಮರ್ಪಣ. ಅದು ಎರಡು, ಪುಣ್ಯ ಮಾಡಿದ್ರೂ ಉಣಬೇಕು, ಪಾಪ ಮಾಡಿದ್ರೂ ಉಣಬೇಕು. ಹಾಗಂದ್ರು ಈ ಕರ್ಮಫಲ ಸಮರ್ಪಣೆ ಮಾಡಿದರೆ ಏನಾದ್ರೂ ಪ್ರಾಫಿಟ್ ಇದೆಯಾ ಇಲ್ವಾ ಅಂದ್ರು. ಇದೆ ಅಂದ್ರು. ಎಂಥ ಪ್ರಾಫಿಟ್ ಇದೆ ಗೊತ್ತಾ, ಅದು ಚೆನ್ನಾಗಿ ತಿಳ್ಕೋಬೇಕು. ಚೆನ್ನಾಗಿ ತಿಳ್ಕೊಂಡ್ರೆ ಇವತ್ತಿಂದ ಶುರು ಮಾಡ್ತೀರಾ ಕರ್ಮ ಫಲವನ್ನ, ಕರ್ಮವನ್ನ ಸಮರ್ಪಣೆ ಮಾಡೋದು ಇವತ್ತಿಂದೇ ಆಕ್ಟಿವೇಶನ್ ಶುರುವಾಗುತ್ತೆ. ಹಾ, ಇವಾಗ ಒಂದು ಪಾಪ ಅಂತ ನಾವು ಮಾಡಬೇಕಾದರೆ ಅದು ಯಾವ ಗುಣದ ಪ್ರಭಾವ, ಸತ್ವಗುಣವ ತಮೋ ಗುಣದ್ದು ಅಲ್ವಾ? ತಮೋ ಗುಣದಿಂದ ಪಾಪ ಆಗ್ತಾ ಇದೆ. ಆ ತಮೋ ಗುಣ ಎರಡು ರೀತಿ, ಸೂಕ್ಷ್ಮ ಸ್ಥೂಲ ಅಂತ. ಹೌದಾ, ಸೂಕ್ಷ್ಮ ತಮೋ ಗುಣ, ಸ್ಥೂಲ ತಮೋ ಗುಣ ಅಂತ ಎರಡಿಂದ ಸೇರಿ ಒಂದು ಫಲ ಬರುತ್ತೆ. ಅದರಲ್ಲಿ ಡಿವಿಷನ್ ಇರುತ್ತೆ. ಆ ಕರ್ಮ ಫಲದಲ್ಲಿ ಸೂಕ್ಷ್ಮ ಪಾಪದ, ಸೂಕ್ಷ್ಮ ತಮೋ ಗುಣದ ಫಲ, ಸ್ಥೂಲ ತಮೋ ಗುಣದ ಫಲ ಅಂತ ಇರುತ್ತೆ. ಪಾಪ ಕರ್ಮದ ಫಲ ಏನಿರುತ್ತಲ್ಲ ಅದರಲ್ಲಿ ಎರಡು, ಸೂಕ್ಷ್ಮದ ಫಲ, ಸ್ಥೂಲದ ಫಲ ಅಂತ ಎರಡಿರುತ್ತೆ. ಈ ಸೂಕ್ಷ್ಮ ಪಾಪದ ಫಲ ಏನು ಅಂದರೆ, ದೇವರಿಗೆ ವಿರುದ್ಧವಾದ ಬುದ್ಧಿ ಬರುತ್ತೆ. ಅರ್ಥ ಆಯ್ತಾ? ಅಂದರೆ ದೇವ್ ಬಿಡಿಸ್ಬೇಕಾ? ಈಗ ಬಿಡಿಸಿದೆ, ಇನ್ನ ಬಿಡಿಸ್ಬೇಕು ನೋಡಿ. ಪಾಪಕರ್ಮದ ಫಲ ಏನು ಅಂದರೆ, ಸ್ಥೂಲವಾದ ಪಾಪಕರ್ಮದ ಫಲ ನಾನಾ ಕಷ್ಟ. ಯಾವುದು? ಈ ಕ್ಯಾನ್ಸರು, ವಾದು, ಇದು, ಜಗಳ, ರಂಪು, ರಗಳೆ, ಎಲ್ಲ ಸ್ಥೂಲವಾದ ಪಾಪದ ಫಲ. ಅದು ಬಂದಾಗ ತಲೆಕೆಟ್ಟು ದೇವರನ್ನು ಬೈತಾ ಇರ್ತಾರೆ. ಹೌದಾ? ತುಂಬಾ ಜನ ಮಾಡೋದದೆ.
ಏನ್ರಿ ದೇವರು ನಮ್ ಮಾಡಿದ್ದು, ಇಷ್ಟು ಕಾಲ ನಾವು ಜಾಗಂಟೆ ಬಾರಿಸಿದ್ವಿ, ದೇವರಿಗೆ ಅಭಿಷೇಕ ಮಾಡಿದ್ವಿ, ದೇವರು 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 ಅಂದ್ವಿ, ದೇವರು ನಮಗೇನು ಮಾಡಿದ? ಅದೆಲ್ಲ ಪ್ರಶ್ನೆ, ಅವರ ಪ್ರಶ್ನೆ ಅದೇ ಇತ್ತು. ಎಲ್ಲರ ಕೇಳುತ್ತಾರೆ ನಿಮ್ ವಾದ್ಯರಾದ್ರೆ ನಿಮ್ಗೇನ್ ಮಾಡಿದ್ರು ಅಂತ ಕೇಳುತ್ತಾರೆ. ಅದಕ್ಕಂದ್ರು ನಮಗೆ ಈಗ ತೊಂದರೆ ಬಂದದ್ದು ಹಿಂದಿನ ಕರ್ಮದಿಂದ. ಈಗ ನಾವು ದೇವರು ದೇವರು ಅಂದ್ರೆ ಅದರ ಫಲ ಮುಂದೆ ಉಣಬೇಕು, ಹೌದಾ? ಮತ್ತೆ ಈಗ ದೇವರು ದೇವರು ಅಂದದ್ದಕ್ಕೆ ಹಿಂದಿನ ಕರ್ಮ ಉಣ್ಣೋದರಲ್ಲಿ ಏನಾದರೂ ಕನ್ಸೆಷನ್ ಸಿಗುತ್ತಾ? ಸಿಗುತ್ತೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಕನ್ಸೆಷನ್ ಸಿಗುತ್ತೆ, ಆ ಕರ್ಮ ಫಲ ಉಣ್ಣುವಾಗ ಒಂದು ಸ್ಟ್ರೆಂತ್ ಅಂದ್ರೆ ತಡಕೊಳ್ಳುವ ತಾಕತ್ತು ಬೇಕು. ನೋಡಿ, ರೋಗ ಬಹಳ ಜನಕ್ಕೆ ಬರುತ್ತೆ, ಬಹಳ ಜನಕ್ಕೆ ರೋಗ ಬರುತ್ತೆ, ಜ್ವರ ಬರುತ್ತೆ. ಕೆಲವರಿಗೆ ರೋಗ ಬಂದಾಗ ಸೈಲೆಂಟ್ ಆಗಿರ್ತಾರೆ, ಅವ್ರಿಗೆ ರೋಗ ಬಂದದೇ ಗೊತ್ತಾಗಲ್ಲ, ಅವರಾಗ ಹೇಳಿದ್ರೆ ಗೊತ್ತಾಗುತ್ತೆ. ಕೆಲವರಿಗೆ ಆಗಲ್ಲ, ಇಡೀ ರೋಡ್ ಎಲ್ಲ ಇದಾಗುವಂತೆ ನನಗೆ ಬಂತು ನನಗೆ ಬಂತು ಹೇಳ್ಕೊಂಡು 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 ಒದ್ದಾಡು ಒದ್ದಾಡು. ಅವರಿಗೆ ರೋಗಕ್ಕಿಂತ ರೋಗ ನನಗೆ ಬಂದಿದೆ ಎಂಬ ಫೀಲಿಂಗ್ ಇದೆಯಲ್ಲ, ಅದೇ ದೊಡ್ಡ ರೋಗ, ಹೌದಲ್ವೇ? ಅವನ ಸಿಂಪತಿ ಸೀಕರ್ಸ್ ಅಂತ ಹೇಳ್ತಾರೆ, ಆ ಸಿಂಪತಿ ಸೀಕಿಂಗ್ ಕ್ವಾಲಿಟಿ ಅದಲ್ಲ, ಆ ದೊಡ್ಡ ರೋಗ. ಅದಕ್ಕಿಂತ ರೋಗ ಇನ್ಯಾವುದಿಲ್ಲ, ಬಂದ ರೋಗಕ್ಕಿಂತ ರೋಗ ಬಂದಿದೆ ಎಂಬ ಭಾವನೆ ಇದೆಯಲ್ಲ, ಅದೇ ದೊಡ್ಡ ರೋಗ. ಅದಕ್ಕಂದ್ರೂ ದೇವರನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಿದಾಗ ನಾವು ಅವಶ್ಯ ಅನುಭವಿಸಲೇಬೇಕಾದ ಏನು ದುಃಖ ಇರುತ್ತಲ್ಲ, ಆ ದುಃಖ ಅನುಭವಿಸುವ ಕಾಲಕ್ಕೆ ದುಃಖ ಇದ್ದರೂ ಇಲ್ಲದಂತೆ ಮೆಂಟಲ್ ಸ್ಟೇಟಸ್ ಕೊಡ್ತಾರೆ. ಸಾಕಲ್ವಾ? ಮತ್ತಿನೇನ್ ಬೇಕು? ಡಾಕ್ಟರ್ ಹತ್ರ ಹೋದವು, ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಬೇಕು ಅಂದರು, ಬೇಡ ಅಂದ್ರು, ನಿಮ್ಮಿಷ್ಟ ಅಂತ. ಕೈಕಾಲ ತೆಗಿಬೇಕು, ಚಿಕ್ಕ ಆಪರೇಷನ್ ಬೇಡ ಅಂದ್ರೆ ಕೈಯ ತೆಗಿಬೇಕು. ಅವಾಗ ನಾವು ನೋ ಆಪ್ಷನ್ ಮಾಡಪ್ಪ ಅಂದ್ವಿ. ಆ ಚಾಕು ತಗೊಂಡು ಕೊಯ್ದ್ರೆ ಚಿಕ್ಕ ಸೂಜಿ ಚುಚ್ಚಿದ್ರೆ ನೋವಾಗುತ್ತೆ, ಮತ್ತೆ ಆಪರೇಷನ್ ಮಾಡಿದ್ರೆ ಅದಕ್ಕಂದು ನೀವೇನು ಬೇಕಾದ್ರೂ ಮಾಡಿ, ನೋವು ಗೊತ್ತಾಗದಂತೆ ಮಾಡಿ ಅಂತ ಕೇಳ್ಕೊಳ್ತೀವಿ. ಅದಕ್ಕವರು ಇಂಜೆಕ್ಷನ್ ಕೊಡುತ್ತಾರೆ, ಹೌದಾ? ಕೊಯ್ಯೋದೇನ್ ಬಿಡಲ್ಲ. ಆ ಇಂಜೆಕ್ಷನ್ ಕೊಟ್ಟದ್ದಕ್ಕೆ ಆ ಪೇಷಂಟ್ ಎದುರಿಗೆ ಕೊಯ್ತಾ ಇದ್ರು ಕೂಡ ಪೇಷಂಟ್ ನಗತಾ ಇರ್ತಾನೆ, ಹೌದಾ? ಈ ಸಂಸಾರದಲ್ಲಿ ನಮ್ಮ ಹಿಂದಿನ ಕರ್ಮದಿಂದ ನಾನಾ ಪಾಪಗಳಿಂದ ಫಲ ದುಃಖ ಬಂದರೂ ಕೂಡ ಬಾರದಂತೆ, ಬಂದಿಲ್ಲದಿದ್ರೆ ಹೇಗಿರಬೇಕು ಹಾಗೆ ನಮ್ಮನ್ನು ಇಟ್ಟರೆ ಸಾಕಲ್ಲ, ಅದು ಗುರುಗಳು ಮಾಡುತ್ತಾರಂತೆ. ಅದಕ್ಕಾಗಿ ಮಾಡಬೇಕು. ಅದಕ್ಕೆ ಗುರುಗಳನ್ನ ಏನು ಕೇಳಬೇಕು, ದೇವರನ್ನ ಏನು ಕೇಳಬೇಕು ಅಂದ್ರೆ ಇದು ಕೊಡಬೇಡ ಅದು ಕೊಡಬೇಡ ಅಂತ ಕೇಳಬಾರದು. ಏನು ಬೇಕಾದ್ರೂ ಕೊಡು, ತಡೆಯೋ ತಾಕತ್ತು ಕೊಡು, ತಡೆಯೋ ತಾಕತ್ತು ಕೊಡು. ನಾವು ಮಾಡೋ ಪೂಜೆಗಳಿಗೆ ಫಲ ಏನು, ಪಾಪಗಳನ್ನ ತಡೆಯೋ ತಾಕತ್ತು ಕೊಡು ಅಂತ ಕೇಳೋದಷ್ಟೇ ಹೊರತು ಪಾಪಗಳು ಫಲ ಕೊಡಬೇಡ ಅಂತಲ್ಲ. ಅದು ಎಷ್ಟು ಕಟ್ ಮಾಡಬೇಕೋ ಅವರು ಮಾಡೇ ಕೊಡ್ತಾರೆ, ನಾವೇನ್ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ. ಅದರಲ್ಲಿ ಆ ಕೊಟ್ಟದ್ದೇ ತಡೆಯಲಾರದೆ ಒದ್ದಾಡುತ್ತೆ. ಸರಿ, ಇವಾಗ ಏನಾಯ್ತು, ಈ ಪಾಪದ ಫಲವಾಗಿ ನಾನಾ ಕಷ್ಟಗಳು ಬಂದಾಗ ಕೆಡೋದು ಯಾವುದು? ತಲೆ. ತಲೆ ಕೆಡುತ್ತೆ, ಶರೀರ ಕೆಟ್ಟರು ತಲೆ ಕೆಡಬಾರದು. ತಲೆ ಕೆಟ್ಟರೆ ಏನಾಗುತ್ತೆ, ದೇವರಿಗೆ ವಿರುದ್ಧವಾದ ಬುದ್ಧಿ ಬರುತ್ತೆ. ಬಹಳ ಜನ ನಿತ್ಯ ಏನು ಪಾರಾಯಣ ಉಪವಾಸ ಎಲ್ಲ ಮಾಡ್ತಿರ್ತಾರೆ, ಏನೋ ಹೊಡೆತ ಬರುತ್ತೆ, ಬಂದ ಕೂಡಲೇ ದೇವರು ಇಲ್ಲ ದೇವ ಇಲ್ಲ ಪ್ರಶಾಂತ ಕೂತ್ಬಿಡ್ತಾರೆ, ಸಂಧ್ಯಾವಂದನೆ ಇಲ್ಲ ಏನೂ ಇಲ್ಲ. ಯಾಕೆ? ದೇವರಿಗೆ ವಿರುದ್ಧವಾದ ಬುದ್ಧಿ ಬಂತು. ನಾವು ಮಾಡಿದ ಈ ಪಾಪದಲ್ಲಿ ಎರಡು ಭಾಗ ಇದೆಯಲ್ಲ, ದೇವರಿಗೆ ವಿರುದ್ಧವಾದ ಬುದ್ಧಿ ಬರುವ ಭಾಗ, ನಾನಾ ಕಷ್ಟಪಡುವ ಭಾಗ ಅಂತ ಎರಡಾಯಿತು, ಸೂಕ್ಷ್ಮ ಸ್ಥೂಲ. ದೇವರಿಗೆ ನಾವು ಕೊಟ್ಟವು, ಸ್ವಾಮಿ ಇದು ನಿನ್ನ ಅಧೀನ, ನಾ ಮಾಡಿದ ಪಾಪ ನಿನ್ನ ಅಧೀನ, ಸಮರ್ಪಣೆ ಅಂದ್ರೆ ನಿನ್ನ ಅಧೀನ. ಅದಕ್ಕೆ ದಾಸರು ತುಂಬಾ ಸುಂದರವಾಗಿ ಹೇಳುತ್ತಾರೆ, ಪುಣ್ಯ ಪಾಪಗಳು ಅರ್ಪಿಸು ದೇವರಿಗೆ, ಎಲ್ಲಿ ಅವನ ಅಡಿಗೆ, ಬಾಯಿಗೆ ಅಂದಿಲ್ಲ,
ದೇವರು ತಿನ್ನೋದಾದ್ರೆ ಬಾಯಿಗೆ ಕೊಡು ಅಂತ ಹೇಳ್ತಿದ್ರು, ಅದು ದೇವರು ತಿನ್ಲಿಕ್ಕಲ್ಲ ಕಾಲಿಗೆ ಕೊಟ್ರು ಹೌದಾ, ಆದ್ದರಿಂದ ದೇವರು ತಿನ್ನೋದಲ್ಲ ಅಂತ ಚೆನ್ನಾಗಿ ಹೇಳಿದರು. ಇದು ದೇವರಿಗೆ ಅಧೀನ, ನಿನ್ನ ಅಧೀನ, ನೀನೇ ಉಣಿಸಬೇಕು ಅಂತ ಕೊಟ್ಟಾಗ ಏನು ಮಾಡುತ್ತಾನೆ ಗೊತ್ತಾ ಭಗವಂತ? ಬಹಳ ಟೆಕ್ನಿಕ್ ಆತಂದು ಏನು ಮಾಡುತ್ತಾನೆ, ನಮ್ಮಿಂದ ಈ ಪಾಪ ಮಾಡಿಸಿದವರು ಯಾರು? ದೈತ್ಯರು. ಅವರು ಮಾಡಿಸೋ ಕಾಲಕ್ಕೆ ಹೇಗ್ ಮಾಡಿಸ್ತಾರೆ ಗೊತ್ತಾ? ದೇವರೇನೋ ಹೇಳಿದ್ದಾರೆ ಮಾಡಿಸ್ಬೇಕಂತೆ ಅಂತ, ಹಾಗ ಮಾಡಲ್ಲ. ಹೇಗೆ ಇವನು ಹಾಳಾಗಿ ಹೋಗ್ಲಿ ಅಂತ ಮಾಡ್ತಾನೆ, ನಾವು ಹಾಳಾಗಿ ಹೋಗಬೇಕು ಅಂತ ಮಾಡುತ್ತಾರಂತೆ. ಹಾಗೆ ಮಾಡಿದ್ದಕ್ಕೆ ಭಗವಂತ ಏನು ಮಾಡುತ್ತಾನೆ ಅಂದರೆ, ಅಲ್ಲೊಂಚೂರು ಹೇಳ್ಬಿಡ್ಬೇಕು ನಾನು, ಈ ದೈತ್ಯರು ನಮ್ಮಿಂದ ಪಾಪ ಮಾಡಿಸ್ತಾರಲ್ಲ, ಅವರು ಇನ್ನ ಡಿಪೆಂಡೆಂಟ್ ಇನ್ನೊಬ್ಬರ ಮೇಲೆ, ಯಾರು? ದೇವತೆಗಳ ಮೇಲೆ ಡಿಪೆಂಡೆಂಟ್. ದೇವತೆಗಳೇ ದೈತ್ಯರೊಳಗೆ ನಿಂತು ಅವರ ಮೂಲಕ ನಮ್ಮಿಂದ ಪಾಪ ಮಾಡಿಸೋದು. ಅರ್ಥ ಆಗ್ತಾ ಇದೆಯಾ? ನಮ್ಮಿಂದ ಪಾಪ ಮಾಡಿಸೋದು ದೈತ್ಯರು. ಆ ದೈತ್ಯರ ಒಳಗಿದ್ದು ಆ ಪಾಪ ಮಾಡುವಂತೆ ಮಾಡಿದ್ದಾರು ದೇವತೆಗಳೇ. ಅವಾಗಂದ್ವು, ನಾವು ಮಾಡಿದ ಪಾಪದಲ್ಲಿ ಷೇರು ದೈತ್ಯರಿಗಿದೆ, ದೇವತೆಗಳಿಗೆ ಹೋಗ್ಬೇಕೋ ಇಲ್ವೋ? ಅವರೆಲ್ಲ ಮಾಡಿಸಿದ್ರು, ಹೋಗಲ್ಲಂತೆ. ಯಾಕೆ ಅಂದ್ರೆ ಇಂಟೆನ್ಷನ್ ಬೇರೆ, ಜಸ್ಟ್ ಇಂಟೆನ್ಷನ್ ಡಿಫರೆನ್ಸ್. ಮಾಡಿದ್ದಲ್ಲ ಒಂದೇ ಪಾಪಕರ್ಮ. ಆ ಮಾಡಿದಾಗ ಹೇಳುತ್ತಾರೆ ದೇವತೆಗಳು, ಇದು ಭಗವಂತನ ಆಜ್ಞಾ, ಭಗವಂತನ ಪೂಜಾ ಅಂತ ಮಾಡುತ್ತಾರೆ. ಈ ಜೀವಿ ಹಾಳಾಗಲಿ ಅಂತ ಮಾಡಲ್ಲ. ದೈತ್ಯರು ಹಾಗಲ್ಲ, ಇವನು ಹಾಳಾಗಲಿ ಅಂತ ಮಾಡುತ್ತಾರೆ. ಅದಕ್ಕೆ ಮ್ಯಾಕ್ಸಿಮಮ್ ಶೇರ್ ಅವರಿಗೆ, ದೇವತೆಗಳಿಗೆ. ಆ ಪಾಪ ಮಾಡಿಸಿದ್ದಕ್ಕೆ, ಆ ಮಾಡಿಸೋ ಕಾಲಕ್ಕೆ ಸ್ವಾಮಿ ನಿನ್ನ ಪೂಜಾ ಅಂತ ಮಾಡಿದ್ದಕ್ಕೆ ಪಾಪ ಬರಲ್ಲ, ಪುಣ್ಯ ಬರುತ್ತಂತವರಿಗೆ ರಿವರ್ಸ್ ಆಗಿ. ಅದಕ್ಕೆ ದೇವತೆಗಳು ಬೇರೆ, ದೈತ್ಯರು ಬೇರೆ. ಇವಾಗ ದೇವರೇನ್ ಮಾಡುತ್ತಾರೆ, ಈ ದೈತ್ಯರು ಪುಣ್ಯ ಮಾಡಿರ್ತಾರಲ್ಲ ಅವರು ಪುಣ್ಯ ಮಾಡುತ್ತಾರೆ ಮಾಡಲ್ವಾ? ದೈತ್ಯರು ಮಾಡುತ್ತಾರೆ. ಓ, ಅವರು ದುರ್ಯೋಧನ ತುಂಬಾ ಯಜ್ಞಯಾಗಗಳು ಮಾಡಿದ್ದ, ದಾನಗಳು ಮಾಡಿದ್ದ, ಅವರು ಮಾಡುತ್ತಾರೆ. ಪಾಪದಲ್ಲಿ ಎರಡು ಭಾಗ ಇದ್ದಂತೆ ಪುಣ್ಯದಲ್ಲೂ ಎರಡು ಭಾಗ. ಅದು ಸತ್ವಗುಣದಿಂದ ಬರೋದು. ಸತ್ವಗುಣ ಸೂಕ್ಷ್ಮ ಸ್ಥೂಲ ಅಂತ ಎರಡು. ಅದರಿಂದ ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಎರಡು ಸೇರಿ ಬಂಡಲ್ ಬರುತ್ತೆ. ಅದರಲ್ಲಿ ಸೂಕ್ಷ್ಮ ಪುಣ್ಯದ ಫಲ ಏನು ಅಂದರೆ ದೇವರ ಮೇಲೆ ಭಕ್ತಿ ಬರೋದು. ಸ್ಥೂಲ ಪುಣ್ಯದ ಫಲ ನಾನಾ ಸುಖ ಬರೋದು. ದೇವರು ನೋಡುತ್ತಾನಂತೆ ಅವರು ಮಾಡಿದ ಪುಣ್ಯ. ಯಾರು? ನಮ್ಮಿಂದ ಪಾಪ ಮಾಡಿಸಿದ ದೈತ್ಯರು ಮಾಡಿದ ಪುಣ್ಯ. ಅವರನ್ನ ಕೇಳುತ್ತಾನೆ, ಅಪ್ಪ ಈ ಎರಡರಲ್ಲಿ ಒಂದಿದೆ, ಏನು? ನನ್ನ ಮೇಲೆ ನಿಮಗೆ ಭಕ್ತಿ ಬರಬೇಕು, ಅದು ನಿಮ್ಗೆ ಇಷ್ಟವಾ ಅಂತ ದೈತ್ಯರನ್ನ ಕೇಳುತ್ತಾನೆ. ಛೇ, ನಮ್ ಬೇಡ ಅಂತಾರವರು. ಅದಕ್ಕೆ ತೆಗೆದು ಬಿಡ್ತಾನೆ ಅದನ್ನ. ಅಂದ್ರೆ ದೇವರ ಮೇಲೆ ಭಕ್ತಿ ಬರುವ ಸೂಕ್ಷ್ಮ ಪುಣ್ಯದ ಭಾಗ ಪ್ಲಕ್ಔಟ್ ಮಾಡ್ತಾನೆ. ಆದರೆ ಸ್ಥೂಲ ಪುಣ್ಯ ನಾನಾ ಭೋಗ ಅದಾಗೆ ಇಟ್ಟಿರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ತೆಗಿತಾನೆ. ನಮ್ಮ ಪಾಪ ಇದೆಯಲ್ಲ, ಆ ಪಾಪದಲ್ಲಿ ಸ್ಥೂಲ ಪಾಪ ನಾನಾ ದುಃಖ ಪಡೋದು ಅದು ಹಾಗೆ ಇಡ್ತಾನೆ. ನಾವು ಎಷ್ಟು ಸಮರ್ಪಣೆ ಮಾಡಿದರೂ ಈ ಸ್ಥೂಲ ಪಾಪ ನಾವು ಉಣ್ಲೇಬೇಕು, ಕಂಪಲ್ಸರಿ. ಅದಕ್ಕೆ ಹೇಳ್ತಾರೆ ದಾಸರು, ದಾಸನಾದರೆ ಏನು, ಉಣಲಿಬೇಕು ಕರ್ಮ, ಉಣ್ಲೇಬೇಕು ನೋದರ್ಗು. ಆದರೆ ಅಲ್ಲೊಂದು ಟೆಕ್ನಿಕ್ ಮಾಡುತ್ತಾನೆ, ಆ ಪಾಪದಲ್ಲಿ ದೇವರಿಗೆ ವಿರುದ್ಧವಾದ ಬುದ್ಧಿ ಬರುವಂತ ಪಾಪದ ಭಾಗ ಇದೆಯಲ್ಲ ಸೂಕ್ಷ್ಮ ಪಾಪ, ಅದನ್ನ ತೆಗಿತಾನೆ. ಆ ಒಂದು ಪಾರ್ಟ್ ತೆಗಿತಾನೆ, ಅದು ತೆಗೆದು ದೈತ್ಯರ ಪುಣ್ಯದಲ್ಲಿ ಇನ್ಸರ್ಟ್ ಮಾಡುತ್ತಾನೆ. ದೈತ್ಯರ ಪುಣ್ಯದಲ್ಲಿರುವಂತ ದೇವರಿಗೆ ದೇವರ ಮೇಲೆ ಭಕ್ತಿ ಬರುವ ಭಾಗ ಅದಲ್ಲ, ಅದು ತೆಗೆದು ನಮ್ಮ ಇದರಲ್ಲಿ ಸ್ಲಾಟ್ ಅಲ್ಲಿ ಇನ್ಸರ್ಟ್ ಮಾಡುತ್ತಾನೆ. ಅಂದ್ರೆ ಏನು, ಕಷ್ಟ ಬರೋದು ತಪ್ಪಿಲ್ಲ, ಕಷ್ಟ ಬರೋದು ತಪ್ಪಿಲ್ಲ, ನಾನಾ ರೋಗ ರುಜಿನ ಎಲ್ಲ ಬಂದೇ ಬರುತ್ತೆ. ಆ ಬರುವ ಕಾಲಕ್ಕೆ ನಮಗೆ ದೇವರ ಮೇಲೆ ವಿರುದ್ಧ ಬುದ್ಧಿ ಬಂದು ಬೈಬೇಕಾಗಿದ್ದು ರಿವರ್ಸ್ ಆಗಿ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಅಪ್ಪ ಎಷ್ಟು ಡಿಫರೆನ್ಸ್ ಬಂತಲ್ಲಿ. ಅದಕ್ಕೆ ಹೇಳುತ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡವ. ಇದು ಒಳಗೆ ಇಂಟೆನ್ಷನ್.
ದೇವರಿಗೆ ಕರ್ಮ ಸಮರ್ಪಣೆ ಮಾಡಿದರೆ ಅವಾಗೆ ನಮ್ಮನ್ನ ನರಕಕ್ಕೆ ಹೋಗಲಿಕ್ಕೆ ಕಾರಣ ಯಾವುದು? ದೇವರಿಗೆ ವಿರುದ್ಧವಾದ ಬುದ್ಧಿ, ಅದನ್ನ ತೆಗೆದು ಬಿಡುತ್ತಾನಂತೆ. ಅದಕ್ಕೆ ನರಸಿಂಹದೇವರಿಗೆ ನಾವು ಕರ್ಮ ಸಮರ್ಪಣೆವನ್ನ ಮಾಡಿದರೆ ಈ ತರ ಸ್ವಾಮಿ ನರಸಿಂಹದೇವರು ಏನು ಮಾಡುತ್ತಾರೆ, ನಮ್ಮ ಪಾಪದ ಸೂಕ್ಷ್ಮ ಭಾಗವನ್ನ ತೆಗೆದು ನಮಗೆ ಒಳ್ಳೆ ಬುದ್ಧಿ ಬರುವಂತೆ ಮಾಡುತ್ತಾನೆ. ಒಂದು ಕಡೆ ಕಷ್ಟಗಳು ಬರ್ತಾನೆ ಇರುತ್ತೆ ಪಾಪಕ್ಕೆ ಫಲವಾಗಿ, ಎಂಥದ್ದು ಕೊಡ್ತಾನೆ ಅಂದ್ರೆ ಒಳ್ಳೆ ಯಾತ್ರೆ ಕರ್ಕೊಂಡು ಹೋಗ್ತಾನೆ, ಯಾತ್ರೆ ಕರ್ಕೊಂಡು ಹೋಗ್ತಾನೆ, ಕೈಯೋ ಕಾಲೋ ಮುರಿತಾನೆ. ಯಾಕೆ? ಪಾಪದ ಫಲ ಇರುತ್ತೆ. ಕೈ ಮುರಿಯೋದು, ಕಾಲು ಮುರಿಯೋದು, ತಲೆನೋವು ಬರೋದು, ಜ್ವರ ಬರೋದು ಮಾಡ್ತಾನೆ. ಆ ಬಂದರೂ ರಾಮ ರಾಮ ರಾಮಾಂತ ಅನುಭವಿಸುವಂತೆ ಮಾಡುತ್ತಾನೆ. ದೇವರ ಸ್ಮರಣೆ ಕೊಟ್ಟು ಪಾಪದ ಫಲ ಅನುಭವಿಸುವಂತೆ ಮಾಡುತ್ತಾನೆ. ಒಟ್ಟಾರೆ ಅವನ ಸ್ಮರಣೆ ಬರೋದೇ ನಮ್ಮ ಜೀವನದ ಗುರಿಯಾದಾಗ ಅದು ಬಂದ್ರೆ ಸಾಕು. ಪಾಪ ಆದರೇನು, ಪುಣ್ಯ ಆದರೇನು, ಅದು ಬಂದ್ರೆ ಸಾಕು. ಅದು ಮಾಡುವವ ನರಸಿಂಹ. ಇಷ್ಟು ಈ ಶ್ಲೋಕದ ಅರ್ಥ. ಇದು ಅರ್ಥ ಆಗದಿದ್ರೆ ಏನೋ ಹೋಗ್ತಾ ಇರುತ್ತೇವೆ. ಹಾಗೆ ಪುಣ್ಯಕರ್ಮವು ದೇವರಿಗೆ ಸಮರ್ಪಣೆ ಮಾಡಬೇಕು. ಹೌದಾ? ನಾವು ಪುಣ್ಯ ಮಾಡಿರ್ತೀವಲ್ಲ, ಈ ಪುಣ್ಯದಲ್ಲಿ ಈ ಬೇರೆ ಸ್ಲಾಟ್ ಇದು, ಇದು ಬೇರೆ ಪುಣ್ಯಗಳು. ಪುಣ್ಯಗಳಲ್ಲಿ ಪಾಪದಲ್ಲಿ ಎರಡು ಬೇರೆ ಇವೆ. ಏನದು ಅಂತ ಹೇಳಿದರೆ ಪುಣ್ಯ ಬೀಜ ಪಾಪಕರ್ಮ, ಪಾಪ ಬೀಜ ಪುಣ್ಯಕರ್ಮ ಅಂತ ಎರಡಿವೆ. ಸಪರೇಟ್ ವಿಂಗ್. ಏನು? ಬುದ್ಧಿಯಲ್ಲಿ ಎಡವಟ್ಟು, ಮೇಲ್ನೋಟಕ್ಕೆ ಪುಣ್ಯ. ಎಕ್ಸಾಂಪಲ್ ಏನು ಕೊಡ್ಬೇಕಪ್ಪ ಅಂದ್ರೆ, ಪಕ್ಕ ಮನೆಯವರು ವಿಷ್ಣು ಪಂಚಕ ಮಾಡಿದ್ರು ವ್ರತ, ಅವರು ಎಲ್ಲರನ್ನ ಕರೆದು ವಾಯನ ದಾನ ಎಲ್ಲ ಕೊಟ್ಟು ಮಾಡಿದ್ರು, ಬಹಳ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅದು ಮಾಡಿದಕ್ಕೇನು ತಪ್ಪಿಲ್ಲ, ಆ ಹೋಗಿದ್ರಲ್ಲ ಅವರೆಲ್ಲ ಬಂದು ಇವ್ರ ಮುಂದೆ ಎಲ್ಲ ಹೇಳಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಇವರಿಗೆ ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ ಹೀಗೆ ಕೇಳಿಸ್ತಾ ಇದ್ದಾವೆಲ್ಲ. ಅವ್ರು ಮಾಡಿದ್ರು ಅಂತ ಕೇಳಿಸಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ ಅಂತ ಕೇಳಿಸ್ತಾ ಇತ್ತು. ಅದಕ್ಕೆ ಸಂಕಲ್ಪ ಏನು, ವಿಷ್ಣು ಪಂಚಕ ವ್ರತ ಮಾಡಬೇಕು ಅಂತ. ಯಾಕೆ? ಅವರಿಗಿಂತ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ. ದೇವರ ಪ್ರೀತಿ ಅಲ್ಲ, ಅವರಿಗಿಂತ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ. ಕೊನೆಗೆ ಸಂಕಲ್ಪ ಆಯಿತು, ಎಲ್ಲ ಆಯಿತು, ವಿಷ್ಣು ಪಂಚಕ ವ್ರತ ಆಯಿತು, ದಾನಗಳಾಯಿತು, ಧರ್ಮಗಳಾಯಿತು. ಬಂದವರ ಮುಖ ನೋಡ್ತಾ ಇದ್ದಾರೆ. ಯಾರಾದರೂ ಒಬ್ಬರಾದ್ರೂ ಹೇಳ್ತಾರ, ಆ ಪಕ್ಕ ಮನೆಯವರಿಗಿಂತ ನೀವೇ ಜಾಸ್ತಿ ಮಾಡಿದ್ದು ಅಂತ ಅದಕ್ಕೋಸ್ಕರ ನೋಡ್ತಾ ಇರ್ತಾರೆ ತಪ್ಪೇ ತರ. ಹೌದಾ? ಇದನ್ನ ಹೇಳ್ತಾರೆ ಪಾಪ ಬೀಜ ಪುಣ್ಯ ಕರ್ಮ. ಇನ್ನೊಂದಿದೆ ಪುಣ್ಯ ಬೀಜ ಪಾಪ ಕರ್ಮ. ಅದಕ್ಕೆ ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಇರುವೆ ಹೋಗ್ತಾ ಇರುತ್ತೆ, ತುಳಿಯಬಾರದು. ಹೌದಾ? ತುಳಿದ್ರೆ ಪಾಪವೋ ಪುಣ್ಯವೋ? ಪಾಪ, ಗೊತ್ತು ನಿಮಗೆ ಅಲ್ವಾ? ಆದರೆ ಒಂದೊಂದ್ಸಲ ಅವಸರದಲ್ಲಿ ಹೋಗ್ತಾ ಇರ್ತೀರ, ಅವಸರದಲ್ಲಿ ಹೋಗ್ತಾ ಇರ್ತೀರ, ಅಲ್ಲೇನಾಗುತ್ತೆ, ನೀವು ಹೆಜ್ಜೆ ಇಟ್ಟ ಕಾಲಕ್ಕೆ ಇನ್ನು ಅದನ್ನ ಹಿಂದಕ್ಕೆ ತಗೊಳ್ಳಿಕ್ ಆಗಲ್ಲ, ಇನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಇರುವೆ ಕಾಣಿಸುತ್ತೆ. ಕಾರ್ ಬಿದ್ದಿರತ್ತೆ, ಹಿಂದಕ್ಕೆ ತಕ್ಕೊಳ್ಳಿಕ್ಕಿರ, ತೆಗ್ರೆ ತೆಗೆದ್ರೆ ನೀವೇ ಬಿಡ್ತೀರಾ. ಅಂತ ಕಾಲಕ್ಕೆ ಇರುವೆ ಮೇಲೆ ಕಾಲು ಬಿಡುತ್ತೆ, ನಿಮ್ ಕಾಲು ಕಣ್ಣೆದುರಿಗೆ ಸಾಯುತ್ತೆ. ಯಾವ ಕರ್ಮ ಆಯಿತು? ಪಾಪ ಕರ್ಮ ಆಯಿತು. ಮನಸ್ಸಲ್ಲಿ ಅಯ್ಯೋ 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 ಅಂತೇಳಿ ದೇವ ರಾಮ ರಾಮ ಅಂತ ಹೋಗ್ತೀರ. ಹೌದಾ? ಅದು ಪುಣ್ಯ ಬೀಜ ಪಾಪ ಕರ್ಮ. ದೇವರ ನೆನಪಿನಿಂದ ದುಃಖದಿಂದ ನಿಮ್ಮ ವಶವಿಲ್ಲದೆ ನಡೆಯಿತು, ಇಂಥವು ನಡೆಯುತ್ತೆ. ಇವೆಲ್ಲವನ್ನು ದೇವರ ಮುಂದೆ ಇಟ್ಟರೆ ಅದರಲ್ಲಿ ಯಾವುದು ಮೈನಸ್ ಪಾಯಿಂಟ್ ಇರುತ್ತೆ ಎಲ್ಲ ಟ್ರಾನ್ಸ್ಫರ್ ಮಾಡುತ್ತಾನೆ. ಯಾರಿಗೆ? ದೈವಿಕರಿಗೆ. ಇಷ್ಟು ಫೆಸಿಲಿಟಿ ಇದೆ. ಯಾವುದರಿಂದ? ಕರ್ಮ ಸಮರ್ಪಣೆ ಮಾಡುವುದರಿಂದ. ಯಾವ ಕರ್ಮ? ಎರಡೂ ಕರ್ಮ, ಉಭಯ ಕರ್ಮಗಳನ್ನ ಭಗವಂತನಿಗೆ ಆಧೀನ ಚಿಂತನೆ ಮಾಡುವುದೇ ಕರ್ಮ ಸಮರ್ಪಣೆ ಹೊರತು ಇನ್ನೊಂದಲ್ಲ ಎಂಬುದು ಚೆನ್ನಾಗಿ ತಿಳಿಸಿಕೊಟ್ಟು ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಪ್ರಾಣಿನಾಂ ಪ್ರಾಣಭರ್ತ ಯೋ ಹಿ ಅರಣಂ ಶರಣಾರ್ಥಿನಾಂ ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಪ್ರಣಮಾಮಿ ಪರಾಯಣಂ. ಇಷ್ಟು ಹೇಳಿ ನರಸಿಂಹದೇವರ ಸ್ತೋತ್ರ ಮಾಡಿ ನಂತರ
ಇಲ್ಲಿ ಒಂದು ನಿಮ್ ಪ್ರಶ್ನೆ ಬಂದಿರಬಹುದು. ಇಲ್ಲಿ ಒಂದು ತಾರತಮ್ಯವೇ ಇಲ್ಲ. ಮೊದಲು ದೇವರ ನಮಸ್ಕಾರ, ನಂತರ ಲಕ್ಷ್ಮೀ ನಮಸ್ಕಾರ, ನಂತರ ಪ್ರಾಣ. ಅಲ್ಲಿ ದೇವ್ರ ನಮಸ್ಕಾರ ಮಾಡಿದ್ರು, ಮಧ್ಯದಲ್ಲೇ ಪ್ರಾಣ ದೇವರು ಮಾಡಿದ್ರು, ಮತ್ತು ಲಕ್ಷ್ಮೀ ಮಾಡಿದ್ರು, ಮತ್ತು ದೇವರು ಮಾಡಿದ್ರು, ಯಾಕೆ ಹೀಗೆ ಅಂದ್ರೆ ಸ್ವಲ್ಪ ನೋಡಿ ಅಂದ್ರು. ಒಂದ್ ವೃಂದಾವನದ ಒಂದೊಂದು ಭಾಗಕ್ಕೆ ಬಂದಾಗ ಅಲ್ಲಲ್ಲಿದ್ದವರನ್ನ ಆಯಾ ಸೆಟ್ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಪ್ರತಿಷ್ಠಾ ಮಾಡಿದ್ದಾರೆ ಮೂರು ವೃಂದಾವನ. ಯಾರು ದೊಡ್ಡವರದು? ಮೂರು ವೃಂದಾವನ, ದೊಡ್ಡ ದೊಡ್ಡ ವೃಂದಾವನ. ಅದರ ಮೇಲೆ ಪ್ರಾಣದೇವರು, ಅದರ ಮೇಲೆ ದೇವರು. ಒಂದು ವೃಂದಾವನಕ್ಕೂ ಒಂದು ವೃಂದಾವನಕ್ಕೂ ದೂರ 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 ದೂರ. ಇನ್ನೊಂದು ಕಡೆ ಮತ್ತೆ ಇಳಿದು ಬಂದ್ರೆ ಒಳಗ ಪ್ರಾಣದೇವರು, ಅಲ್ಲಿ ರಾಯರು, ಅಲ್ಲಿ ರಾಯರ ಮೇಲೆ ಪ್ರಾಣದೇವರು ದೇವರು. ಅಲ್ಲಿ ಪೂಜಾ ಮಾಡೋರು ಹೇಗ್ ಮಾಡಬೇಕು ಅದಕ್ಕೆ ಹೇಳಿದ್ರು. ತಾರತಮ್ಯ ಪ್ರಕಾರ ಮಾಡಬೇಕು ಅಂದ್ರು. ಅವಾಗ ಆಚಾರ ಗತಿ ಏನಾಯ್ತು ಗೊತ್ತಾ? ಏನು, ಎಲ್ಲಾ ಕಡೆ ಇರುವ ದೇವರಿಗೆಲ್ಲ ಅಭಿಷೇಕ ಮಾಡ್ತಾ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಲ್ಲಾ ಕಡೆ ಪ್ರಾಣದೇವರಿಗೆಲ್ಲ ನಮಸ್ಕಾರ ಮಾಡ. ಹಾಗೆ 20 ಸಲ ತಿರುಗುವುದರೊಳಗೆ 104 ಬರ್ತಾ ಇದ್ದಾರೆ. ಯಾರು ಬಂದ್ರೆ ಆಚಾರ ಓಡೋಗ್ತಾ ಇದ್ದಾರೆ. ಅವಾಗ ಒಬ್ಬರು ಹೇಳಿದ್ರು, ಹಾಗ್ ಮಾಡಬೇಡಿ, ಎಲ್ಲಿಗಲ್ಲಿ ಪಾತ್ರೆ ಬೇರೆ ಮಾಡಿಕೊಳ್ಳಿ, ನೀರಿನ ಪಾತ್ರೆ ಬೇರೆ ಮಾಡಿಕೊಳ್ಳಿ. ಇಲ್ಲಿದ್ದಾಗ ಇಲ್ಲಿದ್ದ ದೇವರು, ಇಲ್ಲಿದ್ದ ಪ್ರಾಣದೇವರು, ಇಲ್ಲಿದ್ದ ರಾಯರಿಗೆ ಮಾಡಿ, ಆ ವೃಂದಾವನಕ್ಕೆ ಹೋದಾಗ ಬೇರೆ ನೀರಿನಿಂದ ಅಲ್ಲಿಂದ ಒಂದು ಸೆಟ್ ಕಂಪ್ಲೀಟ್ ಮಾಡಿ. ಅವಾಗ ಎಲ್ಲಿಗಲ್ಲಿ 20 ಸಲ ಓಡಾಡೋದು ಕಡಿಮೆ ಆಗುತ್ತೆ. ಹೌದಾ ಅಲ್ವಾ? ಈಸಿ ಆಗುತ್ತೆ. ಅದೇ ವಾದರಾಜರು ಮಾಡಿದ್ದು. ಏನು ಮಾಡಿದ್ದಾರೆ? 20 ಕಡೆ ದೇವರು, 20 ಕಡೆ ಲಕ್ಷ್ಮೀ ದೇವಿ, 20 ಕಡೆ ಪ್ರಾಣದೇವರು ಎಲ್ಲ ಇದ್ರೆ ರೌಂಡ್ ಹಾಕ್ತಾ ಇರಬೇಕಾ? ಎಲ್ಲಿಗಲ್ಲಿಗೆ ಆ ಸೆಟ್ ಕಂಪ್ಲೀಟ್ ಮಾಡಿ. ಇದೊಂದು ಕ್ರಮ. ಆ ರೀತಿಯಲ್ಲಿ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಅನೇಕ ಕಡೆ ಈ ಕ್ರಮವನ್ನ ಅನುಸರಿಸಿದರು. ಅದಕ್ಕೆ ಇಲ್ಲಿ ಪುನಃ ಪ್ರಾಣದೇವರನ್ನ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಪ್ರಾಣಿನಾಂ ಪ್ರಾಣಭರ್ತ, ಪ್ರಾಣದೇವರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಎಂಥ ಸ್ತೋತ್ರ ಅಂದ್ರೆ ಹೇಳ್ತಾರೆ, ಪ್ರಾಣಿಗಳ ಪ್ರಾಣವನ್ನು ಭರಣೆ ಮಾಡುವವ, ಅದಕ್ಕೆ ಪ್ರಾಣ ಅಂತ ಹೆಸರು. ಅಷ್ಟೇ ಅಲ್ಲ, ಯೋಹಿ ಅರಣಂ ಶರಣಾರ್ಥಿನ, ಅಷ್ಟೇ ಅಲ್ಲ, ಶರಣು ಬಂದವರಿಗೆ ಆಶ್ರಯ ಕೊಡುವಂತವರು ಯಾರು? ಪ್ರಾಣದೇವರು. ಎಲ್ಲಿಗೆ ಬರಬೇಕು? ಗೋಪಾಲದಾಸರತ್ರಿಗೆ ಬಂದರು. ಯಾರು? ಜಗನ್ನಾಥದಾಸರು. ಹೊಟ್ಟೆ ನೋವಿನಿಂದ ಬಂದರು, ಭೀಕರವಾದ ಹೊಟ್ಟೆ ನೋವು. ಜೊತೆಗೆ ಯಾಕೆ ಬಂತದು? ದೊಡ್ಡವರ ನಿಂದಾ ಮಾಡಿದ್ದಕ್ಕೆ ಬಂತು. ದೊಡ್ಡವರ ನಿಂದಾ ಮಾಡಿದ್ದಕ್ಕೆ ಭೀಕರ ಹೊಟ್ಟೆ ನೋವು, ಅಪಮೃತ್ಯು ಬಂತು. ಆ ಎರಡು ಹೊತ್ತುಕೊಂಡು ಗೋಪಾಲದಾಸರ ಹತ್ರ ಬಂದರು. ಅದಕ್ಕೆ ಗೋಪಾಲದಾಸರು ಏನು ಮಾಡಿದರು? ಹೊಟ್ಟೆ ನೋವು ತೆಗೆದ್ರು ಅಲ್ಲ, ಅವರು ಮೊದಲು ಘಟಿಕಾಚಲಕ್ಕೆ ಹೋದರು, ತಿರುಪತಿಗೆ ಹೋದರು, ಎಲ್ಲ ಹೋಗಿ ಕೊನೆಗೆ ರಾಯರ ಹತ್ರ ಬಂದರೆ ರಾಯರು ಹೇಳಿದರು, ವಿಜಯದಾಸರ ಹತ್ರ ಹೋಗಪ್ಪ ಅಂತ ಹೇಳಿದರೆ ವಿಜಯದಾಸರು ಹೇಳಿದರು, ಶಾಪ ಕೊಟ್ಟಿದ್ದು ನಾನಲ್ಲ, ನನ್ನ ಶಿಷ್ಯ ಅಂದರು. ಶಾಪ ಕೊಟ್ಟಿದ್ದು ಗೋಪಾಲದಾಸರು, ವಿಜಯದಾಸರಲ್ಲ. ಅದಕ್ಕೆ ಗೋಪಾಲದಾಸರ ಹತ್ರ ಹೋಗಪ್ಪ, ನಿನ್ನ ಗುರುಗಳವರೇ ಅಂತ ಹೇಳಿದಾಗ ಅಲ್ಲಿಗೆ ಬರುತ್ತಾರೆ. ಅಲ್ಲಿಗೆ ಬಂದರೆ ಗೋಪಾಲದಾಸರು ಏನು ಮಾಡುತ್ತಾರೆ? ಭಕ್ಕರಿಯನ್ನ ಅಭಿಮಂತ್ರಣ ಮಾಡಿ ಯಾವ ಹಾಡು? ಎನ್ನ ಭಿನ್ನಪ್ಪ ಕೇಳು, ಧನ್ವಂತ್ರಿ ದಯ ಮಾಡೋ. ಸಣ್ಣವನು ಇವಕ್ಕೆ, ಸ್ವಲ್ಪ ನೋಡಬೇಕು. ಒಳ್ಳೆ ರುಚಿಯಾದ ಹಾಡುಗಳು ನೋಡಿ. ಗೋಪಾಲದಾಸರು ಹುಡುಗಿದ್ದಾಗ್ಲಿಂದ ಏನು ಕಲ್ತಿಲ್ಲ, ಕಲ್ತರ ಏನು ಕಲ್ತಿಲ್ಲ, ಯಾವ ಆಚಾರ ಹತ್ರ ಪಾಠಕ್ಕೆ ಹೋಗಿಲ್ಲ, ಯಾರ ಹತ್ರ ಪಾಠಕ್ಕೆ ಹೋಗಿಲ್ಲ. ಕೇವಲ ಮಂತ್ರಸಿದ್ಧಿ, ಮಂತ್ರಸಿದ್ಧಿಯಿಂದ ಸಕಲ ಶಾಸ್ತ್ರ ಅವರಿಗೆ ಬಂದಿದೆ. ಜಗನ್ನಾಥದಾಸರು ಅವರ ಹತ್ತಿರ ಬಂದಾಗ ಹೊಟ್ಟೆ ನೋವಿನಿಂದ ಬಂದ ಜಗನ್ನಾಥದಾಸರು ಎಂಥವರು? ಪಂಡಿತರು. ಎಂಥ ಪಂಡಿತರು? ಸುಧಾ ಪಂಡಿತರು, ಸುಧಾ ಮಂಗಳಗಳು ಮಾಡಿ ಮುಗಿಸಿದವರು. ಇವರ ಸುಧಾ ಓದದೇ ಇರುವವರು,
ಲೋಕ ದೃಷ್ಟಿಯಲ್ಲಿ ಗೋಪಾಲದಾಸರು ಅವರು ಜಗನ್ನಾಥದಾಸರ ಕುರಿತು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಏನಂತ ಮಾಡುತ್ತಾರೆ, ಸಣ್ಣವನು ಇವ ಕೇವಲ ಬಹಳ ಚಿಕ್ಕವ ಅಂತಾರೆ. ಅಲ್ಲ, ನಿಮ್ಮುಂದೆ ಇಷ್ಟು ದೊಡ್ಡ ಪಂಡಿತ ಚಿಕ್ಕವನಾದನ ಅಂದ್ರೆ ಪಾಂಡಿತ್ಯ ಅನುಭವಕ್ಕಿಲ್ಲ, ಅದು ಚಿಕ್ಕತನಕ್ಕೆ ಕಾರಣ ಅಂದ್ರು. ಅನುಭವಕ್ಕಿಲ್ಲದ ಪಾಂಡಿತ್ಯ ದೊಡ್ಡಸ್ತಿಗೆ ಬರಲ್ಲ, ಚಿಕ್ಕತನವೇ ಬರುತ್ತಯ್ಯ. ಅದಕ್ಕೆ ಬಹಳ ಸಣ್ಣವ, ಇನ್ನ ಅನುಭವ ಇಲ್ಲ, ನಿನ್ನ ದರ್ಶನದ ಅನುಭವ ಇಲ್ಲ, ಇವನಿಗೆ ಅನುಗ್ರಹ ಮಾಡು ಅಂತ ರೋಗ ತೆಗೆದರು, ಅಪಮೃತ್ಯು ಪರಿಹಾರ ಮಾಡಿದರು. ಅವಾಗ ಯಾರು ಅಂದ್ರು, ಸ್ವಾಮಿ ನಿಮಗೆ ಅಪಮೃತ್ಯು ಪರಿಹಾರ ಮಾಡೋ ತಾಕತ್ತಿದೆಯಾ? ನನಗಲ್ಲ ಇರೋದು, ಒಳಗೆ ಕೂತ ಮುಖ್ಯ ಪ್ರಾಣನಿಗಿದೆ. ಅದಕ್ಕೆ ಹೇಳುತ್ತಾರೆ ಆ ಹಾಡಲ್ಲೇ ಕೊನೆಯಲ್ಲಿ ಬರುತ್ತೆ, ಅಸುನಾಥ ಗೋಪಾಲ ವಿಠಲ ಅಂತ ಹೇಳುತ್ತಾರೆ. ಮುಖ್ಯ ಪ್ರಾಣಾಂತರ್ಗತ ಗೋಪಾಲ ವಿಠಲ, ನೀನು ಇವನ ಅಪಮೃತ್ಯು ಪರಿಹಾರ ಮಾಡು ಅಂದದ್ದಕ್ಕೆ ಅಪಮೃತ್ಯು ಪರಿಹಾರ ಆಯಿತು. ಹೌದಾ? ಒಟ್ಟಾರೆ ಮುಖ್ಯ ಪ್ರಾಣ ದೇವರ ಪ್ರಧಾನ ಕೆಲಸ ಯಾವುದು ಅಂದರೆ ಜೀವರಾಶಿಗಳಿಗೆ ಶ್ವಾಸ ಕಾರ್ಯ ಮಾಡಿಸಿ ಅವರನ್ನ ಉಳಿಸೋದು ಮಾತ್ರ ಅಲ್ಲ, ಕ್ಷಣೇ ಕ್ಷಣೇ ದೊಡ್ಡವರ ದ್ರೋಹಾದಿಗಳು ಮಾಡಿ 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 ಮಾಡ್ತೀವ ಇಲ್ಲ ಅದು ಈಗ ಬಹಳ ಜಾಸ್ತಿ ಆಗಿದೆ. ಏನು ಮೀಡಿಯಾ ಸ್ವಲ್ಪ ಸಹಾಯ ಮಾಡುತ್ತದೆ, ಯಾರಿಗೆ ನೋಡಿದ್ರು ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಏನು ನೋಡಿದ್ರು ಆ ಸ್ವಾಮಿಗಳು ಹೀಗಂತೆ, ಈ ಸ್ವಾಮಿಗಳು ಹಾಗಂತೆ, ಆ ಆಚಾರ ಹೀಗಂತೆ, ಈ ಆಚಾರ ಹಾಗಂತೆ, ಎಲ್ಲ ಇದೆ ಬರುತ್ತೆ. ಏನು ಕಾರಣ? ಮಹನ್ನಿಂದ, ದೊಡ್ಡವರ ನಿಂದೆಗೆ ಕಾರಣ ಆಗುತ್ತೆ, ದೊಡ್ಡವರ ನಿಂದೆಗೆ ಕಾರಣ ಆಗುತ್ತೆ. ದೊಡ್ಡವರ ತಂಟೆಗೆ ಹೋಗಬೇಡಿ. ನಮ್ಗೆ ಯಾವಾಗೂ ಏಕಾದಶಿ ಎರಡೆ, ಒಂದು ಏಕಾದಶಿ ಬರಲ್ಲ ಸಾಮಾನ್ಯವಾಗಿ. ಅವ್ರಿಗೊಂದು ನಮಗೊಂದು, ಇವ್ರಿಗೊಂದು ನಮಗೊಂದು, ಯಾರು ಅವ್ರಿಗೆ ಯಾರ ಆಗಿರ್ಬೋದು ಪಾರ್ಟಿ. ಅಂತಹ ಕಾಲಕ್ಕೆ ಒಬ್ಬರನ್ನು ಒಬ್ಬರು, ಅವ್ರು ನೋಡ್ರಿ ಏಕಾದಶಿ ಹೀಗ್ ಮಾಡಿದ್ರು, ಇವ್ರು ಏಕಾದಶಿ ಹೀಗ್ ಮಾಡಿದ್ರು ಅಂತ ಒಗ್ಗರಣೆ ಕೊಡೋದಿದೆಯೋ ಇಲ್ವೋ? ಹಾ, ಅದಕ್ಕಂದ್ರು ನಿಮ್ಮ ಪಾಡಿಗೆ ನೀವು ನಿಮ್ಮ ಏಕಾದಶಿ ಮಾಡಿಕೊಳ್ಳದೆ ಇನ್ನೊಬ್ಬರು ಏಕಾದಶಿ ಮಾಡುವಾಗ ಹಾಗೆ ಹೀಗೆ ಅಂತ ಒಗ್ಗರಣೆ ಕೊಟ್ರೆ ಆ ಪರಂಪರಾ ಪರಂಪರಾ ಯತಿಗಳಿಗೆ ದ್ರೋಹ ಮಾಡಿದಂತಾಗುತ್ತೆ. ಯಾಕೆ ನಮ್ಮ ಪಾಡಿಗೆ ನಾವು ಬಾಯಿ ಮುಚ್ಚಿಕೊಂಡು ನಮ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ ಆಗಲ್ವೇ? ಒಬ್ಬರ ದ್ರೋಹ ಕಟ್ಟಿಕೋಬೇಕೇ ನಾವು? ಆದ್ದರಿಂದ ಯಾರನ್ನೂ ಅನ್ನದೆ ನಮ್ಮ ಪಾಡಿಗೆ ನಾವು ಸಾಧನೆ ಮಾಡಿಕೊಳ್ಳೋದು ಕಲಿತರೆ ನಮಗೆ ಸೋತ್ತಮ ದ್ರೋಹ ಬಡಿಯಲ್ಲ. ಸೋತ್ತಮರ ದ್ರೋಹ ಅಂಬುದು ಬಂದೇ ಬಿಡುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಆ ದೊಡ್ಡವರು ಅಂತ ಯಾರಿರ್ತಾರಲ್ಲ ಅವರು ಭೂಮಿಗೆ ಬಂದ ಮೇಲೆ ಯಾರೇ ಆಗಲಿ ಮೈನಸ್ ಪಾಯಿಂಟ್ಗಳಿಂದಲೇನೆ ಬರ್ತಾರೆ. ಎಲ್ಲಾ ಪ್ಲಸ್ ಪಾಯಿಂಟ್ ಇದ್ರೆ ಇಲ್ಲೇ ಬರ್ತಾರೆ, ಮೈನಸ್ ಪಾಯಿಂಟ್ಗಳಿಂದಲೇ ಬರ್ತಾರೆ. ಅವರಿಗೆ ದೇವರು ಮೈನಸ್ ಪಾಯಿಂಟ್ ಕೊಟ್ಟೇ ಕಳಿಸ್ತಾನೆ. ಯಾಕೆ ಅಂತೀರಾ? ನಮ್ಮಂತವರಿರ್ತೀವಿ ಅವರಿಗೆ ಪ್ಲಸ್ ಪಾಯಿಂಟ್. ಯಾಕೆ? ಅವ್ರನ್ನ ಅಂದು 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 ಆ ಮೈನಸ್ ಎಲ್ಲ ನಮ್ಮ ಬಾಯಿಗೆ ಹಾಕೊಂತೀವಿ, ಆದ್ದರಿಂದ ಅವರು ಉದ್ಧಾರ ಆಗ್ಬಿಡ್ತಾರೆ. ಅವರಿಗೇನು ದೋಷಗಳಿರುತ್ತಲ್ಲ ಆ ದೋಷಗಳನ್ನ ನಾವು ಬಾಯಿ ಬಿಟ್ಟು 24 ತಾಸು ಅಂದು 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 ಅದೆಲ್ಲ ನಮ್ಮ ಮನೆಗೆ ನಮಗೂ ನಮ್ಮ ಮಕ್ಕಳಿಗೆ ಎಲ್ಲರೂ ಕ್ಯಾನ್ಸರ್ ಅದು ಇದು ಎಲ್ಲ ಬಡ್ಕೊಳ್ಳುತ್ತೆ, ದೊಡ್ಡವರ ದ್ರೋಹ ಆಗುತ್ತೆ. ಆದ್ದರಿಂದ ಇಷ್ಟು ಎಚ್ಚರ ಇರಬೇಕು. ಅರಣ್ಯಕಾಚಾರ್ಯರ ಪಂಥ ಇದು, ಯಾವ ದೊಡ್ಡವರ ತಂಟೆಗೂ ಹೋಗಬೇಡ. ನಮ್ಮ ಎಲೆಯಲ್ಲಿ ಬಿದ್ದ ಅನ್ನ, ನಮ್ಮ ಎಲೆಯಲ್ಲಿ ಬಿದ್ದ ಸಾರು ನಮಗೆ ಸಾಕು. ಇನ್ನೊಬ್ಬರ ಎಲೆ ಕಡೆಗೆ ನೋಡದೆ ನಮ್ಮ ಎಲೆ ನಾವು ಖಾಲಿ ಮಾಡಿದರೆ ನಮ್ಮ ಬದುಕು ಸಾರ್ಥಕ. ಅದು ನನ್ನ ಪಂಥ, ನಿಮ್ದೇನೋ ನಂಗೆ ಅಷ್ಟು. ಅದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ? ದೊಡ್ಡವರ ನಿಂದ ಮಾಡಿದರೆ ಅಪಮೃತ್ಯು ನಮಗೆ ಕಟ್ಟಿಟ್ಟ ಬುದ್ಧಿ.
ಅಪಮೃತ್ಯು ಕಟ್ಟಿಟ್ಟ ಬುತ್ತಿ. ಅವರಲ್ಲಿ ದೋಷವೇ ಇದ್ದಿರಬಹುದು, ಆದರೆ ನಿಂದ ಮಾಡಿದ್ದಕ್ಕೆ ದೋಷ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕಪ್ಪ ತಪ್ಪು ಮಾಡಿದವರನ್ನ ಅನ್ನಬಾರದೆ ಅಂತ ಪ್ರಶ್ನೆ. ಹೌದು, ಅವಾಗ ಅಲ್ಲಿ ಬರ್ತೆ, ಅಲ್ಲಿಗೂ ಬರ್ತಾ ಇದ್ದೇನೆ, ಅದೇ ಸಬ್ಜೆಕ್ಟ್ ಇಲ್ಲಿ ಬಂದಿದ್ದು. ತಪ್ಪು ಮಾಡಿದವರನ್ನ ತಪ್ಪು ಮಾಡಿದ್ರು ಅಂತ ಅನ್ನುವ ನಿಮ್ಮ ತಲೆಯಲ್ಲಿ ಏನು ಕೂತಿದೆ ಅಂದ್ರು. ಏನು ಕೂತಿರುತ್ತೆ? ಅವರೇ ತಪ್ಪು ಮಾಡಿದ್ರು ಅಂತ ಅಂತೀರಾ? ಹೌದ್ ತಾನೆ, ಅಲ್ಲೇ ಮುಗೀತು. ಏನು, ಅಸ್ವತಂತ್ರನಾದ ಜೀವ ಭಗವಂತ ತಪ್ಪು ಮಾಡಿಸಿದಾಗ ಅವನಿಂದ ಅವನೇ ತಪ್ಪು ಮಾಡಿದ ಅಂತ ಹೇಳಿದರೆ ಅವಾಗೇನಾಗುತ್ತೆ? ಮಾಡಿದ ತಪ್ಪಿನಲ್ಲಿ ಶೇರೆಲ್ಲ ನಮಗೆ ದೇವರು ಕೊಡುತ್ತಾರೆ. ಬೈರಿ, ಯಾರಾದರೂ ತಪ್ಪು ಮಾಡಿದರೆ ಬೈರಿ, ಬೈಯೋ ಕಾಲಕ್ಕೆ ಅವರ ದೋಷವಿದೆ ಭಗವಂತ ಮಾಡಿಸಿದ ಎಂಬ ಎಚ್ಚರದಿಂದ ಬೈರಿ. ಈ ಜೀವನ ಇಡೀ ಬೈದಿರ್ತಿರಲ್ಲ, ಎಷ್ಟು ಸಲ ಈ ಎಚ್ಚರ ಬಂದಿದೆ? ಒಂದು ಸಲನೂ ಬಂದಿರಲ್ಲ. ದೇವರು ಮಾಡಿಸಿದ್ದು, ದೇವರು ಮಾಡಿಸಿದ್ದು ಎಚ್ಚರ ಇದ್ರೆ ಬೈಲಿಕ್ಕೆ ಹೋಗಲ್ಲ ಅಲ್ವೇ. ಅವ್ರನ್ನ ಬೈತೀವಿ, ನಮ್ ಕರಿಸ್ತಿದೇನು, ನಾವೇನು ಮಿಸ್ಟರ್ ಕ್ಲೀನ, ನಾವು ಬ್ಲ್ಯಾಕೇ ಅಲ್ವಾ? ಮತ್ತಂತ ಕಾಲಕ್ಕೆ ಇನ್ನೊಬ್ಬರು ಅನ್ನೋದಕ್ಕೆ ಯಾಕೆ ಹೋಗೋದು? ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬರ ಎಲೆಯಲ್ಲಿ ನೊಣಜಾಡಿಸಲಿಕ್ಕೆ ಹೋಗ್ತಾ ಇದ್ದೇವೆ, ನಮ್ಮ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ಅದರ ಗತಿ ಏನು? ಆದ್ದರಿಂದ ಇನ್ನೊಬ್ಬರ ತಂಟೆಗೆ ಹೋಗದೆ ನಮ್ಮ ಪಾಡಿಗೆ ನಾವಿದ್ರೆ, ಅದರಲ್ಲೂ ಕೂಡ ಯಾರು ಯಾರು ಪೀಠಗಳಲ್ಲಿ ಕೂತಿರ್ತಾರೆ, ಯಾರು ಯಾರು ಸತ್ಶಾಸ್ತ್ರ ಪ್ರವಚನ ಮಾಡುತ್ತಾ ಇರ್ತಾರೆ, ಅವರಿಗೆ ದೋಷಗಳೇನಾದರೂ ಇದ್ದರೆ ಅದರ ತಂಟೆಗೆ ನೀವು ಹೋಗಬೇಡಿ ಅಂತ ಹಿರಿಯರು ಹೇಳಿದ್ದು. ಯಾಕೆ? ಅದನ್ನ ಕಳಕೊಳ್ಳುವ ತಾಕತ್ತು ಸ್ವಾಮಿಯವರಿಗೆ ಕೊಟ್ಟಿರ್ತಾನೆ. ನಾವು ಬಾಯಿ ಮಾಡಿರುವ ನಮ್ ಬಾಯಿಗೆ ಎಲ್ಲ ಹಾಕಿ ಅವರು ಫ್ರೆಶ್ ಆಗಿ ಅವರ ಏನು ಗನ್ನಿ ಬ್ಯಾಗ್ ಕ್ಲೀನ್ ಮಾಡಿಕೊಂಡು ಹೊರಟೋಗ್ತಾರೆ. ಅದಕ್ಕೆ ಹೇಳಿದ್ರು ಪ್ರಾಣದೇವರ ಕೆಲಸ ಏನು? ಏನು ಮಾಡಿದ್ರು ಜಗನ್ನಾಥದಾಸರಿಗೆ? ಅಪಮೃತ್ಯು ಪರಿಹಾರ ಮಾಡಿದ್ರು. ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಮ ಶರೀರವನ್ನ ಭರಣ ಮಾಡೋದು ಮಾತ್ರ ವಾಯುದೇವರ ಕೆಲಸ ಅಲ್ಲ. ನಾವೇನು ಮಾಡ್ತಾ ಇರ್ತೀವಿ? ನಮ್ಮ ನಮ್ಮ ಹಿಂದಿನ ಕರ್ಮಾನುಸಾರ ದೊಡ್ಡವರಿಗೆ ದ್ರೋಹ ಮಾಡ್ತಾ ಇರ್ತೀವಿ, ಮಹನ್ನಿಂದ ಅಂತ. ಇದನ್ನೇ ಅರಣ್ಯಕಾಚಾರ್ಯ ಬರೀತಾರೆ ಸಾರೋದ್ಧಾರದಲ್ಲಿ, ಮಹನ್ ನಿಂದಾವರ್ಜನ ಪ್ರಕರಣ ಅಂತಾನೆ ಬರೀತಾರೆ. ದೊಡ್ಡವರನ್ನ ಅಲ್ಲ ಬದುಕದಿವಿ, ಸತ್ತ ಮೇಲೆ ಯಮಧರ್ಮರಾಜರು ಕೇಳಿದ್ರು, ಏನು ಸಾಧನೆ ಮಾಡಿ ಬಂದೀಯಾ ಅಂತ ಕೇಳಿದ್ರು. ಆವಾಗ ನಾವು, ಸ್ವಾಮಿ ಇಡೀ ಜನ್ಮ ಯಾವ ಒಬ್ಬ ದೊಡ್ಡವರನ್ನ ನಿಂದ ಮಾಡಿಲ್ಲ ಸ್ವಾಮಿ ಅಂತ ಶಬಾಶಿಜಬ ಅಂತಾನೆ. ಇನ್ನೇನು ಪುಣ್ಯ ಕಾರ್ಯಗಳು ಮಾಡಿಲ್ಲ, ಇನ್ನೇನು ಮಾಡಿಲ್ಲ, ನನ್ನ ಪಾಡಿಗೆ ನಾನು ಊಟ ಮಾಡಿದ್ದೆ, ಆದರೆ ಯಾವ ದೊಡ್ಡವರನ್ನೂ ನಿಂದೆ ಮಾಡಿಲ್ಲ ಅಂತ ಹೇಳಿದರೆ ನಮಗೊಂದು ಹೂವಿನ ಸರ ಹಾಕ್ತಾನೆ, ಇದೇ ದೊಡ್ಡ ಸಾಧನ ಅಂತ ಹೇಳುತ್ತಾರೆ. ಒಂದು ಕಡೆ ತೀರ್ಥಯಾತ್ರೆಗಳಾಗ್ತಾ ಇರುತ್ತೆ, ದೇವರ ಪೂಜೆಗಳಾಗ್ತಾ ಇರುತ್ತೆ, ಎಲ್ಲಾ ಸಾಧನೆ ಆಗ್ತಾ ಇರುತ್ತೆ, ಅದಕ್ಕೆ ರಿವರ್ಸ್ ಆಗಿ ಎಲ್ಲರನ್ನ ನಿಂದ ಮಾಡಿ 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 ಎಲ್ಲ ನಾಶ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹೋಗಬಾರದು. ಸರಿ, ಅದಕ್ಕಂದ್ರು ಪ್ರಾಣಿನಾಂ ಪ್ರಾಣಭರ್ತ, ವಾಯುದೇವರು ಪ್ರಾರ್ಥನೆ ಮಾಡುತ್ತಾರಂತೆ. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಅಯ್ಯೋ ಬಹಳ ದೀನನಾಗಿದ್ದಾನೆ, ಇವನನ್ನು ಉದ್ಧಾರ ಮಾಡಯ್ಯಾ ಅಂತ ಕೇಳ್ಕೊಳ್ತಾರೆ. ಯಾಕೆ ಇವ ದೀನ? ದೀನ ಯಾಕಾದ ಜೀವ ಅಂದರೆ ಇವನಿಗೇನೋ ಪಾಪ ಮಾಡಬಾರದು ಅಂತಿರುತ್ತೆ, ಆದರೆ ಅವನ ಹಿಂದಿನ ಕರ್ಮಾನುಸಾರ ಪಾಪದ ಬುದ್ಧಿ ಬಂದೇ ಬರುತ್ತೆ, ಮೂಗು ಹಿಡಿದು ಮಾಡಿಸಿದಂತೆ ಪಾಪ ಮಾಡಿಬಿಡುತ್ತಾ ಇರುತ್ತಾನಯ್ಯ. ಆದ್ದರಿಂದ ದೀನ, ತನ್ನ ಕೈಯಲ್ಲಿ ಏನು ಇಲ್ಲದೆ ಒದ್ದಾಡುತ್ತಾ ಇದ್ದಾನೆ, ಇಂಥವರನ್ನು ಉದ್ಧಾರ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ. ಯಾರದ್ದು? ವಾಯುದೇವರದ್ದು. ಅದಕ್ಕೆ ಹೇಳ್ತಾರೆ, ಪ್ರಾಣಿನಾಂ ಪ್ರಾಣಭರ್ತ ಯೋಹಿ ಅರಣಂ ಶರಣಾರ್ಥಿನ. ಯಾರು ಶರಣಾಗತರಾಗ್ತಾರೆ ಅವರಿಗೆ ಅವರಿಗೆ ಆಶ್ರಯ ಆಗ್ತಾ ಇರತಕ್ಕಂಥ ಪ್ರಾಣ ಚೇಷ್ಟಕ, ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣ ಹೇಳ್ತಾರೆ. ಪ್ರಾಣಿಗಳಿಗೆ ಪ್ರಾಣ ಅಂತೆ, ಪ್ರಾಣಿಗಳು ನಾವು. ಪ್ರಾಣಿಗಳು ಅಂದ್ರೆ ಉಸಿರಾಡುವವರು, ಉಸಿರಾಡುವವರು ನಾವು, ನಮಗೆ ಉಸಿರು ಅವರೇ ವಾಯುದೇವರು. ಅದಕ್ಕೆ ಹೇಳ್ತಾರೆ ಪ್ರಾಣಿನಾಂ ಪ್ರಾಣಂ,
ಪ್ರಣಮಾಮಿ ಪರಾಯಣಂ ಅಂತ ಹೇಳ್ತಾರೆ. ಎಲ್ಲಾ ಜೀವರಾಶಿಗಳಿಗೆ ಶರಣು ನೀವೇನಯ್ಯ, ಆದ್ದರಿಂದ ಉದ್ಧಾರ ಮಾಡಿ ಅಂತಂದ್ರು. ಯಾರಿಗೆ ವಾಯುದೇವರಿಗೆ ಈ ತರ ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಯಾವುದಕ್ಕಾಗಿ ಅಂದರೆ ಹೇಳುತ್ತಾರೆ, ಯಾರಾದರೆ ವೃಂದಾವನದತ್ತಿರ, ಯಾರಾದರೆ ನನ್ನ ಶರಣಾಗತರಾಗ್ತಾರೋ, ಯಾರಾದರೆ ನನ್ನ ಶರಣಾಗತರಾಗದೇ ಇರ್ತಾರೋ, ಇಬ್ಬರು ಇದ್ದಾರೆ, ಇಬ್ಬರು ಸಜ್ಜೀವಿಗಳೇ, ಇಬ್ಬರು ಇರ್ತಾರೆ ಸಜ್ಜೀವಿಗಳು. ಒಬ್ಬರು ವಾದಿರಾಜರನ್ನ ರುಜುಗಳು ಅಂತ ಕೇಳೇ ಶರಣಾಗತರಾಗ್ತಾರೆ, ಇನ್ನೊಬ್ಬರು ಸರ್ವತ ಪ್ರಾಣ ಇರೋ ಪರ್ಯಂತ ನಾನು ಒಪ್ಪಲ್ಲ ಅಂತಲೇ ದೀಕ್ಷಲ್ಲಿ ಇರ್ತಾರೆ. ಅವಾಗ ನಾವು ವಾದಿರಾಜರನ್ನ ಪ್ರಶ್ನೆ ಮಾಡಿದವು, ನಿಮ್ಮ ಕರುಣೆ ಯಾರ ಮೇಲೆ, ನಿಮ್ಮ ಕರುಣೆ ಯಾರ ಮೇಲಿರುತ್ತೆ? ಅವಾಗ ಹೇಳ್ತಾರೆ, ತಾಯಿಯ ದೃಷ್ಟಿ ಯಾರ ಮೇಲಿರುತ್ತೆ ಅಂದರೆ ಮೇಲಕ್ಕೆ ಬಂದ ಮಗನಕ್ಕಿಂತ ಇನ್ನ ಮೇಲಕ್ಕೆ ಬರಬೇಕಾದ ಮಗನ ಮೇಲೆ ತಾಯಿ ದೃಷ್ಟಿ ಜಾಸ್ತಿ. ಹೌದಾ? ಹಾಗೆ ವಾದಿರಾಜರನ್ನ ರುಜುಗಳು ಅಂತ ಶರಣಾಗತರಾದ ನಮ್ಮ ಮೇಲೆ ದೃಷ್ಟಿ ಇದ್ದೇ ಇರುತ್ತೆ. ಇವರು ಲೈನ್ಗೆ ಬಂದ್ಬಿಟ್ಟಿದ್ದಾರೆ, ಯಾರು ಬರಲಿಲ್ಲ ಅವರ ಮೇಲೆ ಕೃಪಾ ದೃಷ್ಟಿ ಜಾಸ್ತಿ ಇರುತ್ತೆ ವಾದಿರಾಜರದ್ದು, ಅವ್ರನ್ನ ನೆನಪಿಟ್ಟುಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದೂ ಎರಡು ಪಂಗಡಗಳಾಗಿ ಬಿಟ್ಟಿವೆ. ವಾದಿರಾಜರ ವಿಷಯದಲ್ಲಿ ಬಂದಾಗ ಒಪ್ಪುವವರು ಒಪ್ಪದವರು ಅಂತ, ಒಪ್ಪುವವರು ಒಪ್ಪದವರ ಮೇಲೆ ಕೆಂಡಕಾರೋದು, ಒಪ್ಪದವರು ಒಪ್ಪುವವರ ಮೇಲೆ ಕೆಂಡಕಾರೋದು ಅಂತ ಇತ್ತು. ಈ ಸದ್ಯಕ್ಕೆ ತಣ್ಣಕ್ಕಾಗಿದೆ. ಆದರೆ ಅಲ್ಲಿ ವಾದಿರಾಜರು ಹೇಳುತ್ತಾರೆ, ಎಲ್ಲರೂ ನನಗೆ ಬೇಕಾದವರೇನಯ್ಯ, ಮಧ್ವರಾಯರ ಪಾದಕ್ಕೆ ಎರಗಿದ ಪ್ರತಿಯೊಬ್ಬ ವ್ಯಕ್ತಿ ನನ್ನವ ಅಂತ ವಾದಿರಾಜರು ಘೋಷಣೆ ಮಾಡುವಾಗ ನಾವು ಎರಡು ಪಾರ್ಟಿಯಾಗಿಡಬೇಕು, ಎಲ್ಲರೂ ನಮ್ಮವರೇ. ಈಗ ನಮಗೆ ಬುದ್ಧಿ ಬಂದಿದೆ ವಾದಿರಾಜರ ಕುರಿತು, ಅವರಿಗೆ ನಾಳೆ ಕೊಡುತ್ತಾರೆ, ಅದರಲ್ಲಿ ಏನು ಚಿಂತೆ, ಆ ತಂಟೆಯೇ ಬೇಡ ನಮಗೆ. ನಮ್ಮ ಪಾಡಿಗೆ ನಾವು ವಾದಿರಾಜರ ಉಪಾಸನೆ ಮಾಡಿಕೊಂಡು ಹೋಗೋಣ. ಯಾರು ಅಲ್ಲ ಅಂತಾರ, ಅವರಿಗೂ ಒಂದು ನಮಸ್ಕಾರ. ಯಾಕೆ? ಮುಂದೆ ಖಚಿತ ನಮ್ಮ ವಾದಿರಾಜರವರ ಕೈ ಹಿಡಿದೇ ಹಿಡಿತಾರೆ ಅಂತ ವಾದಿರಾಜರಿಗೆ ನಮಸ್ಕಾರ ಮಾಡಿ ಹೋಗೋಣ. ಯಾವ ತಂಟೆಯೂ ಇಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯ ಮುಖ್ಯ ಪ್ರಾಣ, ಈ ಜೀವರಾಶಿಗಳು ಯಾರ್ಯಾರು ಇದ್ದಾರಲ್ಲ ಅವರಿಗೆಲ್ಲ ಅಪಮೃತ್ಯು ಪಕ್ಕದಲ್ಲೇ ಬರ್ತಾ ಇದೆ. ಅವರು ಮಾಡಿದ ಪಾಪಗಳಿಂದ ಆ ಅಪಮೃತ್ಯುವನ್ನ ಪರಿಹಾರ ಮಾಡು ಅಂತ ಪ್ರಾಣದೇವರಲ್ಲಿ ವಾದಿರಾಜರ ಪ್ರಾರ್ಥನೆ. ಈ ಪ್ರಾರ್ಥನೆಯಿಂದ ಅವರ ಭಕ್ತರಾದ ಅನೇಕ ಜನರಿಗೆ ಮುಂದೆ ಅಂದ್ರೆ ವಾದಿರಾಜರ ಶಿಷ್ಯರಾಗಿರತಕ್ಕಂತಹ ವೃಂದಾವನಾಚಾರ್ಯರೇನಿದ್ದಾರೆ ಅವರ ಜೊತೆಗೆ ಬಂದಿರತಕ್ಕಂಥವರು ಅನೇಕ ಜನ್ಮಗಳಲ್ಲಿ ಅಪಮೃತ್ಯು ಪರಿಹಾರ ಆಗಿದೆ. ವೃಂದಾವನಾಚಾರ್ಯರಿಗೆ ಅಪಮೃತ್ಯು ಪರಿಹಾರ ಆಗಿದೆ, ಎಲ್ಲರಿಗೂ ಅಪಮೃತ್ಯು ಪರಿಹಾರ ಆಗಿದೆ, ನಮಗೂ ಆಗುತ್ತೆ. ನಾವು ಇದನ್ನ ಹಿಡಿದರೆ, ನಾವು ವಾದಿರಾಜರ ಪಾದವನ್ನ ಹಿಡಿದರೆ ಅವರು ಖಚಿತವಾಗಿ ನಮಗಾಗಿ ಆ ಅಪಮೃತ್ಯುವನ್ನು ಪರಿಹಾರ ಮಾಡುವ ಮುಖ್ಯ ಪ್ರಾಣದೇವರ ಪ್ರಾರ್ಥನೆ ನಮ್ಮವರಿಗೂ ಹರಿದು ಬರುತ್ತೆ. ಈಗ ನೀರು ಬರ್ತಾ ಇದೆ, ಫ್ಲೋ ಬರ್ತಾ ಇದೆ, ನಾವೇ ಬಂದ್ ಮಾಡಿದ್ದೀವಿ, ವಾಲು ಗೇಟ್ ಬಂದ್ ಮಾಡಿದ್ದೀವಿ, ನೀರೇನೋ ಹರಿಯುತ್ತಾ ಇದೆ. ಅದು ಓಪನ್ ಮಾಡಿದ್ರೆ ನಮ್ ಕಡೆ ಬಂದೇ ಬರುತ್ತೆ, ನೀರಿನ ಪ್ರಾಬ್ಲಮ್ ಏನಿಲ್ಲ, ನಮ್ದೇ ಪ್ರಾಬ್ಲಮ್. ಆತರ ವಾದಿರಾಜರ ಕರುಣೆ ಸೂರ್ಯನ ಕರುಣೆ ಅಂತ ಕಿರಣದಂತೆ ಎಲ್ಲಾ ಕಡೆ ಬರ್ತಾ ಇದೆ. ಬಾಗಿಲು ಹಾಕೊಂಡು ಕೂತ್ಕೊಂಡ್ರೆ ಸೂರ್ಯನ್ ತಪ್ಪ, ಹಾಗೆ ನಾವು ಬಾಗಿಲು ತೆಗೆದ್ರೆ ನಮ್ಮ ಮೇಲೂ ಕಿರಣ ಬೀಳುತ್ತೆ. ಅದನ್ನೇ ವಾದಿರಾಜರು ಹೇಳುತ್ತಾರೆ, ಸ್ವಾಮಿ ಯಾರು ಯಾರಾದರೆ ಶರಣಾಗತರಾಗಿ ಬರ್ತಾ ಇದ್ದಾರೆ ಅವರೆಲ್ಲರ ದುಃಖವನ್ನ ಪರಿಹಾರ ಮಾಡಿ. ಇನ್ನ ಪ್ರಾಣದೇವರನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಪ್ರಾಣ ಶಬ್ದದ ಅರ್ಥವನ್ನ ಹೇಳ್ತಾರೆ. ಪ್ರಾಣ ಅಂತ ಹೇಳಿದರೆ ಪ್ರಕೃಷ್ಟೇನ ಅನ ಅಂದರೆ ಅನಚೇಷ್ಟಾಯಾಮಂತ, ವಿಶೇಷವಾದ ಚೇಷ್ಟೆಯನ್ನ ಮಾಡಿಸುವಂತವರು ವಾಯುದೇವರು. ಅದಕ್ಕೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ವಾಯುದೇವರು ನಮ್ಮಲ್ಲಿ ಚೇಷ್ಟೆ ಮಾಡಿಸ್ತಾ, ಚೇಷ್ಟೆ ಅಂದ್ರೆ ಅಲ್ಲ
ಮಕ್ಕಳು ಮಾಡ್ತಾ ಇರ್ತಾರೆ, ಅದನ್ನು ಚೇಷ್ಟೆ ಅಂತಾರೆ. ಆ ಚೇಷ್ಟೆ ಅಲ್ಲ, ಮಕ್ಕಳ ಚೇಷ್ಟೆ ಅಲ್ಲ, ನಮ್ಮ ಚಲನ ವಲನ ಇದೆಯಲ್ಲ ಇದನ್ನ ಚೇಷ್ಟ ಅಂತ ಕರೆದ್ರು. ಯಾಕೆ ಅಪಾರ್ಥ ಆಗ್ಬಾರ್ದು ಚೇಷ್ಟೆ ಅಂದ ಕೂಡಲೇ ಏ ಅವನೇನ್ ಚೇಷ್ಟೆ ಮಾಡ್ತಾರೆ ನೋಡ್ರಿ ಅಂತ ಅಂದ್ರೆ ಕುಡುಕ್ತನದಲ್ಲಿ ಏನೋ ಮಾಡ್ತಾ ಇದ್ದಾರೆ ಚೇಷ್ಟ. ಆ ಚೇಷ್ಟ ಅಲ್ಲ, ಚೇಷ್ಟ ಅಂದ್ರೆ ಉಸಿರಾಡೋದು, ತಿನ್ನೋದು, ತಿರುಗೋದು, ಮಾಡೋದು ಮೊದಲಾದ ಚೇಷ್ಟ ನಮ್ಮಲ್ಲಿ ಇದೆಯೋ ಇಲ್ವೋ? ಇದೆ. ಯಾರು ಮಾಡಿಸ್ತಾ ಇರೋದು? ಪ್ರಾಣದೇವರೇ. ಸಾಕಲ್ವ? ಅದಕ್ಕಂದ್ರು ತಿನ್ನೋದು ತಿರುಗೋ ಚೇಷ್ಟ ಮಾಡಿಸ್ತಾ ಇದ್ದಿ ಸ್ವಾಮಿ, ಸಾಧನೆ ಮಾಡೋ ಚೇಷ್ಟ ಮಾಡಿ ಸಹ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ವಾಯುದೇವರ ಸನ್ನಿಧಾನ ಜಾಸ್ತಿ ಆದರೆ ವಿಶೇಷ ಚೇಷ್ಟ ಬರುತ್ತೆ. ವಿಶೇಷ ಚೇಷ್ಟ ಅಂದ್ರೆ ಏನು? ಎಷ್ಟೇ ಸುಸ್ತಾಗಲಿ, ಏನೇ ಇರಲಿ, ಅದ್ಭುತವಾದ ಭಗವಂತನ ಸೇವಾ ನಡೆಯಲೇಬೇಕು. ನಾನು ನೋಡುತ್ತಾ ಬಂದೆ, ನಮ್ಮ ಸ್ವಾಮಿಗಳನ್ನು ನೋಡುತ್ತಾ ಇದ್ದೆ, ಅದಮಾರ ಸ್ವಾಮಿಗಳು, ಫಲಿಮಾರ ಸ್ವಾಮಿಗಳು, ಅವರ ಹತ್ರ ನಾವಿದ್ದುವೆಲ್ಲ. ಜ್ವರ ಬರಲಿ, 104 ಬಂದಿರಲಿ, ಮಾಮೂಲಾಗಿ ಇರಲಿ, ಬೆಳಿಗ್ಗೆ ಏಳಲೇಬೇಕು, 3:30 ಏಳಲೇಬೇಕು. 3:30 ಎದ್ದಿರ್ತಾರೆ, ಕೃಷ್ಣನ ಹತ್ರ 4 ಗಂಟೆಗೆ ಸರೋವರದಲ್ಲಿ ಪ್ರತ್ಯಕ್ಷ. ದೇವರ ಪೂಜಾ ಮುಗಿಸಿ ಬಂದು ಮತ್ತ ನಡಗ್ತಾ ಮಲಗ್ತಾರೆ ಜ್ವರದಿಂದ. ನಾವ ಇವತ್ತಿಗೆ ದೂರದಿಂದ ದೇವರ ಪೂಜಾ ಮಾಡುತ್ತೀವಿ ಅಲ್ವಾ? 104 ಬಂದ ಕೂಡಲೇ ದೇವರ ಪೇಟೆಗೆ ದೂರ, ನಾವು ದೂರ. ಯಾಕೆ? ನಮ್ಮ ಟೆಂಪರೇಚರ್ ದೇವರಿಗೆ ಹೋಗಬಾರದು ಅಂತ ಹೇಳಿ ಆ ದೇವರಿಗೆ ದೂರ ಆಗ್ಬಿಡ್ತೀವಿ. ಹಾಗಲ್ಲ, ಎಷ್ಟು ಬೆಳಿಗ್ಗಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ರಾತ್ರಿ ಮಲಗೋದೆ 12 ಗಂಟೆಗೆ, ಏಳೋದು 3:30. ರಾತ್ರಿ ಮಲಗೋದು 12, ಏಳೋದು 3:30. ನಂತರ ಪಾಠ, ಪ್ರವಚನ, ಪೂಜಾ, ಇದೇ ಮೆಷಿನ್ ತರ ಒಂದಲ್ಲ ಎರಡಲ್ಲ ವರ್ಷಗಳ ಗಟ್ಟಲೆ ಕಾಲ ನಾನ್ ಸ್ಟಾಪ್ ಆಗಿ ಮಾಡಬೇಕಾದರೆ ಅದರಲ್ಲಿ ಪ್ರಾಣದೇವರ ಕಾರ್ಯ ಅಲ್ಲದೆ ನಮ್ದ? ಮತ್ತೆ ನಾವ್ ಹಾಗೆ ಮಾಡ್ತಾ ಇದೀವ? ಅಲ್ಲೂ ಪ್ರಾಣದೇವರೇ, ನಮ್ಮಲ್ಲೂ ಪ್ರಾಣದೇವರೇ. ನಾವು ಚೂರು ಮಾಡಿದ ಕೂಡಲೇ 2 ದಿವಸ ಮಲಗ್ತೀವಿ. ಅವರೇನಿಲ್ಲ, ವಿಶೇಷ ಮಾಡುತ್ತಾರೆ. ಯಾಕೆ? ವಿಶೇಷ ವಾಯುದೇವರ ಸನ್ನಿಧಾನ. ಆ ಸನ್ನಿಧಾನ ನಮ್ಮಲ್ಲಿ ಬೆಳೆದರೆ ನಾವೂ ವಿಶೇಷವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಪ್ರಾಣಂ ಪ್ರಾಣಿನಾಂ ಪ್ರಾಣಂ, ಪ್ರಾಣಿಗಳಿಗೆ ಚೇಷ್ಟ ಕೊಡತಕ್ಕಂತ ನಿಮ್ಮನ್ನು ಸ್ತೋತ್ರ ಮಾಡುತ್ತಾ ಇದ್ದೇನೆ. ಹೇಳ್ತಾರೆ, ತಂ ದೇವಾಹ ಪ್ರಾಣಯಂತೀತಿ ಹಿ ಉಕ್ತ ಮುಕ್ತೇತಿ ಎಂ ವಿದುಃ. ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಮರಣತ್ಯಾಗ ತೋರಣಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ದೇವಾಹ ಪ್ರಾಣಯಂತ ಇತಿ ಉತ್ಥಾಪಕತ್ವಾತ್ ಉಕ್ತಂ ಇತಿ ಎಂ ಪ್ರಾಣಂ ವಿದುಃ. ಪ್ರಾಣದೇವರನ್ನ ಒಂದು ಹೆಸರಿಂದ ಕರೆಯುತ್ತಾರೆ. ಯಾವುದು ಅಂದ್ರೆ ಉಕ್ತ, ಉ ಕ ಥ ಕಕಾರಕ್ಕೆ ಥಕಾರ, ಉಕ್ತ ಅಂತ. ಪ್ರಾಣದೇವರಿಗೆ ಉಕ್ತ ಅಂತ ಯಾಕೆ ಹೆಸರು ಅಂದ್ರು? ಅದಕ್ಕಂದ್ರು ಉತ್ಥಾಪಕತ್ವ ಅಂತ. ಉಕ್ತ ಎಲ್ಲರನ್ನ ಎಬ್ಬಿಸುವವರು. ಎಲ್ಲಿ ಬಂತು ಅಂದರೆ ಎಲ್ಲಾ ದೇವತೆಗಳು ನಾನು ದೊಡ್ಡವ ನಾನು ದೊಡ್ಡವ ಅಂತ ಎಲ್ಲರಿಗೂ ಬಂತು. ಅವಾಗ ಟೆಸ್ಟ್ ಇಟ್ರು, ಯಾರಿದ್ರೆ ಶರೀರ ಇರುತ್ತೋ, ಯಾರಿಲ್ಲದಿದ್ರೆ ಶರೀರ ಬಿದ್ದೋಗುತ್ತೋ ಅವರೇ ದೊಡ್ಡವರು ಅಂದ್ರು. ಒಬ್ಬೊಬ್ಬ ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲರೂ ಹೋಗ್ತಾ ಬಂದ್ರು. ಅದನ್ನೇ ಮಧ್ವನಾಮದಲ್ಲಿ ಹೇಳುತ್ತಾರೆ, ಒಬ್ಬೊಬ್ಬ ದೇವತಾ ಹೋದರೆ ಕಿವುಡ ಕುರುಡ ಮೂಕನೆಂದೆನಿಸಿದ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಬೇಳುವರು ಬುಧ ಜನ ಅಂದ್ರು. ಪ್ರಾಣದೇವರು ಸರಿದುಕೊಳ್ಳೆ ಕೊಲ್ಯಾಪ್ಸ್, ಮತ್ತು ಎಲ್ಲರೂ ಸೇರಿಕೊಂಡ್ರು, ಏಳೇ ಇಲ್ಲ ಪ್ರಾಣದೇವರು ಹೋದ ಕೂಡಲೆ ಎದ್ದು ಕೂತಿದೆ. ಆದ್ದರಿಂದ ವಾಯುದೇವರನ್ನ ಉತ್ಥಾಪಕತ್ವ ಅಥ ಉಕ್ತ ಎಲ್ಲರನ್ನ ತಪ್ಪಾದ ಮಾರ್ಗದಿಂದ ಎಬ್ಬಿಸುವವರು, ಸನ್ಮಾರ್ಗಕ್ಕೆ ಕರಕೊಂಡು ಹೋಗುವವರು. ಹಾಗೆ ವಿಶೇಷವಾಗಿ ನಮ್ಮನ್ನ ಭಗವಂತನ ಕಡೆಗೆ ಹೋಗ್ತಾರಾದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ. ವಾಯುದೇವರು ನಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪಕ್ಕದಲ್ಲಿ ಇದ್ದುಕೊಂಡು ಕರ್ಕೊಂಡು ಹೋಗಲ್ಲ, ನಮ್ಮ ಒಳಗೇ ಇದ್ದು ಕರ್ಕೊಂಡು ಹೋಗ್ತಾರೆ. ನಮಗೆ ಬಿಂಬ ಅವರೇ,
ಹೌದಾ ಅಂತೀರಾ ಅದಕ್ಕಂದ್ರು ಬಿಂಬರೆನಿ ಪರು ಸೋತ್ತಮರು ಪ್ರತಿಬಿಂಬರೆನಿ ಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಬಿಂಬ ಅಂತವರು ಹಾಕಿದ್ದಾರೆ ವ್ಯಾಖ್ಯಾನಕಾರ. ಅದಕ್ಕೆ ಹೇಳಿಕ್ ಬಂದೆ, ಯಾಕಂದ್ರೆ ಎಲ್ಲಾ ಪ್ರವಚನ ಕೇಳ್ತಾ ಇರ್ತೀವಿ, ಬಿಂಬ ಎಂಬ ಶಬ್ದವೇ ನಮಗೆ ಬರಲ್ಲ, ಯಾಕೆ ಬಳಸಲ್ಲ, ನಮಗಷ್ಟು ಟೇಸ್ಟ್ ಇರಲ್ಲ ಬಿಂಬ ಶಬ್ದ. ಅದಕ್ಕೆ ಹೇಳಿದ್ರು ಬಿಂಬ ಅದರಲ್ಲೇ ಎಲ್ಲ ಕೂತಿದೆ. ಇದು ಅರ್ಥ ಆಗಬೇಕಾದ್ರೆ, ಈ ಒಂದು ವಿಷಯ ಅರ್ಥ ಆಗಬೇಕಾದ್ರೆ ಒಂದು ಚಿಕ್ಕ ದೃಷ್ಟ ಅಂತ. ನೀವು ಮಧ್ಯೆ ನಿಂತಿದ್ದೀರಾ, ನಿಮ್ಮ ಸುತ್ತು 25 ಕನ್ನಡಿ ಇಟ್ರು, ನಿಮ್ಮಿಷ್ಟ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ, 25 ಅಂತ ಸುಮ್ಮನೆ ಹೇಳಿದೆ. 25 ಕನ್ನಡಿಯಲ್ಲಿ ನಿಮ್ಮದೇ ಪ್ರತಿಬಿಂಬ, ಹೌದಾ? ಪ್ರತಿಯೊಂದು ಪ್ರತಿಬಿಂಬಕ್ಕೂ ಯಾರು ಬಿಂಬ? ನೀವೇ ಬಿಂಬ. ಈಗ ಕನ್ನಡಿ ಸೆಟಪ್ ಹಾಗೆ ಮಾಡಲಿಲ್ಲ, ಬೇರೆ ರೀತಿ ಮಾಡಿದ್ದು. ಹೇಗೆ? ನಿಮ್ಮ ಎದುರಿಗೆ ಒಂದು ಕನ್ನಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎದುರಿಗೆ ಒಂದು ಕನ್ನಡಿ, ಅದರೊಳಗೆ ನಿಮ್ಮ ಪ್ರತಿಬಿಂಬ. ಇನ್ನೊಂದು ಕನ್ನಡಿ ನಿಮ್ಮೆದುರಿಗೆ ಇಳ್ಳಿಲ್ಲ, ನಿಮ್ಮ ಎದುರಿಗಿರುವ ಕನ್ನಡಿಯ ಎದುರಿಗಿಟ್ರು, ಅದರೊಳಗೂ ನಿಮ್ಮ ಪ್ರತಿಬಿಂಬ ಬೀಳತಾ ಇದೆ, ಹೌದಾ? ಯಾವುದರ ಪ್ರತಿಬಿಂಬ? ನಿಮ್ಮ ಪ್ರತಿಬಿಂಬ ಅಲ್ಲ, ನಿಮ್ಮ ಪ್ರತಿಬಿಂಬದ ಪ್ರತಿಬಿಂಬ ಬೀಳತಾ ಇದೆ, ಹೌದಾ? ಹಾಗೆ 25 ಕನ್ನಡಿ ಜಿಗ್ಜಾಗ್ ಆಗಿ ಇಟ್ರು ಎಲ್ಲ. ಅವಾಗ ಏನಾಯ್ತು? ನಿಮ್ಮದೇ ಒಂದರಲ್ಲಿ ಬಿದ್ದರೆ ಅದರ ಪ್ರತಿಬಿಂಬ ಇನ್ನೊಂದರಲ್ಲಿ, ಅದರ ಪ್ರತಿಬಿಂಬ ಇನ್ನೊಂದರಲ್ಲಿ, ಹಾಗೆ 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 ಕೊನೆಯವರೆಗೂ ನಿಮ್ದೇ ಪ್ರತಿಬಿಂಬ ಬಂದಿದೆ. ಆದರೆ ಆ ಎಲ್ಲದಕ್ಕೂ ನೀವೇನಾ ಸಾಕ್ಷಾತ್ ಬಿಂಬ ಅಲ್ಲ. ಯಾಕೆ? ನೀವು ನಿಮ್ಮ ಎದುರಿಗಿರುವ ಕನ್ನಡಿಯಲ್ಲಿರುವ ಪ್ರತಿಬಿಂಬಕ್ಕೆ ಮಾತ್ರ ಡೈರೆಕ್ಟ್ ಬಿಂಬ, ಹೌದೋ ಅಲ್ವೋ? ಇನ್ನೊಂದು ಪ್ರತಿಬಿಂಬಕ್ಕೆ ಯಾವುದು ಪ್ರತಿಬಿಂಬ? ನಿಮ್ಮ ಪ್ರತಿಬಿಂಬ ಇನ್ನೊಂದಕ್ಕೆ ಬಿಂಬ. ಇದೇ ಹೇಳಿದರು ದೇವತೆಗಳು ಅಷ್ಟೇ, ದೇವರಿಗೆ ಸಾಕ್ಷಾತ್ ಪ್ರತಿಬಿಂಬ ಲಕ್ಷ್ಮಿ ಡೈರೆಕ್ಟ್. ಆಕೆ ಪ್ರಾಣದೇವರಿಗೆ ಬಿಂಬ, ಪ್ರಾಣದೇವರು ಮಿಕ್ಕವರಿಗೆ ಹಾಗೆ ಹಾಗೆ ಬಂತು. ಅದನ್ನೇ ದಾಸರಂದ್ರು, ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು. ಆದರೆ ಪ್ರಧಾನ ಎಲ್ಲರೊಳಗೆ ಯಾರು? ದೇವರೇ. ಹೌದಾನೆ? ಆ ರೀತಿ ಹೇಳುತ್ತಾರೆ, ಮುಖ್ಯ ಪ್ರಾಣ ನಮಗೆ ಬಿಂಬಸ್ಥಾನೀಯರಾಗಿದ್ದಾರೆ, ಇದ್ದುಕೊಂಡು ನಮ್ಮ ಚಲನ ವಲನಾದಿಗಳನ್ನೆಲ್ಲವನ್ನ ನಿಯಂತ್ರಣ ಮಾಡುತ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಉಕ್ತೇತಿ ಎಂಬಿದು. ಆ ವಾಯುದೇವರನ್ನ ಎಲ್ಲ ದೇವತೆಗಳು ಉಕ್ತ ಉಕ್ತ ಅಂತ ಕರೆಯುತ್ತಾರೆ. ವಾದಿರಾದರು ಹೇಳ್ತಾ ಇದ್ದಾರೆ, ನಿಮ್ಮ ನಿಮ್ಮ ಒಳಗಿರುವ ವಾಯುದೇವರನ್ನ ನೀವು ದಿನಕ್ಕೆ ಒಮ್ಮೆ ಆದರೂ ಉಕ್ತ ಅಂತ ಚಿಂತನೆ ಮಾಡಿದರೆ ನಿಮ್ಮನ್ನ ಬಡದೆಬ್ಬಿಸ್ತಾರಂತೆ. ಪ್ರತಿಯೊಂದು ಕಡೆ ನಿಮ್ಮನ್ನ ಬಡದೆಬ್ಬಿಸ್ತಾರೆ. ಬಡದೆಬ್ಬಿಸೋದು ಅಂದ್ರೆ ನೆನಪಾಯಿತು, ಕಥೆ ನೆನಪಾಯಿತು. ಇಲ್ಲಿ ಕಥೆ ಇಲ್ಲಲ್ವಾ, ಒಂದು ಕಥೆ ಹೇಳುತ್ತೆ. ಮಂತ್ರಾಲಯಕ್ಕೆ ಹೋಗಿದ್ದೀರಾ, ಮಂತ್ರಾಲಯದ ಪಕ್ಕದಲ್ಲೇ ಆದವನಿ ಅಂತಿದೆ, ಆದವಾನಿ ಅಥವಾ ಆದೋನಿ ಅಂತಿದೆ. ಅಲ್ಲಿ ಒಬ್ಬ ಗುರುಗಳ ವೃಂದಾವನವಿದೆ. ಈ ಸಲ ಹೋದಾಗ ನೋಡಿಕೊಂಡು ಬನ್ನಿ, ದೊಡ್ಡ ಗುರುಗಳು, ಮಾತಾಡುವ ಗುರುಗಳು. ಅವರು ವೃಂದಾವನ ಆಗಿ ತುಂಬಾ ವರ್ಷ ಆಗಿದೆ, 70 ಆಗಿದೆ. ಆದರೆ ಈಗಲೂ ಅಲ್ಲಿ ಹೋದವರ ಜೊತೆಗೆ ಮಾತಾಡಿದಂತೆ ಫಲಗಳನ್ನು ಕೊಡುತ್ತಾರೆ. ಅದ್ಭುತ ಗುರುಗಳು, ರಾಯರ ಪರಮ ಸನ್ನಿಧಾನ ಅಲ್ಲಿ. ಅವರ ಕುರಿತು ಒಂದು ಮಾತು ಹೇಳುತ್ತೇನೆ. ಯಾವುದಕ್ಕೆ ಬಂತು ವಿಷಯ? ಪ್ರಾಣದೇವರ ವಿಷಯ. ಅವರಿಗೆ ಪ್ರಾಣದೇವರು ಪ್ರತ್ಯಕ್ಷ. ಅವರು ಬದುಕಿರೋ ಕಾಲಕ್ಕೆ ಎಷ್ಟು ಪ್ರಾಣದೇವರ ಉಪಾಸನೆ ಮಾಡುತ್ತಿದ್ರು ಅಂದ್ರೆ, ಅವರ ತೊಡೆಯ ಮೇಲೆ ಮುಖ್ಯ ಪ್ರಾಣ ಕೋತಿಯ ರೂಪದಲ್ಲಿ ಆಡತಾ ಇದ್ದ. ಅಂಥ ದೊಡ್ಡವರವರು. ಅವರು ಒಂದು ಸಲ ಒಂದು ಸಭೆಗೆ ಹೋಗ್ತಾರೆ, ಸಭೆಗೆ ಕರೆಯುತ್ತಾರೊಬ್ಬರು ಆಚಾರ್ಯರು. ಆ ಸಭೆಗಳಲ್ಲಿ
ಈ ವಂಶದವರಿಗೆ ಸಂಭಾವನಾ ಅಂತಿರುತ್ತೆ. ಇವರ ವಂಶದವರಿಗೆ ಸಂಭಾವನೆ ಇತ್ತು, ಅಲ್ಲಿಗೆ ಹೋದ್ರು ಅವ್ರ ಚರಿತ್ರೆಯಲ್ಲೇ ಬರುತ್ತೆ, ಅದನ್ನೇ ಹೇಳ್ತಾ ಇದ್ದೇನೆ ಪ್ರಾಣದೇವರು ಹೇಗೆ ಮಾಡುತ್ತಾರೆ ಎಂಬುದಕ್ಕೆ. ಅಲ್ಲಿಗೆ ಹೋದ್ರು, ಹೋದಾಗ ತಂಪಾಡಿಗೆ ತಾವು ಒಂದು ಕಡೆ ಇದ್ದಾರೆ. ಅಷ್ಟರೊಳಗೆ ಪ್ರಾಣದೇವರು ಬಂದು ಹೇಳುತ್ತಾರೆ, ಇಲ್ಲಿ ಸಾಕು ನೀನು ನಡಿ. ಕೋತಿ ರೂಪದಲ್ಲಿ ಮಾತಾಡ್ತಾರೆ ಅವರು ಸರಿ. ಆವಾಗ ಅವರು ಆಚಾರ ಹತ್ರ ಹೋಗ್ತಾರೆ, ಹೋಗಿ ನಮ್ಮ ಪ್ರಾಣದೇವರು ಹೇಳ್ತಾ ಇದ್ದಾರೆ ಹೊರಟೋಗ್ಬೇಕಂತೆ, ನಾನು ಹೊರಡುತ್ತೇನೆ. ಅಲ್ಲಯ್ಯ ನಾಳೆ ಸಭೆ ಇದೆ ಇರು, ನಿನ್ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತೇವೆ. ಸರಿ ಏನೋ ಆಚಾರ ಹೇಳ್ತಾರಲ್ಲ ಅಂತ ಹೇಳಿ ತಿರ್ಗಾ ಹೋದ್ರು. ಹೋದರೆ ಮತ್ತು ಪ್ರಾಣದೇವರು ಅರ್ಥ ಆಗ್ತಾ ಇಲ್ವಾ ನಡಿ, ಮತ್ತೂ ಬಂದು ಕೇಳ್ತಾರೆ, ಬೈತಾ ಇದ್ದಾರೆ ಪ್ರಾಣದೇವರು, ನಾನು ಹೊರಡ್ಬೇಕಂತೆ, ಹೇಳು ನಿಮ್ ಪ್ರಾಣದೇವರಿಗೆ ಇರಬೇಕು ಅಂತ ಹೋಗು ಅಂತ. ಸರಿ ಮತ್ತೂ ಹಿಂದಕ್ಕೆ ಹೋದ್ರು. ಹೋದರೆ ದೊಡ್ಡ ಬೆತ್ತ ತಂದು ಇವರ ಬೆನ್ನಿಗೆ ನಾಲ್ಕು ಸಲ ಬಾರಿಸ್ತಾರೆ, ಬಾರಿಸಿ ನಡಿ ಅಂತಾರೆ. ಇವರು ಹೋಗಿ ಆ ಬೆನ್ನಿಗೆ ತೋರಿಸ್ತಾರೆ, ಬಡಿತಾ ಇದ್ದಾರೆ ಪ್ರಾಣದೇವರು ಅಂದಾಗ ಆ ಆಚಾರ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಗುತ್ತೆ. ನಾವು ಇಷ್ಟು ಶಾಸ್ತ್ರ ಓದ್ತಾ ಇದ್ದೀವಿ, ನಮ್ಮನ್ನ ಮುಟ್ಟಲ್ಲೋ ನಿನ್ನ ಬಡಿತಾರಲ್ಲೋ ಮಹಾನುಭಾವರು, ಹೋಗಿ ಬಾ ಅಂತ ಹೇಳ್ತಾರೆ. ಆ ರಘುಪ್ರೇಮ ತೀರ್ಥರಿಗೆ ಪ್ರಾಣದೇವರು ಹಾಗೆ ಪ್ರತ್ಯಕ್ಷ ಅಂಥ ಸಿದ್ಧಿ ಪಡೆದಂತಹ ಮಹಾನುಭಾವರು. ಯಾಕೆ ಹೇಳಿದೆ, ಅವರ ಹಿಂದೆ ಬಿದ್ದು ಅವರಿಗೆ ಬೇರೆ ಕಡೆ ಕಾರ್ಯ ಇತ್ತು, ಇಲ್ಲಿ ಬೇಡ ಬೇರೆ ಕಡೆ ಕಾರ್ಯ ಇದೆ ನಡಿ ಅಂತ ಕರ್ಕೊಂಡು ಹೋದ್ರು. ನಮಗೆ ಜೀವ ಎಷ್ಟು ವರ್ಷ ಆಗಿದೆ, ನಾವು ಬದುಕಿ 50, 60, 70, 80 ಆಗಿದೆ, ಪ್ರಾಣದೇವರು ಕನಸಲ್ಲಾದ್ರೂ ಕಾಣಿಸಿದ್ರ? ಇಲ್ಲಲ್ಲ, ಅವರಿಗೆ ಬಡದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ, ಪ್ರಾಣದೇವರ ಬೆಲೆ ಗೊತ್ತಿದ್ದು ಉಪಾಸನೆ ಮಾಡಿದ್ದಕ್ಕೆ ಪ್ರಾಣದೇವರು ಅವರು ಹಿಂದೆ ಬಿದ್ರು. ನಾವು ಪ್ರಾಣದೇವರ ತಂಟೆಗೆ ಹೋಗಲ್ಲ, ಅವರು ನಮ್ಮ ತಂಟೆಗೆ ಬರಲ್ಲ, ಅವರು ಪಹಾಡಿಗೆ ಅವರು ಕೂತಿರ್ತಾರೆ. ನಾವಿಲ್ಲಿ ಬರೋದೇ ಇಷ್ಟು ನಮಸ್ಕಾರ ಮಾಡೋ ಕಾಲಕ್ಕೆ, ನಮ್ಮ ತಂಟೆಗೆ ಬರದಿದ್ರೆ ಸಾಕು ಅಂತ ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತೀವಿ. ಹೌದಾ, ಬರಬೇಡ ಮಹಾರಾಜ ಇಲ್ಲಿ ಬರ್ತೀವೋ ಅಂತ. ಆ ರೀತಿಯಲ್ಲಿ ವಾಯುದೇವರು ಹೇಗೆ ಎಲ್ಲರನ್ನ ಉತ್ಥಾಪಕರು, ಅವರವರ ಮಾರ್ಗದಿಂದ ವಿಶೇಷವಾಗಿ ಕರಕೊಂಡು ಬರುವವರು. ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಮರಣತ್ಯಾಗತ ಅರಣಂ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಯಾರು ಈ ಮರಣದಿಂದಾಗಿ ಮರಣ ಭಯದಿಂದ ಶರಣಾಗತರಾಗಿ ಬರ್ತಾರೆ ಅವರಿಗೆ ವಿಶೇಷವಾಗಿ ಆಶ್ರಯ ಆಗಿರತಕ್ಕಂಥ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಅಂತ ತಿರುಗಾ ನಮಸ್ಕಾರ ಮಾಡುತ್ತಾರೆ. ಅಂದರೆ ಈ ಪ್ರಾರ್ಥನೆಯಲ್ಲಿ ಎಷ್ಟು ಜೀವರಾಶಿಗಳ ಅಪಮೃತ್ಯು ಪರಿಹಾರ ಆಗಬೇಕಾಗಿತ್ತೋ ಅವೆಲ್ಲವನ್ನ ವಾದಿರಾದರು ಪ್ರಾರ್ಥನೆ ಮಾಡುತ್ತಾ ಬರ್ತಾ ಇದ್ದಾರೆ. ಸರಿ, ತದನಂತರ ವಾದಿರಾಜರ ಕುರಿತು ಕೇಳಲಿಕ್ಕೆ ಹೊರಡ್ತೀರಾ? ಅನೇಕ ಜನ ಸಿಗ್ತಾರೆ, ಒಬ್ಬೊಬ್ಬರು ಸಿಕ್ಕವರು ಹೇಳ್ತಾ ಬರುತ್ತಾರೆ. ಬೆಂಗಳೂರಲ್ಲಿ ಇದ್ದಾರೆ ಒಬ್ಬರು, ಫೋನ್ ನಂಬರ್ ಕೊಡ್ತೇನೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವರಿಗೆ ಕ್ಯಾನ್ಸರ್ ಬಂದಿತ್ತು, ಮರಣ ಡಾಕ್ಟರ್ ಹೇಳಿಬಿಟ್ಟಿದ್ರು. ಡಾಕ್ಟರ್ ಹತ್ರ ಹೋದ್ರೆ ನಮ್ಮ ಹತ್ರ ಬರಬೇಕಾಗಿಲ್ಲ ಅಂತಲೂ ಹೇಳಿಬಿಟ್ಟಿದ್ರು. ಅಂದ್ರೆ ಕೃಷ್ಣಾರ್ಪಣ ಸಿದ್ಧ, ನೀವು ಬರಬೇಕಾಗಿಲ್ಲ ಅಂತ. ಅದಕ್ಕೆ ಈ ಡಾಕ್ಟರ್ ಬೇಡ, ಇನ್ನು ಕೊನೆಗೆ ಇರೋ ಒಂದೇ ಡಾಕ್ಟರ್ ಅಂತ ವಾದಿರಾದ್ರ ಹತ್ರ ಹೋದ್ರು ಅವರು. ಈಗ ಲಕ್ಷಣವಾಗಿದ್ದಾರೆ. ಏನು ಮಾಡಿದರು ವಾದಿರಾದರು? ಅಪಮೃತ್ಯು ಪರಿಹಾರ ಮಾಡಿದರು. ಹೌದಾ, ಹೀಗೆ ಅನೇಕ ಜನಕ್ಕೆ ವಾದಿರಾದರು ಅವರ ಅಪಮೃತ್ಯವನ್ನ ಪರಿಹಾರ ಸುಮ್ಮನೆ ಅಲ್ಲ, ಆಕ್ಸಿಡೆಂಟಲ್ಲಿ ಅಲ್ಲ, ಸ್ವಪ್ನದಲ್ಲಿ ಕಾಣಿಸಿ ಅಯ್ಯ ನಿನಗಿಂತಹದ್ದಿದೆ ಪರಿಹಾರ ಆಗ್ತಾ ಇದೆ ಅಂತ ಹೇಳಿ ಮತ್ತು ಪರಿಹಾರ ಮಾಡಿದ್ದಾರೆ. ಮತ್ತೆ ಅಂತ ಪ್ರಭುಗಳು ನಮಗಿರುವಾಗ ನಾವು ಯಾಕೆ ಶರಣಾಗತರಾಗಬಾರದು? ಅದು ಹಯಗ್ರೀವನ ಆಜ್ಞೆಯಿಂದ ಬಂದಿರತಕ್ಕಂಥ ಅಪರೂಪದ ವಿಶಿಷ್ಟ ಪ್ರತಿಮಾ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ತದನಂತರ ಮುಂದೆ ಹೇಳ್ತಾ ಇದ್ದಾರೆ, ಹಿಂದೆ ಒಂದು ಕಥಾ ಅಂತ ಹೇಳ್ತಾ ಇದ್ದಾರೆ. ಏನು ಅಂದರೆ, ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕುರಿತು ಕೇಳಿದ್ದ. ಏನಂತ, ಎಲ್ಲಿ
ನಿನ್ನ ದೇವ ಎಲ್ಲಿದ್ದಾನೆ ಅಂತ ಕೇಳಿದ್ದ. ಕೇಳಿದಾಗ ಅವಾಗ ಏನಾಯಿತು ಅಂದ್ರೆ ಹೇಳ್ತಾ ಇದ್ದಾರೆ, ಹೇಳ್ತಾರೆ ಇದು ವಿಶೇಷವಾದ ಚರಿತ್ರೆಯಲ್ಲಿ ಬಂದದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ನರಸಿಂಹದೇವರನ್ನ ದೇವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅಲ್ಲಿರತಕ್ಕಂಥ ಸರಪಳಿ ಕಡದು ಆ ಘಂಟೆ ಕಳೆದ ಬಿತ್ತು ಅಂತ ಹೇಳ್ತಾರೆ. ಕದಾ ಶೃಂಖಲಾ ಬದ್ಧ ಮಹತೀ ಘಂಟ ತ್ರುಟಿತ ಭೂಮೌ ಪತಿತ ಅಂದ್ರು. ಅದನ್ನು ಹೇಳ್ತಾ ಇದ್ದಾರೆ ಹಿಂದೆ ಹಿರಣ್ಯಕಶಿಪು ಪ್ರಹ್ಲಾದರಾಜರನ್ನ ಎಲ್ಲಿದ್ದಾನೆ ನಿಮ್ ದೇವ ಅಂದಾಗ ಕಂಬ ಒಡಕೊಂಡು ಹೇಗೆ ಬಂದನೋ ಇಲ್ಲಿ ಒಂದು ದೃಷ್ಟ ಅಂತ ಕೊಡ್ತಾ ಇದ್ದಾರೆ. ಈ ಗುರುಗಳನ್ನ ಯಾರು ವಿಶ್ವಪ್ರಿಯ ತೀರ್ಥರನ್ನ ನಂಬಿದ ಕೊಚ್ಚಿ ದೇಶದ ರಾಜ, ಆ ರಾಜನನ್ನ ಇನ್ನೊಬ್ಬ ಕೇಳುತ್ತಾನೆ ಏನು ಅಂತ, ನಿಮ್ಮ ಗುರುಗಳು ಗುರುಗಳು ಅಂತ ಕಾಲು ಹಿಡಿದಿಯಲ್ಲ, ಎಲ್ಲಿದ್ದಾರೆ ನಿಮ್ಮ ಗುರುಗಳು, ಎಲ್ಲಿದ್ದಾರೆ ನಿಮ್ಮ ದೇವರು ಅಂತ ಹೇಳಿದಾಗ ಮೇಲಿನ ಕಂಬದಲ್ಲಿರುವಂತ ಕಟ್ಟಿದ ಸರಪಳಿ ಕಡದು ಗಂಟೆ ಅವರ ತಲೆ ಮೇಲೆ ಬಿತ್ತು. ಅದೇ ಹೇಳ್ತಾ ಇದ್ದಾರೆ ದೇವರಿದ್ದಾರೆ, ನರಸಿಂಹನಿದ್ದಾನೆ, ಪ್ರಾಣದೇವರಿದ್ದಾರೆ, ಗುರುಗಳಿದ್ದಾರೆ, ಈ ಒಂದು ವಿಶೇಷವಾಗಿರತಕ್ಕಂತಹ ಪರಂಪರೆ ಇದೆ, ನಂಬಿದವರಿಗೆ ಕೆಡುಕಿಲ್ಲ, ನಂಬದವರಿಗೆ ಅದಕ್ಕಂದ್ರು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಏವಂ ಶಶ್ವತ್ ಸ್ತುತಃ ಸ್ತುತ್ಯಃ ಕೃತಕೃತ್ಯಸ್ತು ಸತ್ಪತಿಃ ಕಿತವಾಂತಕರೋ ಭೂತ್ವಾ ಶಂತನೋತು ಸತಾಂ ಮಮ. ಈ ರೀತಿಯಲ್ಲಿ ಅವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರ್ಯಾರನ್ನು ಸ್ತೋತ್ರ ಮಾಡಿದ್ರು? ಪ್ರಾಣದೇವರ ಸ್ತೋತ್ರ ಮಾಡಿದ್ರು, ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ್ರು, ದೇವರ ಅನೇಕ ರೂಪಗಳ ಸ್ತೋತ್ರ ಮಾಡಿದರು. ಅದಕ್ಕೆ ವಾದಿರಾಜರಂದ್ರು ಇಲ್ಲ ನಾನು ದೇವರದ್ದೇ ಸ್ತೋತ್ರ ಮಾಡಿದೆ ಅಂದ್ರು. ಅಂದ್ರೆ ಲಕ್ಷ್ಮೀದೇವಿ ಒಳಗಿರುವ ದೇವರ ಸ್ತೋತ್ರ, ಪ್ರಾಣದೇವರ ಒಳಗಿರುವ ದೇವರ ಸ್ತೋತ್ರ, ಜೊತೆಗೆ ಅವರ ಸ್ತೋತ್ರ. ಅದಕ್ಕೆ ಹೇಳುತ್ತಾರೆ ನಮಸ್ಕಾರ ಯಾರಿಗೆ ಮಾಡಬೇಕು ಅಂದ್ರೆ ಹೇಳುತ್ತಾರೆ ಗುಹಾಶಯಾಯೈವ ನ ದೇಹಮಾನಿನೇ, ದೇಹಮಾನಿಯಾದವನಿಗೆ ನಮಸ್ಕಾರವಿಲ್ಲ ಅಂದ್ರು. ಹಾಗಾದ್ರೆ ವಾಯುದೇವರ ಹತ್ರ ಹೋದಾಗ ಒಳಗಿರೋ ದೇವರ ನಮಸ್ಕಾರ ಮಾಡಿ ವಾಯುದೇವರಿಗೆ ಮಾಡಲ್ಲ ಅಂದ್ರೆ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಿಡಿಸ್ತಾರೆ ಗುಹಾಶಯ ಯೈವ ನ ದೇಹಮಾನಿನೆ ಅಂತ ಒಂದು, ಗುಹಾಶಯ ಯೈವ ನ ದೇಹಮಾನಿನೇಪಿ ಅಂತ ಇನ್ನೊಂದು. ಅಂದ್ರೆ ನಮಕ್ಕಿಂತ ಚಿಕ್ಕವರಿದ್ರೆ ಒಳಗಿರುವ ದೇವರಿಗೆ ಮಾತ್ರ ನಮಸ್ಕಾರ, ನಮಕ್ಕಿಂತ ದೊಡ್ಡವರಿದ್ರೆ ಒಳಗಿರುವ ದೇವರಿಗೆ ಜೊತೆಗೆ ಅವರಿಗೂ ನಮಸ್ಕಾರ. ಅದಕ್ಕೆ ಗೋವಿಂದೇ ದೇಹಿ ಭಕ್ತಿ ಭವತಿಚ್ಚ ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವರು ವಿಶೇಷವಾಗಿ ತಮ್ಮ ವೃಂದಾವನದಲ್ಲಿರತಕ್ಕಂಥ ಅಪರೂಪದ ಭಗವದ್ ರೂಪಗಳನ್ನ ಮುಂದೆ ತಮ್ಮ ಶರಣಾಗತರಾಗಿ ಬರತಕ್ಕಂಥ ಎಲ್ಲಾ ಭಕ್ತರನ್ನ ಅನುಗ್ರಹ ಮಾಡಬೇಕು ಎಂಬ ದೃಷ್ಟಿಯಿಂದ ಸ್ತೋತ್ರ ಮಾಡಿದರು, ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಏವಂ ಶಶ್ವತ್ ಸ್ತುತಃ ಸ್ತುತ್ಯಃ. ಈ ಭಗವಂತ ಎಂಥವ? ಸ್ತುತ್ಯ, ಸ್ತೋತ್ರಕ್ಕೆ ಪಾತ್ರನಾದವ, ಅದಕ್ಕೆ ಸ್ತುತ್ಯ. ಅಷ್ಟೇ ಅಲ್ಲ, ಅವನನ್ನ ನಾನು ಸ್ತೋತ್ರ ಮಾಡಿದ್ದೇನೆ. ಏವಂ ಸ್ತುತಃ, ನನ್ನಿಂದ ಸ್ತೋತ್ರಕ್ಕೆ ಪಾತ್ರನಾಗಿದ್ದಾನೆ, ನನ್ನ ಸ್ತೋತ್ರ ಅವನು ಕೇಳಿದ್ದಾನೆ. ಅದಕ್ಕೆ ಹೇಳುತ್ತಾ ಇದ್ದಾರೆ ಸ್ತೋತ್ರ ಯಾರು ಮಾಡೋದು? ನಾವು ಮಾಡೋದು. ಸ್ತೋತ್ರ ಮಾಡಿಸಿಕೊಳ್ಳೋದು ದೇವರು. ಅದಕ್ಕಂದ್ರು ಸ್ವಲ್ಪ ರಿಪೇರ್ ಮಾಡಿಕೊಳ್ಳಿ ಅಂದ್ರು. ಯಾಕೆ ಅಂದ್ರೆ ಸ್ವತಂತ್ರವಾಗಿ ಸ್ತೋತ್ರ ಮಾಡೋ ಯೋಗ್ಯತೆ ನಿಮಗೆಲ್ಲಿದೆ? ಆ ದೇವರೇ ನಿಮ್ಮೊಳಗಿದ್ದು ಸ್ತೋತ್ರ ಮಾಡಿಸ್ತಾನಯ್ಯ, ಅದು ಆದರಾದ್ರೆ ಹೇಳಿಕೊಟ್ಟದ್ದು. ನನ್ನೊಳಗಿದ್ದು ತನ್ನ ಸ್ತೋತ್ರವನ್ನು ತಾನೇ ಮಾಡಿಸಿಕೊಂಡ ಹಯಗ್ರೀವ. ಅದಕ್ಕೆ ಮಘವನ್ ಚಿತ್ರಂ ಅರ್ಚ ಅಂತ ಹೇಳ್ತಾರೆ. ಹೇ ಸ್ವಾಮಿ, ಪೂಜೆ ಮಾಡಿದೆ ನಾನ, ನೀನೇ ನನ್ನಲ್ಲಿ ನಿಂತು ನಿನ್ನ ಪೂಜಾ ಮಾಡಿಸ್ಕೊಳ್ತಾ ಇದ್ದೀವಿ. ನಾನಾಗಿ ಪೂಜಾ ಮಾಡುವ ಶಕ್ತಿ ಆದರೂ ನನಗೆಲ್ಲಿದೆ?
ಬುದ್ಧಿ ನೀನೇ ಕೊಡಬೇಕು, ಶಕ್ತಿ ನೀನೇ ಕೊಡಬೇಕು, ನೀನೇ ಮಾಡಿಸಬೇಕು, ನೀನೇ ಪದಾರ್ಥ ಕೊಡಬೇಕು, ಎಲ್ಲ ನಿಂದೆ. ನಿನಗೂ ನಿಂದು ನಿನಗೆ ಕೊಡುವಾಗ ನಂದು 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 ಅಂತ ಕೊಡುತ್ತೇನಯ್ಯ. ಏನು ಮಾಡ್ಲಿ, ನನ್ನ ಪ್ರಾರಬ್ಧ ಕರ್ಮ ಹೀಗಿದೆ. ಅದಕ್ಕೆ ವಾದಿರಾದರೂ ಹೇಳ್ತಾ ಇದ್ದಾರೆ, ಯಾರಿಗಾದರೆ ನಾನು ನಂದು ಎನ್ನುವ ವಿಷದ ಅಂಟಿಲ್ಲವೋ ಅವರನ್ನ ರುಜುಗಳು ಅಂತ ಕರೀತಾರೆ. ನಮಗ ಇದರ ಅಂಟಿದೆ, ಆ ಅಂಟು ಹೋಗಬೇಕಾದರೆ ಅಂಟಿಲ್ಲದವರ ಪಾದ ಹಿಡಿಯಬೇಕು. ಅದನ್ನ ತಿಳಿಸಿಕೊಡುತ್ತಾರೆ. ಸ್ತುತ್ಯಃ ಸ್ತುತಃ ಶಶ್ವತ ಸ್ತುತಃ. ಅವರು ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ, ನಾವು ಮಾಡ್ತೀವಿ. ಎಷ್ಟೊತ್ತು? 1 ಅವರ್. ಹೌದಾ? ಇಲ್ಲ 3 ಅವರ್ಸ್ ಇಟ್ಕೊಳ್ಳಪ್ಪ ಮ್ಯಾಕ್ಸಿಮಮ್. ಇಲ್ಲ 4 ಇಟ್ಕೊಂತೀರಾ? ನಾ ಏನು 4 ಗಂಟೆ 5 ಗಂಟೆ ಇಡ್ತೀರಾ? ಇಲ್ಲ, 3ಕ್ಕೆ ಬಿದೋಗುತ್ತಲ್ಲಿ. ಬೆಳಿಗ್ಗೆ ಎದ್ದು 3 ಗಂಟೆ ಆಗೋಟೊತ್ತಿಗೆ ಅಲಾರಂ ಹೊಡೆಯುತ್ತೆ. ಏನು ಕೂಡ್ಲಿಕ್ಕೆ ಆಗಲ್ಲ, ಓಡಿಸ್ತಾರ ಒಳಕ್ಕೆ. ಮತ್ತ ಹೋಗ್ಬೇಕು, ಮತ್ತ ಸ್ನಾನ ಮಾಡ್ಕೋಬೇಕು, ಮತ್ತ ಬರಬೇಕು, ಇವೆಲ್ಲ ಆಗ್ತಾ ಇರುತ್ತೆ. ಅದಕ್ಕಂದ್ರು ನಮ್ಮ ಸ್ತೋತ್ರ ಸ್ವಲ್ಪ 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 ಏಕ ಪ್ರಕಾರ ಭಗವಂತನನ್ನ ಸ್ತೋತ್ರ ಮಾಡುವ ತಾಕತ್ತು ರುಜುಗಣಸ್ಥರದ್ದು. ಯಾಕೆ? ಏಕಪ್ರಕಾರ ಅವರ ಮುಂದೆ ದೇವರು ನಿಂತೇ ಇರ್ತಾನಾದ್ದರಿಂದ ಅಂಥ ಭಾಗ್ಯ ಅವರದ್ದು. ಅದಕ್ಕೆ ಆಚಾರ್ಯರು ಎಲ್ಲಿ ದೇವರಿಗೆ ನಮಸ್ಕಾರ ಮಾಡಿದರು ತೇ ನಮಃ ತೇ ನಮಃ ತೇ ನಮಃ ಅಂತಾರೆ. ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಯಾಕೆ ನಿನಗೆ ಅಂದ್ರು? ಕಣ್ಣೆದುರಿಗಿದ್ರೆ ನಿನಗೆ, ಪಕ್ಕದಲ್ಲಿದ್ರೆ ಅಲ್ಲಿ ಅವನಿಗೆ ಅಂತ ಹೇಳಬೇಕು. ಹೌದು, ಅದಕ್ಕೆ ಎದುರಿಗಿರುವ ದೇವರ ಅಂದ್ರೆ ವಾಯುದೇವರಿಗೆ, ರುಜುಗಣಸ್ಥರಾದವರಿಗೆ ಮಾತ್ರ ಭಗವಂತ ಸದಾ ದರ್ಶನ ಕೊಡುತ್ತಾನೆ. ಅದಕ್ಕೆ ಶಶ್ವತ ಸ್ತುತಃ, ನನ್ನಿಂದ ಸದಾ ಸ್ತೋತ್ರಕ್ಕೆ ಪಾತ್ರನಾದ ಆ ಭಗವಂತ ಕೃತಕೃತ್ಯಸ್ತು ಸತ್ಪತಿ ಹೇಳ್ತಾ ಇದ್ದಾರೆ. ಈ ಭಗವಂತ ಎಂಥವ? ಕೃತ ಕೃತ್ಯ. ಕೃತ್ಯ ಅಂದ್ರೆ ಮಾಡಬೇಕಾಗಿದ್ದು, ಅದು ಕೃತ ಅಂದರೆ ಮಾಡಬೇಕಾಗಿದ್ದು ಮಾಡಿ ಮುಗಿಸಿದರೆ ನಮ್ಮನ್ನ ಕೃತಕೃತ್ಯರು ಅಂತಾರೆ. ಹೌದಾ? ಹಾಗಾದ್ರೆ ಭಗವಂತನ ಹೆಸರೇನಯ್ಯ ಅಂದ್ರೆ ಕೃತಕೃತ್ಯ ಅಂದ್ರು. ಮಾಡಬೇಕಾದನ್ನು ಮಾಡಿ ಮುಗಿಸಿದವ ಅಂದ್ರು. ಅದಕ್ಕೆ ಹೇಳಿದ್ರು, ನಾನು ಸ್ತೋತ್ರ ಮಾಡಿದೆ, ನಮ್ಮ ಸ್ವಾಮಿ ಕೆಲಸ ಮಾಡೇ ಬಿಟ್ಟ. ದೇವರನ್ನ ಕೇಳಿಕೊಂಡದ್ದು, ಸ್ವಾಮಿ ಈ ಕೆಲಸ ಮಾಡು, ಆ ಕೆಲಸ ಮಾಡು, ನನ್ನ ಭಕ್ತ ರಕ್ಷಣೆ ಮಾಡು, ಎಲ್ಲ ಕೇಳುತ್ತಾ ಇದ್ದಾರೆ. ದೇವರು ಇಮ್ಮಿಡಿಯೇಟ್ ಸ್ಯಾಂಕ್ಷನ್, ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಎಲ್ಲವನ್ನ ಕೊಡತಾ ಬರ್ತಾ ಇದ್ದಾನೆ. ಅದಕ್ಕೆ ನಾನು ಸ್ತೋತ್ರ ಮಾಡಿದೆ, ಅವನು ಕೃತಕೃತ್ಯನಾಗಿದ್ದಾನೆ. ನನ್ನ ಸ್ತೋತ್ರಕ್ಕೆ ಅನುಗ್ರಹ ಮಾಡಬೇಕಾಗಿದ್ದು ಅವನ ಕೃತ್ಯ, ಅದು ಕೃತ ಮಾಡಿಬಿಟ್ಟಿದ್ದಾನೆ. ಕೃತಕೃತ್ಯಸ್ತು ಸತ್ಪತಿ. ಅದಕ್ಕೆ ಹೇಳ್ತಾರೆ, ಈತ ಎಂಥವ? ಸಜ್ಜನರಿಗೆ ಪತಿ. ಆದರೆ ಸಚ್ಛಬ್ದದಿಂದ ಯಾರನ್ನು ಹೇಳುತ್ತಾರೆ ಅಂದರೆ ಸತ್ವಗುಣ ಪ್ರಧಾನರಾಗಿರತಕ್ಕಂಥ ರುಜುಗಳು ಅವರಿಗೆ ಪತಿಯಾಗಿರತಕ್ಕಂಥ ಸತ್ಪತಿ. ಕಿತವಾಂತಕರೋ ಭೂತ್ವ ಶಂತನೋತು ಸತಾಂ ಮಮ. ಕಿತವ ಅಂದ್ರು, ಕಿತವ ಅಂದ್ರೆ ಕೈತವ ಕಿತವ ಎಲ್ಲೋ ಕೇಳಿದ್ದೀರಾ? ಭಾಗವತದಲ್ಲಿ ಕೇಳಿರ್ತೀರಾ, ಶಬ್ದ ಬಂದಿರುತ್ತೆ. ಕರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಅಂದ್ರು. ಕೈತವ ಅಂದ್ರೆ ಕಪಟ, ಕೈತವ ಅಂದ್ರೆ ಕಪಟ. ಅಲ್ಲಿ ಅರಣ್ಯಕಾಚಾರ್ಯರು ಸ್ವಲ್ಪ ಬ್ರಷ್ ಹಾಕಿ ತಿಕ್ತಾರೆ, ಅವರು ಯಾರನ್ನ ಮುಲಾಜ ಇಡಲ್ಲ. ಅದರಲ್ಲಿ ಸಾಮಾನ್ಯ ಜನರಿಗಿಂತ ಪಂಡಿತರನ್ನೇ ಬ್ರಷ್ ಹಾಕಿ ತಿಕ್ಕೋದು ಜಾಸ್ತಿ. ಅವರು ಪಂಡಿತರನ್ನೇ ತಿಕ್ತಾರೆ, ಎಲ್ಲರನ್ನ ಹಾಕಿ ಚೆನ್ನಾಗಿ ಸರ್ಫ್ ಹಾಕಿ ತೆಗ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಕಿತವ ಅಂದ್ರೆ ಏನು ಗೊತ್ತಾ ಅಂದ್ರು. ಏನದು ಅಂದ್ರೆ, ಪ್ರವಚನಕ್ಕೆ ಕೂತು ದೇವರ ಮೇಲೆ ದೃಷ್ಟಿ ಇಡದೆ ದಕ್ಷಿಣ ಮೇಲೆ ದೃಷ್ಟಿ ಇಟ್ರೆ ಅದೇ ಕಿತವ ಅಂತ ಬೈತಾರೆ. ಇದಕ್ಕಿನ್ನ ಬೇರೆ ಇದೆಯಾ ಬೈಯೋದು? ಕೋಲ್ ತಗೊಂಡು ಬಡಿತಾರೆ, ಕೋಲ್ ತಗೊಂಡೇ ಬಡಿತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ, ಬರೆದಿದ್ದಾರೆ ಅವರು. ದುಡ್ಡಿನಲ್ಲಿ ಮನಸ್ಸಿಟ್ಟು ಭಾಗವತದಲ್ಲಿ ಮನಸ್ಸಿಡದೆ ಭಾಗವತ ಹೇಳಿದರೆ ಅದೇ ಕೈತವ ಕಪಟ ಅಂತ ಬೈತಾರವರು.
ಎಲ್ಲಿಗೆ ಹೋಗ್ಬೇಕಪ್ಪ ಆ ತರ ಬೈತಾರೆ. ಅದಕ್ಕಂದ್ರು ಕಪಟ ಅದಕ್ಕೆ ಹೇಳ್ತಾರೆ, ನನ್ನ ಭಕ್ತರಿಗೆ ಇರತಕ್ಕ ಕಪಟವನ್ನ ಕಿತವಂತಕ ರೋಭೂತ್ವ, ಅವರಿಗಿರುವ ಕಪಟ, ಅವರಿಗಿರುವಂತಹ ಕಪಟಕ್ಕೆ ಕಾರಣವಾದ ಪಾಪ ಇವೆಲ್ಲವನ್ನ ತೆಗೆದು ಬಿಟ್ಟು ಶಂತನೋತು ಸತಾಂ ನಮ, ನನಗೆ ಸಂಬಂಧಪಟ್ಟಂತ ಅಂದರೆ ಅವರು ಯಾರ್ಯಾರು ಸಂಬಂಧಪಡ್ತಾರೆ, ಎಲ್ಲಾ ಮುಕ್ತಿ ಯೋಗ್ಯ ಸಜ್ಜನರು ವಾದಿರಾಜರಿಗೆ ಸಂಬಂಧಪಟ್ಟವರೇ, ಅವರು ಇವರು ಅಂತಲ್ಲ, ಚೆನ್ನಾಗಿ ಹೇಳ್ತಾರೆ. ಆ ಪಟ್ಟದಲ್ಲಿ ಕೂತಿದ್ದಾರೆ, ಎಲ್ಲರಿಗೂ ಸಂಬಂಧಪಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಯಾರು ಯಾರು ಮುಕ್ತಿ ಯೋಗ್ಯ ಸಜ್ಜನರಿದ್ದಾರೆ ಅವರಿಗೆ ಈ ಸಂಸಾರದಲ್ಲಿ ಅವರ ಹಿಂದಿನ ಪಾಪದಿಂದ ಬರುವಂತ ಏನು ಕಪಟವನ್ನು ತೆಗೆಯಲಿ ಭಗವಂತ, ಕಿತವಾಂತಕರಹ ಭೂತ್ವ. ನಮಗೂ ಕಪಟ ಇರುತ್ತೆ ಇಲ್ವಾ, ಎಷ್ಟು ಕಪಟ ಇರುತ್ತೆ, ದೇವರ ಎದುರಿಗೆ ಕಪಟ ಇರುತ್ತೆ, ದೇವರ ಎದುರಿಗೆ ಕಪಟ ಮಾಡ್ತಾ ಇರ್ತೇವೆ. ಹೌದಾ, ಎಷ್ಟೋ ರೀತಿ ಕಪಟಗಳು ನಡೀತಾ ಇರುತ್ತೆ, ಅದನ್ನ ನಾನು ಮತ್ತೆ ಹೇಳಲಿಕ್ಕೆ ಹೊರಡಲ್ಲ, ತುಂಬಾ ದೊಡ್ಡದಾಗುತ್ತೆ. ಅದರಿಂದ ಕಪಟಗಳು ತುಂಬಾ ಇವೆ, ಆ ಕಪಟಗಳನ್ನ ಭಗವಂತ ತೆಗೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಒಂದು ವಿಶೇಷವಾದ ಸಕಲ ಸಜ್ಜನರಿಗೆ ಒಳ್ಳೆಯದಾಗಲಿ, ಈ ಕಪಟಕ್ಕೆ ಕಾರಣವಾದ ಎಲ್ಲ ಪಾಪ ನಾಶ ಆಗಲಿ ಅಂತ ವಾದಿರಾದರು ನಮಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು. ನಾಳೆ 9:00 ಸೇರೋಣ.